ಶುಭ ಮುಂಜಾನೆ ಆರಾಧ್ಯ ಆಸ್ಟ್ರೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮನ ಪ್ರಾರಂಭ ಮಾಡು ವಿಶೇಷವಾಗಿ ವಾಸ್ತು ಬಗ್ಗೆ ಮಾತಾಡಿದೆ ಸೊ ಇವತ್ತು ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತೇನೆ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಸೂಚನೆ ನಿಮಗೋಸ್ಕರ ಆರಾಧ್ಯ ಟಿ ಟಿವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮನಿಗಳಿಂದ ಬಂದಿರುವಂಥದ್ದು ಆಗಿರುತ್ತದೆ ಆದ್ದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನು ಇರೋದೇ ಇಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಇತಿ ನಿಮ್ಮ ಪ್ರೀತಿಯ ಶ್ರೀ ವಿಜಯರಾಜ್ ಓಕೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಸೊ ವಾಸ್ತು ಬಗ್ಗೆ ಬಹಳಷ್ಟು ವಿಚಾರವನ್ನು ತಿಳಿಸ್ಕೊಳ್ಳಿಕ್ಕೆ ಪ್ರಯತ್ನಂತೂ ಮಾಡಿದ್ದೇನೆ ಸೊ ನೋಡ್ಕೊಳ್ಳಿ ಯಾಕಂದರೆ ನಿಮ್ಮ ಮನಸ್ಸು ಅಥವಾ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ನಿಮ್ಮ ಸುಪ್ತ ಮನಸ್ಸನ್ನು ನಿರ್ಮಾಣ ಮಾಡುವಂಥದ್ದೇ ನಿಮ್ಮ ಮನೆಯ ವಾಸ್ತು ಓಕೆನಾ ಮನೆಯಲ್ಲಿ ಯಾವ ವಸ್ತುಗಳನ್ನು ಹೇಗೆ ನೀವು ಪ್ಲೇಸ್ ಮಾಡಿರ್ತೀರಾ ಯಾವ ಕಲರನ್ನು ಹಾಕಿರ್ತೀರಾ ಅಥವಾ ಯಾವ ರೀತಿ ಮನೆಯ ಒಂದು ಸ್ಟ್ರಕ್ಚರನ್ನು ನಿರ್ಮಾಣ ಮಾಡಿರ್ತೀರ ಅದರ ಮುಖಾಂತರ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಏನಿಟ್ಟು ಕ್ರಿಯೇಷನ್ ಆಗುತ್ತೆ ಓಕೆನಾ ಕ್ರಿಯೇಟ್ ಆಗುತ್ತೆ ಅದರ ಮುಖಾಂತರ ಅಥವಾ ಒಳ್ಳೆಯದೆ ಅಥವಾ ಕೆಟ್ಟ ಘಟನೆಗಳು ಘಟಿಸಲಿಕ್ಕೆ ಶುರುವಾಗಿಬಿಡ್ತಾರೆ ಓಕೆನಾ ಸೊ ಎಕ್ಸಾಂಪಲ್ ಹೇಳಬೇಕಾದ್ರೆ ಮನೆಯಲ್ಲಿ ಒಂದು ಕಡೆ ಕೆಲವರೆಲ್ಲ ಮನೆ ಕಟ್ಟುವಾಗ ವೇವಿ ಶೇಪಲ್ಲಿ ಮನೆ ಕಟ್ಟಿ ವೇವಿ ಶೇಪ್ ಅಂದರೆ ಒಂದು ಮನೆ ಕಂಡು ಕಟ್ತಾರೆ ಒಂದೆಲ್ಲೋ ಸೇರಿಸ್ಕೊಂಡಿರ್ತಾರಲ್ಲವಾ ಫಾರ್ ಎಕ್ಸಾಂಪಲ್ ಈಗ ಮನೆ ಕಟ್ಟಿದ್ರು ಅಂತ ಇಟ್ಕೊಳ್ಳೋಣ ಈ ರೀತಿ ಒಂದು ಮನೆ ಕಟ್ಟಿದ್ರು ಅಂತ ಇಟ್ಕೊಳ್ಳೋಣ ಅದಕ್ಕೆ ಮತ್ತೊಂದೆಲ್ಲೋ ಸೇರಿಸಿಬಿಟ್ರು ಇನ್ನೊಂದೆಲ್ಲೋ ಸೇರಿಸಿಬಿಟ್ರು ಇನ್ನೊಂದೆಲ್ಲೋ ಸೇರಿಸಿಬಿಟ್ರು ಅಲ್ವಾ ಏನಂತಿಲ್ಲ ಒಟ್ಟಾರೆ ಅಲ್ವಾ ಅವ್ರಿಗೆ ಹೇಳೋರ್ಗೆ ಯಾರು ಇರುವುದಿಲ್ಲ ವಾಸ್ತು ಪ್ರಕಾರ ಹೋಗುವುದಿಲ್ಲ ಒಟ್ಟಾರೆ ಸೇರಿಸ್ಕೊಂಡು ಬಿಟ್ಟರೆ ಏನಾಯ್ತು ಆಯ್ತು ರೈಟ್ ಆ ವೇವಿ ಶೇಪ್ ಆ ವೇವಿ ಶೇಪ್ ಆದಾಗ ಈಗ ಅಲ್ಲಿ ಜಲತತ್ವ ನಿರ್ಮಾಣ ಆಯ್ತು ಜಾಸ್ತಿ ಓಕೆನಾ ಜಲತತ್ವ ಜಲತತ್ವದ ನಿರ್ಮಾಣ ಬಂದ್ಬಿಡ್ತೀಗ ಜಲತತ್ವದ ನಿರ್ಮಾಣ ಬಂದಾಗ ಈಗ ಜಲತತ್ವ ಇನ್ಕ್ರೀಸ್ ಆದಾಗ ಜಲತತ್ವ ಮನೆಯಲ್ಲಿ ಜಾಸ್ತಿ ಆದಾಗ ಜಲತತ್ವದ ಎನರ್ಜಿ ಜಾಸ್ತಿ ಆದಾಗ ಪಂಚತತ್ವಗಳಲ್ಲಿ ಜಲತತ್ವ ತನ್ನ ಬಲವನ್ನ ಜಾಸ್ತಿ ಪಡ್ಕೊಂಡು ಬಿಟ್ಟಾಗ ಏನಾಗುತ್ತೆ ಅದು ತನ್ನ ವಿರೋಧಿಯಾದ ಅಗ್ನಿಯನ್ನ ನಂದಿಸುವ ಕೆಲಸವನ್ನ ಮಾಡುತ್ತೆ ಇದು ಗೊತ್ತಿರಬೇಕು ರೈಟ್ ಏನು ಮಾಡಿ ಜಲದ ವಿರೋಧಿ ಅಗ್ನಿ ತಾನೇ ಅಗ್ನಿಯನ್ನು ನಂದಿಸುವ ಕೆಲಸವನ್ನು ಮಾಡಿಯೇ ಮಾಡುತ್ತದೆ ಅದಲ್ವಾ ಹಾಗಾದರೆ ಈ ರೀತಿ ಶೇಪಲ್ಲಿ ಮನೆ ಇದ್ದಾಗ ಶೇಪ್ ಅಂದರೆ ಎಲ್ಲೋ ಒಂದು ಕಡೆ ಏನೋ ಸೇರಿಸಿದ್ರಿ ಕಟ್ಟಿರ್ತೀರಿ ಅಲ್ಲೊಂದು ಹಟ್ಟಿ ಬಂದುಬಿಡ್ತು ಇನ್ನೊಂದು ಅಡುಗೆ ಕೋಣೆ ಅಂತ ಎಕ್ಸ್ಟ್ರಾ ಬಂದುಬಿಡ್ತು ಮತ್ತೊಂದು ಮಗಳಿಗೆ ಮದುವೆ ಅಂತ ಮತ್ತೊಂದು ರೂಮ್ ಬಂದುಬಿಡ್ತು ಮಗನಿಗೆ ಮತ್ತು ಸೊಸೆಗೆ ಅಂತ ಇನ್ನೊಂದು ರೂಮ್ ಬಂದುಬಿಡ್ತು ಒಟ್ಟಾರೆ ಅಲ್ವಾ ಯಾವುದೇ ರೀತಿಯಲ್ಲಿ ಕೂಡ ಆ ಒಂದು ಯಾರ ಹತ್ರ ಕೇಳದೆ ಏನು ಮಾಡದೆ ಅಲ್ವಾ ಒಟ್ಟಾರೆ ಕಟ್ಕೊಂಡು ಹೋಗ್ತೀರ ಅಂದರೆ ಬಂದುಬಿಡ್ತು ಶೇಪ್ ಹಾಗೇನಾಗುತ್ತೆ ಆ ಜಲತತ್ವ ವಿಶೇಷವಾಗಿ ಇನ್ಕ್ರೀಸ್ ಆದಾಗ ಜಲದ ಕೆಲಸ ಏನಿರ್ತದೆ ಅದು ತನ್ನ ವಿರೋಧಿಯಾದ ಅಗ್ನಿಯನ್ನು ಮಣಿಸುವ ಕೆಲಸ ಮಾಡುತ್ತೆ ಆಗೇನಾಯಿತು ಅಗ್ನಿತತ್ವ ವೀಕ್ ಆಯ್ತಿ ರೈಟಾ ಹಾಗಾದರೆ ಆ ಮನೆಯಲ್ಲಿ ಏನಾಗುತ್ತೆ ಆರೋಗ್ಯದ ಸಮಸ್ಯೆ ರೈಟಾ ಮುಖ್ಯವಾಗಿ ಆರೋಗ್ಯದ ಸಮಸ್ಯೆ ಕಾಡುತ್ತೆ ರಿಲೇಷನ್ಶಿಪ್ ಪ್ರಾಬ್ಲಮ್ ಕಾಡುತ್ತೆ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಕಾಡುತ್ತೆ ಯಾವುದೇ ಕೆಲಸ ಕಾರ್ಯಗಳು ಆಗಲಿಕ್ಕೆ ಬಿಡುವುದಿಲ್ಲ ಡಿಲೇ ಆಗಲಿಕ್ಕೆ ಶುರು ಆಗ್ತವೆ ಇಂಥ ಪರಿಸ್ಥಿತಿಯಲ್ಲಿ ಖಂಡಿತವಾಗಿಯೂ ನಿರ್ಮಾಣ ಆಗುತ್ತೆ ಸೊ ಇದನ್ನು ಅರ್ಥ ಮಾಡೋದು ಅದಕ್ಕೋಸ್ಕರ ಯಾವತ್ತಿದ್ರೂ ಕೂಡ ನೀವೊಂದು ಮನೆಯನ್ನು ಸೇರಿಸಬೇಕಾದ್ರೆ ಅಥವಾ ಒಂದು ರೂಮನ್ನು ಸೇರಿಸಬೇಕಾದ್ರೆ ತಜ್ಞರ ಹತ್ರ ಕೇಳಿಸಿಕೊಂಡೇ ಅದನ್ನು ಮಾಡಬೇಕಾಗುತ್ತೆ ಅಲ್ವಾ ಏನಿರ್ತದೆ ನಾನು ವಾಸ್ತುವನ್ನು ನಂಬುವುದಿಲ್ಲ ನಾನು ಅದಿಲ್ಲ ಇದಿಲ್ಲ ಅದೆಲ್ಲ ಸುಳ್ಳು ಸೊ ನೀವು ಏನು ಬೇಕಾದರೂ ಮಾಡಿ ಪರವಾಗಿಲ್ಲ ಬಟ್ ಇರುವುದು ಪಂಚತತ್ವನೇ ರೈಟ್ ತಾನೇ ಅದು ನೀವು ನಂಬ್ತೀರಿ ಬಿಡ್ತೀರಿ ವಿಷಯ ಬೇರೆ ಅಲ್ವಾ ಅದು ಯಾರಿಗೂ ಬೇಕಾಗಿಲ್ಲ ಅಲ್ವಾ ಯಾವಾಗ ನಿಮ್ಮ ಕಾಲಬುಡಕ್ಕೆ ಬರುತ್ತೆ ಆಗ ಎಲ್ಲವನ್ನೂ ನಂಬಬೇಕಾಗುತ್ತೆ ಅಲ್ವಾ ವಿಷಯ ಅಲ್ವಾ ನೀವು ನಂಬ್ತೀರಿಲ್ಲ ಅಲ್ವಾ ಕಾಲಬುಡಕ್ಕೆ ಬಂದಾಗ ಎಲ್ಲವೂ ಬೇಕಾಗುತ್ತೆ ಓಕೆನಾ ಇದು ವಿಚಾರ ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಎಲ್ಲವೂ ಪಂಚತತ್ವಗಳೇ ತಾನೆ ನೀವು ನಂಬಿದ್ರೆಷ್ಟು ಬಿಟ್ಟರೆ ಎಷ್ಟು ಅಲ್ವಾ ಕೆಲವರಿಗೆ ಇರ್ತಾರಲ್ಲೋ ಅಲ್ವಾ ಅತಿಯಾಗಿ ಓದಿದವರಲ್ಲಿ ಇರ್ತಾರಲ್ಲೋ ಅದೆಲ್ಲ ಮೂಡ ನಮಗೆ ಹೇಗೆ ಮೂಡ ನಮಗೆ ನೀವು ನನ್ನ ಜೊತೆ ಬನ್ನಿ ನಾನು ಹೇಳಿಕೊಡ್ತೇನೆ ಯಾವ ರೀತಿ ಕೆಲಸ ಮಾಡೋದ್ರಿಂದ ರೈಟ್ ತಾನೆ ಓಕೆನಾ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿದೆ ಓಕೆ ಅದಕ್ಕೋಸ್ಕರ ಆ ತತ್ವಗಳು ಯಾವ ರೀತಿ ಕೆಲಸ ಮಾಡಬೇಕು ರೀತಿಯೊಂದು ಮಾಡಿ ಮಾಡ್ತಾ ಇದೆ ಸೊ ಈಗ ಗೊತ್ತಾಯ್ತು ನಿಮಗೆ ವೇವಿ ಶೇಪ್ನ ಮನೆ ಅಲ್ವಾ ಅಲ್ಲಿ ಒಂದು ಸೇರಿಸಿಲ್ಲ ಅಥವಾ ಅಗ್ನಿಗೆ ಅದು ಪ್ರಾಬ್ಲಮ್ ಈಗ ಆ ಮನೆಯಲ್ಲಿ ಒಂದು ಒಳ್ಳೆ ಕೆಲಸ ಆಗೋದು ಮಂಗಳಕಾರಿ ಆಗೋದು ಯಾವುದೇ ಕೆಲಸ ಸಡನ್ ಆಗಿ ಡನ್ ಆಗೋದು ಅಥವಾ ಕೆಲಸ ಮುಕ್ತಾಯವಾಗೋದು ಅಥವಾ ಅಲ್ಲಿ ಆರೋಗ್ಯದ ಸಮಸ್ಯೆ ಇದೆಲ್ಲವೂ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಎಲ್ಲ ರೀತಿಯಲ್ಲಿ ಕೂಡ ಸಮಸ್ಯೆಯನ್ನು ಅನುಭವಿಸ್ತೀರಾ ನಿಮಗೆ ಗೊತ್ತಿದೆಯಾ ಯಾವತ್ತಿದ್ರೂ ಕೂಡ ಮನೆಯನ್ನು ನಾವು ರೆಕ್ಟ್ಯಾಂಗಲ್ ಶೇಪಲ್ಲೇ ಕಟ್ಟಬೇಕು ರೈಟಾ ರೆಕ್ಟ್ಯಾಂಗಲ್ ಶೇಪ್ ಈ ಶೇಪಲ್ಲಿ ಯಾವತ್ತೂ ಮನೆ ಇರಬೇಕು ಕರೆಕ್ಟಾಗಿ ರೆಕ್ಟ್ಯಾಂಗಲ್ ಶೇಪಲ್ಲಿ ಮನೆ ಇರಬೇಕು ಈಗ ರೆಕ್ಟ್ಯಾಂಗಲ್ ಶೇಪ್ ಕರೆಕ್ಟಾಗಿ ಬಂದಿಲ್ಲ ಅಂದ್ರೂ ಕೂಡ ಆಕ್ಚುಲಿ ನೋಡಲಿಕ್ಕೆ ರೆಕ್ಟ್ಯಾಂಗಲ್ ಶೇಪಲ್ಲಿ ಮನೆ ಇರ್ಬೇಕು ಯಾಕೆ ರೆಕ್ಟಾಂಗಲ್ ಶೇಪಲ್ಲಿ ಅಲ್ಲಿ ಮನೆ ಇರ್ಬೇಕು ಯಾಕೆ ಸ್ಕ್ವೇರ್ ಶೇಪಲ್ಲಿ ಅಲ್ಲಿ ಮನೆ ಇರಬಾರ್ದು ಸ್ಕ್ವೇರ್ ಶೇಪ್ ಇದು ಸ್ಕ್ವೇರ್ ಶೇಪ್ ಬಂದ್ಬಿಟ್ಟು ಸ್ಕ್ವೇರ್ ಶೇಪ್ ಯಾಕೆ ಸ್ಕ್ವೇರ್ ಶೇಪ್ ಮನೆ ಇರೋದಿಲ್ಲ ಸ್ಕ್ವೇರ್ ಶೇಪ್ ಅಂದ್ರೆ ಚೌಕಾಕಾರದ ಮನೆ ಯಾಕಿರೋದಿಲ್ಲ ಆಯತಾಕಾರದ ಮನೆಯನ್ನು ಯಾಕೆ ಮಾಡ್ಕೊಳ್ಬೇಕು ಇದು ವಿಚಾರ ರೈಟ್ ಇದರ ವಿಚಾರ ತುಂಬ ಜನ ಏನು ಮಾಡ್ತಾರೆ ಅದು ಆಯಾಗಿ ಅಂತ ಹೋಗಿರ್ತಾರೆ ಓಕೆ ನೋ ಪ್ರಾಬ್ಲಮ್ ಆಯಾದ ಪ್ರಕಾರ ಕಟ್ಟಿಕೊಂಡು ಕೂಡ ಅದು ರೆಕ್ಟ್ಯಾಂಗಲ್ ಶೇಪಲ್ಲೇ ಇರಬೇಕು ಅರ್ಥ ಅದು ಆಯತಾಕಾರದಲ್ಲಿರಬೇಕು ಯಾಕೆ ಆಯತಾಕಾರದಲ್ಲಿ ಇರಬೇಕು ಮನೆ ಅಲ್ವಾ ಯಾವುದಾದ್ರೂ ಯೋಚನೆ ಮಾಡಿದರೆ ಆಯತಾಕಾರದಲ್ಲಿ ಮನೆ ಯಾಕೆ ಅಂತ ಆಯತಾಕಾರ ಅಂದ್ರೆ ಆಯತಾಕಾರ ಅಂದರೆ ವಿಶೇಷವಾಗಿ ನೋಡಲಿಕ್ಕೆ ಆದರೂ ವಾಯುತತ್ವಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡುವಂತಹ ಒಂದು ಎನರ್ಜಿ ಅದು ಆಯತಾಕಾರ ವಾಯುತತ್ವ ಓಕೆನಾ ಹಾಗಾದರೆ ಆ ಮನೆಯಲ್ಲಿ ವಿಶೇಷ ರೀತಿಯ ಕೆಲಸ ಕಾರ್ಯಗಳಾಗಬೇಕು ಆ ಮನೆಯಲ್ಲಿ ಎಲ್ಲರೂ ಕೆಲಸ ಮಾಡಿಕೊಳ್ಬೇಕು ಮೂಮೆಂಟ್ ಚೆನ್ನಾಗಿರಬೇಕು ಯಾವುದೇ ಕಾರಣ ಕೂಡ ಅದಕ್ಕೋಸ್ಕರ ಆಯತಾಕಾರದಲ್ಲಿ ಮನೆಯನ್ನು ಮಾಡಿಕೊಳ್ಳುವಂಥದ್ದು ಆಯತಾಕಾರದಲ್ಲಿ ಮನೆಯನ್ನು ಮಾಡಿಕೊಂಡಾಗ ಆ ಮನೆಯಲ್ಲಿ ಮೂಮೆಂಟ್ ತುಂಬಾ ಚೆನ್ನಾಗಿ ಅದರ ಅರ್ಥನೇ ಎಲ್ಲರೂ ಕೂಡ ಉಲ್ಲಾಸಿತರಾಗಿ ಕೆಲಸ ಮಾಡ್ಕೊಳ್ತಾರೆ ಅವರ ಕೆಲಸಕ್ಕೆ ಹೋಗ್ತಾರೆ ಎಲ್ಲ ರೀತಿಯಲ್ಲಿ ಕೂಡ ಏನೆಲ್ಲ ಮಾಡಲಿಕ್ಕ ಅದೆಲ್ಲವನ್ನು ಕೂಡ ಸುಸೂತ್ರವಾಗಿ ಮಾಡ್ತಾರೆ ನಿದ್ದೆ ಕಡಿಮೆ ಸಮಯದಲ್ಲಿ ಹೇಳ್ತಾರೆ ಎಲ್ಲ ಮಾಡ್ತಾರೆ ಆಯತಾಕಾರದಲ್ಲಿ ಮನೆಯನ್ನು ಮಾಡ್ಕೊಂಡಾಗ ಈಗ ಅದರೊಳಗೆ ಏನು ಇಟ್ಟಿರ್ತೀರಿ ಅಥವಾ ಅದನ್ನು ಡಿಸ್ಟರ್ಬ್ ಮಾಡಲಿಕ್ಕೆ ಯಾವುದೆಲ್ಲ ಪೇಂಟ್ ಕೊಟ್ಟಿದ್ದೀರಿ ಅದು ಆಗುತ್ತೆ ವಿಷಯ ಬೇರೆ ಬಟ್ ನಾರ್ಮಲ್ ಆಗಿ ಹೇಳಿ ಹೇಳಬೇಕಾದ್ರೆ ಆಯತಾಕಾರದ ಮನೆ ಏನಿದೆ ಅದು ನಿಮಗೆ ಬಹಳ ಉಲ್ಲಾಸವನ್ನು ಕೊಡುತ್ತೆ ನಿಮಗೆ ಮೂಮೆಂಟನ್ನು ಕೊಡುತ್ತೆ ಅಂತ ಒಂದು ಇಂಟಿಗೆ ಅದಕ್ಕೋಸ್ಕರ ಆಯತಾಕಾರದ ಮನೆಯನ್ನು ಎಲ್ಲರೂ ಕೂಡ ಮಾಡ್ಕೊಳ್ಬೇಕಾದ್ರೆ ಅತಿ ಅಗತ್ಯ ಓಕೆನಾ ಅದು ಫ್ಲ್ಯಾಟ್ ಇರ್ಬೋದು ಮನೆ ಇರ್ಬೋದು ಯಾವುದು ಕೂಡ ಆಯತಾಕಾರದಲ್ಲಿ ಇರಬೇಕಲ್ವ ಅದೇ ದೇವಸ್ಥಾನವನ್ನು ಮಾಡಿಕೊಂಡಾಗ ಸೊ ಅದು ದೇವಸ್ಥಾನ ಮಾಡಿಕೊಂಡಾಗ ಅಲ್ಲಿ ಸ್ಕ್ವೇರ್ ಶೇಪ್ ಅಂದರೆ ಈ ಪಾರ್ಟ್ ಅಲ್ವಾ ಸ್ಕ್ವೇರ್ ಶೇಪಲ್ಲಿ ಬಂದಿದೆ ಅಂದರೆ ಅದು ದೇವಸ್ಥಾನದ ಒಂದು ಆಯ ಏನಿರ್ತದೆ ಅಂದರೆ ಗರ್ಭಗುಡಿಯ ಆಯ ಏನಿರ್ತದೆ ಅದು ಬಂದು ಸ್ಕ್ವೇರ್ ಶೇಪಲ್ಲಿ ಇರ್ತದೆ ಅದು ಸ್ಕ್ವೇರ್ ಶೇಪಲ್ಲಿ ಇರಬೇಕು ರೈಟ್ ತಾನೇ ಅದರ ಎನರ್ಜಿನೇ ಬೇರೆ ಇದರ ಎನರ್ಜಿನೇ ಬೇರೆ ಅರ್ಥ ಮಾಡಬಹುದು ಇಲ್ಲೇನು ಹೈ ಎನರ್ಜಿ ಜನ್ರೇಟ್ ಆಗುತ್ತೆ ಈಗ ಮನೆಯನ್ನು ಕೂಡ ನೀವು ಸ್ಕ್ವೇರ್ ಶೇಪಲ್ಲಿ ಕಟ್ಟಿಕೊಂಡಾಗ ಏನಾಗುತ್ತೆ ಎನರ್ಜಿ ಅಂತೂ ಹೈ ಲೆವೆಲಲ್ಲಿ ಕ್ರಿಯೇಟ್ ಆಗುತ್ತೆ ಅಲ್ವಾ ಅದು ಪಿರಮಿಡ್ ಎನರ್ಜಿ ಅದು ವಿಶೇಷ ರೀತಿಯಲ್ಲಿ ಅಲ್ವಾ ಯಾವಾಗ ನೀವು ಒಂದು ಚೌಕಾಕಾರದಲ್ಲಿ ಮನೆಯನ್ನು ಕಟ್ಟಿಕೊಳ್ತೀರ ಪಿರಮಿಡ್ ಪಿರಮಿಡ್ ಶೇಪ್ಗೆ ಈಗ ಓಕೆನಾ ಅದು ಪ್ರತಿವತ್ತಕ್ಕೆ ಒಳಗಾಯಿತು ಓಕೆನಾ ಸೊ ನೋಡಿ ಅಲ್ಲಿ ಏನಾಗುತ್ತೆ ಗೊತ್ತಾ ನಿಮಗೆ ಯಾವಾಗ ನಿಮ್ಮ ಸ್ಕ್ವೇರ್ ಶೇಪ್ನ ಮನೆ ಬಂದುಬಿಡ್ತೀಗ ಅಂದರೆ ಅಲ್ಲಿ ಚೌಕಾಕಾರದ ಆಯದಲ್ಲಿ ಚೌಕಾಕಾರದ ಆಯ ಹಾಕಿ ಅದರಲ್ಲಿ ಈಗ ಮನೆ ಬರ್ತೀವಿ ಏನಾಯ್ತೀಗ ಸೊ ಆ ಮನೆಯವರನ್ನ ಮಾತಾಡಬೇಕಾದ್ರೆ ನೀವು ಎಲ್ಲೋ ಒಂದು ಕಡೆ ಅಥವಾ ಕಾದು ಕುಳಿತು ಕಾದು ಕುಳಿತುಕೊಳ್ಬೇಕಾಗುತ್ತೆ ಅದು ಅವ್ರು ಮಾತಾಡೋದಿಲ್ಲ ನಿಮ್ಮ ಜೊತೆ ಅಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅವ್ರಿಗೆ ಯಾವಾಗಲೂ ಕೈ ಮುಗಿದೇ ಮಾತಾಡಬೇಕು ಹೇಗೆ ದೇವಸ್ಥಾನದಲ್ಲಿ ದೇವರಿಗೆ ಕೈ ಮುಗಿತೀರ ಅದೇ ರೀತಿ ಈ ಮನೆಯಲ್ಲಿರೋಗೆ ಕೈ ಮುಗಿಲೇಬೇಕು ಹೊರತು ಸಾಧಾರಣ ಮಟ್ಟಿಗೆ ಅಂತ ನೀವು ಮಾತಾಡಿ ಯಾಕಂದರೆ ಅಷ್ಟು ಗಮಂಡ್ ಇರ್ತದೆ ಅಷ್ಟು ಅವರು ಅವರನ್ನ ಅವ್ರು ಏನು ಮಾಡ್ಕೊಂಡಿರೋ ನಾವೇನೋ ದೊಡ್ಡ ವ್ಯಕ್ತಿಗಳು ನಮ್ಮ ಹತ್ರ ಮಾತಾಡಲಿಕ್ಕೆಲ್ಲ ಯಾರು ಕೂಡ ಆ ರೀತಿಯಾಗಿ ಅವರನ್ನೇ ಅವರು ಸಿಸ್ಟಮೆಟಿಕ್ ಆಗಿ ಇದು ಮಾಡ್ಕೊಂಡಿರ್ತಾರೆ ಅದು ಅಹಂಕಾರ ಬಲಿಗೆ ಸ್ಟಾರ್ಟ್ ಆಗಿದೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಜಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ರೂಮ್ ಯಾವುದೇ ಒಂದು ರೂಮ್ ಇರಲಿ ಆಯತಾಕಾರದ ಮನೆಯೇ ಇದೆ ಬಟ್ ಆ ಮನೆಯಲ್ಲಿ ಯಾವುದಾದ್ರೂ ಒಂದು ರೂಮ್ ಸ್ಕ್ವೇರ್ ಶೇಪಲ್ಲಿದೆ ಅಂತ ಇಟ್ಕೊಳ್ಳೋಣ ಸ್ಕ್ವೇರ್ ಶೇಪ್ ಅಂದ್ರೇನು ಚೌಕಾಕಾರದಲ್ಲಿ ಒಂದು ರೂಮ್ ಇದೆ ಅಂತ ಇಟ್ಕೊಳ್ಳೋಣ ಆ ರೂಮಲ್ಲಿ ನಿಮ್ಮ ಮಕ್ಕಳು ಯಾರಾದರೂ ಮಲಗ್ತಾರೆ ಅಂತ ಇಟ್ಕೊಳ್ಳೋಣ ಓಕೆನಾ ಸ್ನೀಹ್ ಅವ್ರ ಹತ್ರ ಮಾತಾಡಿ ನೋಡಿ ಒಮ್ಮೆ ಹೇಗಿರ್ತಾರೆ ನೋಡಿ ಅಲ್ವಾ ಅವರನ್ನು ನಿಮ್ಮ ಮಾತು ಕೇಳೋದಿಲ್ಲ ಅಲ್ವಾ ಅವ್ರಿಗನ್ನು ಪೂಜೆ ಮಾಡಬೇಕಾಗುತ್ತೆ ಅವ್ರಿಗೆ ಮಂತ್ರಪಟನೆ ಮಾಡಬೇಕಾಗುತ್ತೆ ಆನಂತರ ಹೋಗಿ ಅವರನ್ನು ಹೊಗಳಬೇಕಾಗುತ್ತೆ ಆನಂತರ ಹೋಗಿ ನಿಮ್ಮ ಮಾತನ್ನು ಕೇಳಿ ಅನ್ಯತ ಕೇಳೋದಿಲ್ಲ ಅವರು ಯಾವುದೇ ಕಾರಣ ಕೂಡ ಅವರಲ್ಲಿ ಏನಿರ್ತದೆ ಆ ಒಂದು ಅಹಂ ಅಂತ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ವಿಶೇಷ ರೀತಿಯಲ್ಲಿ ಎನರ್ಜಿ ಜನರೇಟ್ ಆಗಿರ್ತದೆ ಅಹಂ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅವರು ನಿಮ್ಮ ಮಾತನ್ನು ಯಾವುದೇ ಕಾರಣಕ್ಕೂ ಕೇಳಲಿಕ್ಕೆ ಇಷ್ಟಂತೂ ಖಂಡಿತ ಪಡಲ್ಲ ಇದು ವಿಚಾರ ಅರ್ಥ ಆಗುತ್ತೆ ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆನಾ ಸೊ ಇದೆಲ್ಲ ಬೇಕು ನಮಗೆ ಅಲ್ವಾ ಒಂದು ಮನೆ ಮನೆ ವಾಸ್ತು ಪ್ರಕಾರ ಮಾಡೋದಾದರೆ ಬರೇ ಒಂದು ಅಲ್ಲಿ ಬಂದು ಇಲ್ಲಿ ದೇವರ ಕೋಣೆ ಇರಬೇಕು ಇಲ್ಲಿ ಅಡುಗೆ ಕೋಣೆ ಇರಬೇಕು ಇಲ್ಲಿ ಬೆಡ್ರೂಮ್ ಇರಬೇಕು ಹೇಳುವುದೇ ಅಲ್ಲ ಇದನ್ನೆಲ್ಲ ಪರಿಗಣಿಸುದು ಕೂಡ ವಾಸ್ತುನೇ ಆಗಿರ್ತದೆ ಎಲ್ಲಿ ಸ್ಕ್ವೇರ್ ಶೇಪ್ನ ಸ್ಕ್ವೇರ್ಗೆ ಸಂಬಂಧಪಟ್ಟಂತ ರೂಮ್ ಎಲ್ಲಿರಬೇಕು ಅಥವಾ ರೆಕ್ಟ್ಯಾಂಗಲ್ ಶೇಪ್ನ ರೂಮ್ ಎಲ್ಲಿರಬೇಕು ಇದು ಕರೆಕ್ಟಾಗಿ ಗೊತ್ತಿರಬೇಕು ಆಯ ಗೊತ್ತಿದ್ರೆ ಆಯಾದ ಪ್ರಕಾರ ಕೂಡ ಅದನ್ನು ನೀವು ಖಂಡಿತ ಮಾಡಿಕೊಂಡ್ರೆ ಅದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು ಅಂತ ಒಂದು ಇಂಡಿಕೇಶನ್ ಗೊತ್ತಾಯಿತು ಅಂತ ಇಟ್ಕೊಳ್ತಿರುವ ಹಾಗಾದ್ರೆ ತಕ್ಕ ಮಟ್ಟಿಗೆ ಗೊತ್ತಾಯಿತು ಯಾಕೆ ನಮಗೆ ರೆಕ್ಟ್ಯಾಂಗಲ್ ಶೇಪ್ ಅಂದರೆ ಆಯತಾಕಾರದ ಮನೆ ಯಾಕೆ ಬೇಕು ಅದು ಮೂವ್ಮೆಂಟ್ ಅನ್ನು ವಿಶೇಷ ರೀತಿಯಲ್ಲಿ ಕೊಡುತ್ತೆ ನಿಮ್ಮ ಪಾಲಿಗೆ ಮೂವ್ಮೆಂಟ್ ಅನ್ನು ಕೊಡೋದರ ಮುಖಾಂತರ ಅದು ಒಳ್ಳೆ ರಿಸಲ್ಟ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ ಮನೆಯಲ್ಲಿ ಎಲ್ಲರೂ ಕೂಡ ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡಿರ್ತಾರೆ ಎಲ್ಲರೂ ಕೂಡ ಒಂದು ವಿಶೇಷವಾದ ಪ್ರಗತಿ ಪಥದಲ್ಲಿ ಸಾಗಲಿಕ್ಕೆ ಶುರು ಮಾಡ್ತಾರೆ ಅದಕ್ಕೆ ವಾಯು ತತ್ವದ ಒಂದು ಎನರ್ಜಿಯಲ್ಲಿ ವಿಶೇಷ ರೀತಿಯಲ್ಲಿ ಬೇಕಾಗುತ್ತೆ ಒಂದು ವೇಳೆ ಆಯತಾಕಾರದ ಮನೆ ಮಾಡ್ಕೊಂಡಿದ್ರಿ ಬಟ್ ಕೆಲವೆಲ್ಲ ಆ್ಯಂಟಿಕಲರ್ ಪೇಯಂಟನ್ನು ಕೊಟ್ಟು ನೀವು ವಾಯುತತ್ವವನ್ನು ಡಿಸ್ಟರ್ಬ್ ಮಾಡ್ಕೊಂಡ್ರಿ ಅಂತ ಇಟ್ಕೊಳ್ಳೋ ಅದನ್ನು ಡಿಸ್ಟರ್ಬ್ ಮಾಡ್ಕೊಂಡ್ರಿ ಈಗ ಏನಾಯಿತು ನೋಡಿ ಅಲ್ವಾ ಈಗ ಏನಾಗುತ್ತೆ ಆ ಮನೆಯಲ್ಲಿ ಯಾರಾದರೂ ಬೆಡ್ರಿಡನ್ ಆಗುತ್ತಾರೆ ಅಲ್ವಾ ಯಾರಾದರೂ ಅಲ್ಲಿ ವಿಶೇಷ ರೀತಿಯಲ್ಲಿ ಏನಾಗುತ್ತೆ ಕೆಲವೊಮ್ಮೆ ಅಗ್ನಿ ಕೂಡ ವೀಕ್ ಆಗಿದ್ದಾಗ ಗೂನು ಬೆನ್ನು ಮಾಡಿಕೊಂಡು ನಡೆಯುವಂಥ ವ್ಯಕ್ತಿಗಳು ಅಂದರೆ ಈ ಬೆ ಬೆನ್ನನ್ನು ಬಗ್ಗಿಸಿ ನಡೆಯುವಂಥ ವ್ಯಕ್ತಿಗಳು ಅಜ್ಜ ಅಜ್ಜಿ ಅಲ್ಲೋ ಇರ್ತಾರೆ ಅಥವಾ ಬೆಡ್ ರಿಡನ್ ಆಗ್ಬೋದು ಮೂಮೆಂಟೇ ಇರಲ್ಲ ಯಾರಾದರೂ ಕೆಲಸಕ್ಕೆ ಹೋಗ್ತಾರೆ ಒಂದು ಎರಡು ತಿಂಗಳು ಕೆಲಸ ಮಾಡ್ತಾರೆ ಮತ್ತು ಮತ್ತು ಬಿಡ್ತಾರೆ ಮನೆಯಲ್ಲಿ ಬಂದು ಮಲ್ಕೊಳ್ತಾರೆ ಬೆಳಿಗ್ಗೆ ಏಳುವುದೇ ಲೇಟ್ ತುಂಬ ಸಮಯ ಹೊತ್ತಾಗುತ್ತೆ ಒಂಬತ್ತು ಗಂಟೆ ಹತ್ತು ಗಂಟೆಗೆ ಏಳುವವ್ರು ಇರ್ತಾರೆ ಕೆಲಸಕ್ಕೆ ಹೋಗ್ಲಿಕ್ಕೆ ಮನಸೇ ಇಲ್ಲ ಮನೆಯಲ್ಲಿ ಕೂಡ ಕೆಲಸ ಕಾರ್ಯಗಳು ಆಗುವುದಿಲ್ಲ ಸಿಸ್ಟಮೆಟಿಕ್ ಆಗಿ ಯಾವುದೇ ಕೆಲಸ ಆಗುವುದಿಲ್ಲ ಕಿಚನ್ನಲ್ಲಿ ಒಂದಷ್ಟು ಗಲೀಜು ಅಲ್ವಾ ಒಂದಷ್ಟು ಮುಸುರೆ ಪಾತ್ರೆಗಳು ಒಂದಷ್ಟು ಗಲೀಜು ಒಂದಷ್ಟು ಸಾಮಾನುಗಳೆಲ್ಲ ಅಸ್ತವ್ಯಸ್ತ ಬೆಡ್ರೂಮಲ್ಲಿ ಸಾಮಾನು ಅಸ್ತವ್ಯಸ್ತ ಈ ರೀತಿಯಾಗಿರ್ತದೆ ಆವಾಗ ನಿಮ್ಮ ಮನೆಯಲ್ಲಿ ವಾಯು ತತ್ವ ವೀಕ್ ಆದಾಗ ಓಕೆನಾ ಮನೆ ಹೀಗೇನೇ ಇದೆ ಬಟ್ ವಾಯುತತ್ವ ವೀಕ್ ಆಗಿದೆ ಆ ಮನೆಯಲ್ಲಿ ಅದೇನೋ ಡಿಸ್ಟರ್ಬ್ ಮಾಡ್ಕೊಂಡಿದ್ದೀರಾ ವಾಯುತತ್ವವನ್ನು ವೀಕ್ ಮಾಡಿಕೊಳ್ಳುವಂತೆ ವಾಯುತತ್ವ ವೀಕ್ ಆಗಿಬಿಟ್ಟಿದೆ ಅದಕ್ಕೆ ಪ್ರಾಬ್ಲಮ್ ಕ್ರಿಯೇಟ್ ಆಯಿದೆ ಈಗ ಏನು ಮಾಡ್ತೀರಾ ರೈಟಾ ಇದು ವಿಚಾರ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಕೆನಾ ಅದಕ್ಕೋಸ್ಕರ ಮನೆ ಯಾವತ್ತಿದ್ರೂ ಕೂಡ ವಾಸ್ತು ಪ್ರಕಾರ ಪರ್ಫೆಕ್ಟ್ ಆಗಿದ್ದಾಗ ಪರವಾಗಿಲ್ಲ ತಕ್ಕ ಮಟ್ಟಿಗೆ ನಿಮ್ಮನ್ನು ಅದು ಮುಂದುವರ್ಸ್ಕೊಂಡು ಹೋಗುತ್ತೆ ಅದರ ಮಧ್ಯೆ ಇನ್ನೂ ಕೂಡ ಇದೆ ವಿಷಯ ಏನಂದರೆ ಕೆಲವೊಮ್ಮೆ ಏನಾಗುತ್ತೆ ಮನೆಯೆಲ್ಲ ಪರವಾಗಿಲ್ಲ ಈಗ ಆ ಮನೆ ಹೊಸದಾಗಿ ಕಟ್ಟಿಸಿದ್ರಿ ನೀವು ಒಳ್ಳೆ ರಿಸಲ್ಟ್ ಬಂದು ನಿಮಗೆ ಪರವಾಗಿಲ್ಲ ಎಲ್ಲ ರೀತಿಯಲ್ಲಿ ಕೂಡ ಪ್ರಗತಿ ಅದು ಇದೆಲ್ಲ ಬಂದುಬಿಡ್ತು ಓಕೆನಾ ಆ ಮನೆಗೆ ಒಂದು ಏಳು ಏಳು ಎಂಟು ಏಳು ವರ್ಷ ಆಯಿತು ಎಂಟು ವರ್ಷ ಆಯಿತು ಹತ್ತು ವರ್ಷ ಏನಾಯಿತು ಪೇಂಟೇ ಮಾಡಿಲ್ಲ ಎಲ್ಲ ಹಳೆಯ ಸಾಮಾನುಗಳನ್ನು ಮನೆಯಲ್ಲಿ ತುಂಬಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರಿ ಅಂದರೆ ಎಂಟು ಹತ್ತು ವರ್ಷದಲ್ಲಿ ಓಕೆನಾ ಎಲ್ಲ ಸಾಮಾನು ಮನೆಯಲ್ಲೇ ಉಂಟು ಹಳೆಯ ಸಾಮಾನುಗಳು ಮನೆಯಲ್ಲಿ ಉಂಟು ಎಲ್ಲವನ್ನೂ ಕೂಡ ತುಂಬಿಸ್ಕೊಂಡು ಬಿಟ್ಟ್ರಿ ಎಲ್ಲ ರೀತಿಯಲ್ಲಿ ಕೂಡ ಅದನ್ನು ಅಸ್ತವ್ಯಸ್ತ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರಿ ಈಗ ಈಗೇನಾಗುತ್ತೆ ಎಣ್ಸ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಎಲ್ಲೋ ಒಂದು ಕಡೆ ಶನಿ ನೀಚ ಫಲವನ್ನು ಕೊಡ್ತಾ ಇದ್ದರೆ ಅಥವಾ ಶನಿ ಎಲ್ಲೋ ಒಂದು ಕಡೆ ಶತ್ರು ಜೊತೆ ಸೇರಿಕೊಂಡಿದ್ರೆ ನಿಮಗೆ ಬಹಳ ಸಮಸ್ಯೆ ಕ್ರಿಯೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟಾ ಆ ನಂತರ ಯಾರಾದರೂ ಬಂದು ಹೇಳಿದಾಗ ಸರ್ ನಿಮ್ಮ ಮನೆ ಸ್ವಲ್ಪ ವಾಸ್ತು ಪ್ರಕಾರ ಸರಿ ಇಲ್ಲ ಸರ್ ಸರಿ ಮಾಡಬೇಕು ಏ ಅದೇನು ಸರಿ ಇಲ್ಲ ನಾನು ಕೇರಳದಿಂದ ಇಂಥವ್ರನ್ನ ಕರ್ಕೊಂಡೊಂದು ವಾಸ್ತು ಮಾಡಿಸಿದ್ದು ಮಾಡಿದೆ ಎಲ್ಲ ಸರಿಯಾಗಿ ಇತ್ತು ಅಲ್ವಾ ಎಲ್ಲ ಸರಿಯಾಗಿತ್ತು ಏನಿಲ್ಲ ಆಗಲ್ಲ ನಾವೆಲ್ಲ ಪ್ರಾಸ್ಪರಿಟಿ ಬಂದಿದೆ ಎಲ್ಲ ರೀತಿಯಲ್ಲಿ ಬಟ್ ಈಗ ಇಲ್ಲ ಅಂದರೆ ಅದು ವಾಸ್ತು ಪ್ರಕಾರ ನೀವು ವಾಸ್ತು ಪ್ರಕಾರ ಏನೂ ತೊಂದರೆ ಇಲ್ಲ ಅದು ಎಲ್ಲ ಸರಿ ಉಂಟು ಅಲ್ವಾ ಈ ರೀತಿಯಾಗಿ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದೆ ಯಾಕಂದರೆ ಆ ಮನೆ ವಿಪರೀತ ಹಳೆಯದಾಗಿ ಬಿಟ್ಟಿದೆ ಪೇಂಟ್ ಎಲ್ಲ ಕೆರೆದೋಗಿಬಿಟ್ಟಿದೆ ಪೇಂಟೆಲ್ಲ ಹೋಗಿಬಿಟ್ಟು ಿದೆ ಎಲ್ಲ ಹಳೆ ಸಾಮಾನುಗಳನ್ನು ಜಮಾ ಮಾಡಿ ಇಟ್ಟಿದ್ದೀರಾ ಜಾತಕದಲ್ಲಿ ಶನಿ ಒಂದು ಕಡೆ ಕುಜನ್ ಜೊತೆ ಸೇರ್ಕೊಂಡಿದ್ದಾನೆ ಶನಿ ರಾಹು ಜೊತೆ ಸೇರ್ಕೊಂಡಿದ್ದಾನೆ ಶನಿ ನೀಚ ಫಲ ಕೊಡ್ತಾ ಇದ್ದಾನೆ ಸೊ ಈ ಮೂಮೆಂಟಲ್ಲಿ ಅಥವಾ ಶನಿ ವ್ಯಾಯಸ್ಥಾನದ ಫಲ ಕೊಡ್ತಾ ಇದ್ದಾನೆ ಹನ್ನೆರಡನೇ ಮನೆಯಲ್ಲಿದ್ದಾನೆ ಶನಿ ಅಥವಾ ಲಗ್ನದಲ್ಲಿದ್ದಾನೆ ಶನಿ ನೀಚ ಫಲ ಬಂದುಬಿಡ್ತೀಗ ಸೊ ಈ ಮೂಮೆಂಟಲ್ಲಿ ಏನಾಗುತ್ತೆ ನಿಮ್ಮ ಮನೆ ಎನರ್ಜಿ ಏನುಂಟು ನಿಮ್ಮ ಮನೆಯ ಆ ಒಂದು ಶಕ್ತಿ ಅದು ಶನಿಗೆ ಕನ್ವರ್ಟ್ ಆಯ್ತೀಗ ಓಕೆನಾ ಹಾಗಾದರೆ ಜಾತಕದಲ್ಲಿ ಶನಿ ಹೇಗಿರ್ತಾನೆ ಆ ರೀತಿ ಫಲ ಬರುತ್ತೆ ನಿಮಗೆ ಓಕೆನಾ ಶನಿ ಅಲ್ಲಿ ಉಚ್ಚನಾಗಿದ್ದರೂ ಕೂಡ ನಿಮಗೆ ಫಲ ಅಂತೂ ಕೊಡುವುದಿಲ್ಲ ಅಥವಾ ಪಕ್ಕ ಯಾಕಂದರೆ ಅಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಮಾಡಿಕೊಂಡ್ರೆ ಹಾಗೆ ನಿಮಗೆ ಆ ಶನಿಯ ಮುಖಾಂತರ ವಿಶೇಷ ರೀತಿಯ ಪ್ರಾಬ್ಲಮ್ ಕಾಣೋಕ್ಕೆ ಸ್ಟಾರ್ಟ್ ಆಗಿದೆ ಈಗ ಶನಿ ಸಪ್ತಮದಲ್ಲಿ ದಿಗ್ಬಲಿಯ ಆಗಿರಲಿ ಬೇಕಾದರೆ ಸಪ್ತಮದಲ್ಲಿ ಹುಚ್ಚನೇ ಆಗಿರಲಿ ಬೇಕಾದರೆ ಒಂದು ವೇಳೆ ಮನೆ ಈ ರೀತಿ ಆದಾಗ ತುಂಬಾ ಡಿಸ್ಟರ್ಬೆನ್ಸ್ ಆಯಿತು ಹಳೆ ಮನೆ ಮಾಡಿಕೊಂಡ್ರಿ ನೀವು ಪೇಂಟನ್ನೇ ಮಾಡಿಲ್ಲ ಮೇಂಟೈನ್ ಮಾಡಿಲ್ಲ ಹಳೆ ವಸ್ತುಗಳನ್ನು ಮನೆಯಲ್ಲಿ ಹಾಕೊಂಡ್ರಿ ಈಗ ಏನಾಯ್ತು ನಿಮ್ಮ ಮದುವೆ ಜನ ಡಿಸ್ಟರ್ಬೆನ್ಸ್ ಆಯಿತು ಓಕೆನಾ ಸೊ ಹೇಳಲಿಕ್ಕೆ ಏನು ಹೇಳ್ತಿರೋ ಮನೆ ವಾಸ್ತು ಪ್ರಕಾರನೇ ಮನೆ ಕಟ್ಟಿದ್ದು ಅದು ಹಾಗೆ ಹೀಗೆ ವಾದಕ್ಕೆ ಇಳಿತೀರಾ ನೀವು ಬಟ್ ನಿಮಗೆ ಗೊತ್ತಿಲ್ಲ ಎನರ್ಜಿ ಎಲ್ಲ ಹೇಗೆ ಚೇಂಜ್ ಆಗ್ತಾ ಹೋಗ್ತದೆ ಅಂತ ರೈಟ್ ತಾನೆ ಫಸ್ಟ್ ಫಸ್ಟ್ ಓಕೆ ಪರವಾಗಿಲ್ಲ ನೆಕ್ಸ್ಟ್ ನೆಕ್ಸ್ಟ್ ಆದಾಗ ಪ್ರಾಬ್ಲಮ್ ಫಸ್ಟ್ ಫಸ್ಟ್ ಏನಾಗುತ್ತೆ ಅದು ಹೊಸ್ತಾಗಿತ್ತು ಎಲ್ಲ ರೀತಿಯಲ್ಲಿ ಕೂಡ ಚೆನ್ನಾಗಿತ್ತು ಆ ಎನರ್ಜಿ ತುಂಬಾ ಚೆನ್ನಾಗಿ ಜನರೇಟ್ ಆಗಿತ್ತು ನಿಮಗೆ ಪ್ರಾಸ್ಪರಿಟಿ ಕೊಡ್ತು ಅದೇ ನಾಲ್ಕೈದು ವರ್ಷ ಹೋದ ನಂತರ ಏನಾಯಿತು ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಯಾಕೆ ಯಾಕಂದರೆ ಮನೆಯಲ್ಲಿ ನೀವು ಯಾವುದೇ ಮೇಂಟೈನನ್ನು ಮಾಡಿಕೊಂಡಿಲ್ಲ ಅಲ್ವಾ ಪೇಂಟನ್ನು ಚೇಂಜ್ ಮಾಡಿಕೊಂಡಿಲ್ಲ ಪೈಂಟೆಲ್ಲ ಕೆರೆದು ಬಲಿಗೆ ಸ್ಟಾರ್ಟ್ ಆಗಿದೆ ಒಂದು ಕಡೆ ಲೀಕೇಜ್ ಬರ್ತಾ ಉಂಟು ಒಂದು ಕಡೆ ಹಳೆ ಸಾಮಾನುಗಳನ್ನು ಜಮಾ ಇಟ್ಟಿರ್ತೀರಾ ಟಾಯ್ಲೆಟ್ ಬಾತ್ರೂಮನ್ನು ಮೇಂಟೈನ್ ಮಾಡ್ತಾ ಇಲ್ಲ ಹಾಗಾದ್ರೆ ಏನಾಯ್ತು ಈಗ ಅಲ್ವ ಏನಾಯಿತು ಶನಿ ಎನರ್ಜಿಗೆ ಕನ್ವರ್ಟ್ ಆಯಿತು ಎಲ್ಲೊಂದು ಕಡೆ ಶುಕ್ರನ ಎನರ್ಜಿ ಬೇಕಿತ್ತು ಮಂಗಳನ ಎನರ್ಜಿ ಬೇಕಿತ್ತು ನಾ ಅದೆರಡೂ ಹೋಗಿ ಶನಿ ಎನರ್ಜಿಗೆ ಕನ್ವರ್ಟ್ ಆಯಿತು ಈಗ ಪ್ರಾಬ್ಲಮ್ ಅನುಭವಿಸಬೇಕು ರೈಟ್ ಅರ್ಥ ಇದೆ ನಿಮಗೆ ಸೊ ಈ ರೀತಿಯಾಗಿ ಏನಾಗುತ್ತೆ ಕೆಲವೊಂದು ಬಾರಿ ನಾವು ವಾಸ್ತು ಪ್ರಕಾರ ಮನೆ ಕಟ್ಟಿಸಿದ್ರು ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡದೇ ಹೋದಾಗ ಬಹಳಷ್ಟು ತೊಂದರೆಗಳನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆಂದು ಖಂಡಿತ ಬರುತ್ತೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿತ್ತು ಓಕೆನಾ ನಾನು ಇದುವರೆಗೂ ಕೂಡ ಕಡಿಮೆ ಅಂದರೂ ಒಂದು ಸಾವಿರದ ಐವತ್ತು ಮನೆಗಳನ್ನು ಒಂದು ಸಾವಿರದ ಐವತ್ತು ಅರವತ್ತು ಮನೆಗಳನ್ನು ವಿದ್ ರೆಕಾರ್ಡ್ ಮಾಡಿದ್ದೇನೆ ಎಲ್ಲ ರೆಕಾರ್ಡ್ ಇದೆ ನನ್ನ ಹತ್ರ ರೈಟ್ ತಾನೆ ಓಕೆನಾ ಸೊ ಅಷ್ಟು ಮನೆ ಎಕ್ಸ್ಪೀರಿಯೆನ್ಸ್ ಇದೆ ನಮ್ಮಲ್ಲಿ ಓಕೆ ಅದಕ್ಕಿಂತ ಹೆಚ್ಚಿಗೆನೇ ಮಾಡಿದ್ದೇನೆ ವಿದ್ ರೆಕಾರ್ಡ್ ಮಾತ್ರ ಒಂದು ಸಾವಿರದ ಐವತ್ತು ಒಂದು ಸಾವಿರದ ಅರವತ್ತು ಮನೆಗಳನ್ನು ಮಾಡಿದ್ದೇವೆ ಆ ಮಹಾವಾಸ್ತು ಪ್ರಕಾರ ಪೂರ ಕರ್ನಾಟಕದಲ್ಲಿ ಮುಂಬೈಯಲ್ಲಿ ಸೇರಿಕೊಂಡು ರೈಟ್ ತಾನೇ ಮುಂಬೈ ಚೆನ್ನೈ ಕರ್ನಾಟಕ ಓಕೆ ಇಷ್ಟು ಕಡೆಗಿಂದ ಕಡೆಗಳಿಂದ ಮಾಡಿದ್ದೇವೆ ಸೊ ಅದರ ಜೊ ಅಷ್ಟು ಎಕ್ಸ್ಪೀರಿಯೆನ್ಸ್ ಅಂತ ಇರ್ಬೋದು ತಾನೇ ಅಲ್ವಾ ಅಷ್ಟು ಮನೆಗೆ ಹೋದಾಗ ಅಷ್ಟು ಮನೆಯನ್ನು ಸ್ಟಡಿ ಮಾಡಿದಾಗ ಒಂದಷ್ಟು ಎಕ್ಸ್ಪೀರಿಯೆನ್ಸ್ ನಮ್ಮ ಪಾಲಿಗೆ ಬಂದಿರ್ಬೋದು ತಾನೆ ಒಂದಷ್ಟು ಅನ್ನು ನಾವು ಪಡ್ಕೊಂಡಿರ್ಬೋದು ತಾನೇ ಗೊತ್ತಾಗುತ್ತಲ್ಲ ಮನೆಯನ್ನು ನೋಡಿದಾಗಲೇ ಅದು ಯಾವ ರೀತಿ ಕೆಲಸ ಮಾಡ್ತಾ ಉಂಟಂತ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರೆ ರೈಟ್ ತಾನೇ ಓಕೆನಾ ಇದು ವಿಚಾರ ಅಂತ ಹೇಳ್ತೇನೆ ಅಲ್ವಾ ಅದಕ್ಕೋಸ್ಕರ ಮನೆಯನ್ನು ಬಹಳ ಚೆನ್ನಾಗಿ ಮೇಂಟೈನ್ ಮಾಡೋದು ನಮ್ಮ ನಿಮ್ಮ ಎಲ್ಲರ ಕರ್ತವ್ಯ ಯಾಕಂದರೆ ಮನೆಯೇ ಮೂಲ ಎನರ್ಜಿ ಅಲ್ವಾ ನೀವು ಹೇಳ್ತಿರೋ ಮೂಲ ಸ್ಥಾನ ಅಂತ ನಿಮ್ಮ ಮನೆಯೇ ನಿಮಗೆ ಮೂಲಸ್ಥಾನ ತಕ್ಕ ಮಟ್ಟಿಗೆ ರೈಟ್ ತಾನೇ ಆ ಮೂಲಸ್ಥಾನದಿಂದ ಎನರ್ಜಿಯನ್ನು ಹಿಡ್ಕೊಂಡು ಹೋಗ್ತೀರಂದ್ರೆ ಆ ಎನರ್ಜಿ ಪಾಸಿಟಿವಿಟಿಗೆ ಟರ್ನ್ಔಟ್ ಆಗಿರಲೇಬೇಕು ಆ ಎನರ್ಜಿ ಪಾಸಿಟಿವಿಟಿಗೆ ಟರ್ನ್ಔಟ್ ಆದಾಗ ಅದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಹೇಳಿದ್ರೆ ತುಂಬ ಎಂಜಾಯ್ ಮಾಡ್ತೀರ ಲೈಫಲ್ಲಿ ತುಂಬ ಚೆನ್ನಾಗಿರ್ತಾರೆ ಅಂದರೆ ಸಮಯ ಸಮಯದಲ್ಲಿ ನೀವು ಆ ಒಂದು ಮನೆಯನ್ನು ನೀವು ಆ ಮನೆಯನ್ನು ಮೇಂಟೈನ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ರೈಟ್ ಆಗಿ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಪಾಲ್ವಾ ಅದೇ ನಿಮ್ಮ ಜಾತಕದಲ್ಲಿ ಎಣಿಸ್ಕೊಳ್ಳಿ ಶುಕ್ರ ಚೆನ್ನಾಗಿದ್ದಾನೆ ರೈಟಾ ಶುಕ್ರ ಚೆನ್ನಾಗಿದ್ದಾನೆ ಎಲ್ಲೊಂದು ಕಡೆ ಶುಕ್ರ ನಿಮ್ಮ ಜಾತಕದಲ್ಲಿ ನಾಲ್ಕನೇ ಮನೆಯಲ್ಲಿದ್ದಾನೆ ಆ ದಿಗ್ಬಲಿಯ ಪವರನ್ನು ಪಡ್ಕೊಂಡಿದ್ದಾನೆ ಮನೆಯನ್ನು ತುಂಬಾ ಪಾಶ್ ಈಗ ರೈಟ್ ತಾನೇ ಎಲ್ಲ ಎಲ್ಲ ಹೈ ಲೆವೆಲಲ್ಲಿ ಎಲ್ಲ ಅದು ಫ್ಯಾನ್ ಇರ್ಬೋದು ಲೈಟಿಂಗ್ ಇರ್ಬೋದು ಅದರ ಪೇಂಟಿಂಗ್ ಇರ್ಬೋದು ಯಾವುದೇ ಇರ್ಬೋದು ಅದನ್ನೆಲ್ಲ ನೀವು ಒಂಥರ ಹೈ ಲೆವೆಲಲ್ಲಿ ಮನೆಯಲ್ಲೆಲ್ಲ ಫಿಟ್ಟಿಂಗ್ ಮಾಡಿಬಿಟ್ರಿ ಈಗ ಓಕೆನಾ ಮಂತ್ರ ಅದನ್ನು ಮೇಂಟೈನ್ ಮಾಡ್ತಾನೆ ಹೋದ್ರಿ ನೀವು ಅಂತ ಇಟ್ಕೊಳ್ಳೋಣ ಆಗೇನಾಯಿತು ಈಗ ಎಲ್ಲ ರೀತಿಯಲ್ಲಿ ಪ್ರಾಸಿಬಿಲಿ ಬರಲೇಬೇಕು ನಿಮಗೆ ಚಾನ್ಸೆ ಎಲ್ಲ ಬರೋದಿಲ್ಲ ಅಂತೆ ಟ್ರಾನ್ಸ್ಫಾರ್ಮೇಷನ್ ಈಗ ಇಂಥ ಒಂದು ಪರಿಸ್ಥಿತಿ ರೈಟ್ ತಾನೆ ಸೊ ಇದನ್ನು ಕೂಡ ನಾವು ಮಾಡಿ ನೋಡ್ಬೋದು ತುಂಬ ಜನಕ್ಕೆ ಅದು ಆಗೋದಿಲ್ಲ ಯಾರಿಗೆಲ್ಲ ಆಗುವುದಿಲ್ಲ ಅವರು ಅಟ್ಲೀಸ್ಟ್ ಮನೆಯನ್ನು ಕ್ಲೀನಾಗಿ ಇಟ್ಕೊಂಡಾಗ ಕೂಡ ಒಂದಷ್ಟು ಮನೆಯನ್ನು ಬಹಳ ಸ್ವಚ್ಛವಾಗಿಟ್ಕೊಂಡಾಗ ಎಲ್ಲ ವಸ್ತುಗಳನ್ನು ಆರ್ಗನೈಸ್ ಮಾಡಿ ಇಟ್ಕೊಂಡಾಗ ಎಲ್ಲ ವಸ್ತುಗಳನ್ನು ಶಿಸ್ತು ಇಟ್ಕೊಂಡಾಗ ಈವನ್ ಕಬಾಟಿನ ಒಳಗಿರುವಂಥ ಬಟ್ಟೆಗಳನ್ನು ಸಮೇತ ಶಿಸ್ತುಬದ್ಧವಾಗಿಟ್ಕೊಂಡಾಗ ಒಂದಷ್ಟು ಎನರ್ಜಿ ಕ್ರಿಯೇಟ್ ಆಗುತ್ತೆ ಆಗ ವಾಸ್ತು ಪ್ರಕಾರ ಬರತಕ್ಕಂತಹ ಒಂದಷ್ಟು ಷ್ಟು ಸಮಸ್ಯೆಗಳು ಅದರ ಮುಖಾಂತರ ನಿವಾರಣೆ ಆಗಲಿ ಸ್ಟಾರ್ಟ್ ಆಗ್ತವೆ ರೈಟ್ ಓಕೆ ಯಾರಿಗೆಲ್ಲ ಆಗೋದಿಲ್ಲ ಇದನ್ನ ಮಾಡ್ಕೊಳ್ಬೋದು ಅಲ್ವಾ ಸರ್ಕಸ್ ಮಾಡ್ಕೊಳ್ಳುವಂತ ಅಗತ್ಯ ನಮ್ಮ ಲೆಕ್ಕ ಖಂಡಿತ ಇಲ್ಲ ಓಕೆ ಇದು ವಿಚಾರ ಓಕೆ ಇದೆಲ್ಲ ಮುಖ್ಯ ವಾಸ್ತುವಿಗೆ ಸಂಬಂಧಪಟ್ಟಿರುವಂತದ್ದಾಗಿರುತ್ತದೆ ಆನಂತರ ಇದರಲ್ಲಿ ಹದಿನಾರು ಝೋನ್ಗಳನ್ನು ಕೊಟ್ಟಿದ್ದೇನೆ ಹದಿನಾರು ದಿಕ್ಕುಗಳು ನಮ್ಮ ಮಹಾವಾಸ್ತುವಿನಲ್ಲಿ ಹದಿನಾರು ದಿಕ್ಕನ್ನು ಪರಿಗಣಿಸಲ್ಪಡುತ್ತೆ ಹದಿನಾರು ದಿಕ್ಕು ಕೂಡ ವಿಶ್ವಕರ್ಮ ಪ್ರಕಾಶದಲ್ಲಿ ಇರುವಂಥ ಶ್ಲೋಕಗಳನ್ನು ಆಧಾರದಲ್ಲಿ ಇಟ್ಟುಕೊಂಡು ನಮ್ಮ ಗುರುಗಳದನ್ನು ಡಿ ಕೋಡ್ ಮಾಡಿರುವಂಥದ್ದು ಅದು ಬಹಳ ಪರ್ಫೆಕ್ಟ್ ಆಗಿ ಕೆಲಸ ಅಂತೂ ಮಾಡಿಯೇ ಮಾಡ್ತದೆ ನಾವು ಇಷ್ಟವರೆಗೆ ನೋಡಿದ ಪ್ರಕಾರ ಕೂಡ ಬಹಳ ಪರ್ಫೆಕ್ಟ್ ಆಗಿದ್ರ ರಿಸಲ್ಟ್ ಅಂತೂ ಇದ್ದೇ ಇರ್ತವೆ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಈಶಾನ್ಯದ ಭಾಗ ಈಶಾನ್ಯದ ಭಾಗ ಅದನ್ನು ಕ್ಲಾರಿಟಿ ಆಫ್ ಮೈಂಡ್ ಅಂತ ಕರೀತೀವಿ ಕ್ಲಾರಿಟಿ ಆಫ್ ಮೈಂಡ್ ಅಂದರೆ ನಿಮ್ಮ ಮಾನಸಿಕತೆ ಮಾನಸಿಕ ಅಂದರೆ ನಿಮ್ಮ ಮನಸ್ಸು ಎಷ್ಟು ಕ್ಲಿಯರಾಗಿ ಕ್ಲಿಯರ್ ಆಗಿರುತ್ತೆ ಎಷ್ಟು ಥಾಟ್ಸನ್ನು ಜನರೇಟ್ ಮಾಡುತ್ತೆ ಅಥವಾ ಯಾವ ರೀತಿಯಾಗಿ ನಿಮಗೆ ಒಂದು ಆ ಒಂದು ಅಬಂಡೆನ್ಸ್ ಕೊಡುವಂಥ ಥಾಟ್ಸ್ ಬೇಕು ಅಥವಾ ತುಂಬಾ ಕ್ರಿಯೇಟಿವಿಟಿ ಆದಂಥ ಥಾಟ್ಸ್ ಬೇಕು ಅದಕ್ಕೆಲ್ಲಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ನಾರ್ತ್ ಈಸ್ಟ್ ಕಾರ್ನರ್ ಅಂದರೆ ಈಶಾನ್ಯದ ಭಾಗ ನೋಡೋದು ಕೆಲಸ ಮಾಡೋದು ಬಹಳ ಮುಖ್ಯವಾಗಿರುವಂಥ ಪಾರ್ಟ್ ಅಂತ ಹೇಳ್ತೇನೆ ಒಂದು ಮಾತು ನೆನ್ಪಿಟ್ಕೊಳ್ಬೇಕು ಎಲ್ಲರೂ ಕೂಡ ಸೊ ಅರ್ಥ ಮಾಡಿಕೊಳ್ಳಿ ತುಂಬ ಜನ ನಾರ್ತ್ ಈಸ್ಟ್ ಕಾರ್ನರ್ಗೆ ಇಂಪಾರ್ಟೆನ್ಸನ್ನು ಕೊಡ್ತಾರೆ ಓಕೆ ನೋ ಪ್ರಾಬ್ಲಮ್ ಕೊಡಬೇಕು ಅದನ್ನು ರೈಟ್ ತಾನೇ ನಾರ್ತ್ ಈಸ್ಟ್ ಕಟ್ಟಾಗೋದಾಗೆ ನೋಡ್ಕೊಳ್ಬೇಕು ಅಲ್ಲಿ ದೇವರ ಮಂಟಪ ಬರಬೇಕು ಅಲ್ವಾ ಅದೇ ಇದೆಲ್ಲ ಬೇಕಾಗು ಅಲ್ಲಿ ಸ್ವಚ್ಛವಾಗಿರಬೇಕು ಆ ಪಾರ್ಟ್ ರೈಟ್ ಇದೆಲ್ಲ ಬೇಕು ನಮಗೆ ಓಕೆನಾ ನಾರ್ತ್ ಈಸ್ಟ್ ಕಾರ್ನರಿಗೆ ಇಂಪಾರ್ಟೆನ್ಸ್ ಅಂತೂ ಕೊಡಬೇಕು ಈ ಇಲ್ಲ ಅಂತೇನಿಲ್ಲ ಬಟ್ ನಿಮ್ಗೆ ಗೊತ್ತಿಲ್ಲ ನಾರ್ತ್ ಈಸ್ಟ್ ಗಿಂತಲೂ ಅಂದ್ರೆ ಈಶಾನ್ಯ ಭಾಗಕ್ಕಿಂತಲೂ ವಿಶೇಷ ರೀತಿಯ ಅಭಿವೃದ್ಧಿ ಅಥವಾ ಎನರ್ಜಿಯನ್ನು ಕೊಡುವಂಥ ಭಾಗ ಬಂದು ಪಶ್ಚಿಮದ ಭಾಗ ರೈಟಾ ಪಶ್ಚಿಮ ಯಾವಾಗ ನಿಮ್ಮ ನಾರ್ತ್ ಈಸ್ಟ್ ಸರಿ ಇದೆ ಅಂತ ಇಟ್ಕೊಳ್ಳೋಣ ಪಶ್ಚಿಮದ ಭಾಗ ಸರಿ ಇಲ್ಲ ಈಗ ನಿಮಗೆ ಪ್ರಾಸ್ಪರಿಟಿ ಅಂತೂ ಬರಲ್ಲ ನಾರ್ತ್ ಈಸ್ಟ್ ಕಾರ್ನರ್ ಬರೇ ನಿಮಗೆ ಮೆಂಟಲ್ ಥಾಟ್ಸನ್ನು ಕೊಡುತ್ತೆ ಕ್ರಿಯೇಟಿವಿಟಿ ಐಡಿಯಾವನ್ನು ಕೊಡುತ್ತೆ ಯಾವ ರೀತಿ ಸಮಸ್ಯೆಗಳನ್ನು ಮುಕ್ತರಾಗಬೇಕು ಅನ್ನೋದನ್ನು ತೋರಿಸಿಕೊಡುತ್ತೆ ಅದೆಲ್ಲ ತೋರಿಸ್ಕೊಡುತ್ತೆ ಅಬಂಡೆನ್ಸ್ ಅಲ್ಲ ಅಬಂಡೆನ್ಸ್ ನಾರ್ತ್ ಈಸ್ಟಿಂದ ಬರುವುದಿಲ್ಲ ಅಬಂಡೆನ್ಸ್ ಏನೇ ಬರಬೇಕಾದ್ರೂ ಕೂಡ ಅದು ವೆಸ್ಟ್ ಕಾರ್ನರ್ನಿಂದ ಬರುತ್ತೆ ಪಶ್ಚಿಮದ ಭಾಗದಿಂದ ಬರುತ್ತೆ ಯಾರಿಗೆಲ್ಲ ಪಶ್ಚಿಮದ ಭಾಗ ಡಿಸ್ಕನೆಕ್ಟ್ ಆಗಿದೆ ಕಟ್ಟಿಗೆ ಆಗಿದೆ ಪ್ರಾಬ್ಲಮ್ ಒಳಗಾಗಿದೆ ಅಥವಾ ಅಲ್ಲಿ ಏನಾದರೂ ಆಂಟಿ ಎಲಿಮೆಂಟ್ಸ್ ಆ್ಯಂಟಿ ಪೇಂಟ್ ಎಲ್ಲ ಬಂದುಬಿಡ್ತು ಅಂತ ಇಟ್ಕೊಳ್ಳೋಣ ಆಗ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ ನಿಮಗೆ ಪ್ರಾಸ್ಪರಿಟಿ ಬರಲಿಕ್ಕೂ ಬಿಡುವುದಿಲ್ಲ ಅದು ರೈಟ್ ತಾನೆ ತುಂಬ ಜನ ನಾರ್ತ್ ಈಸ್ಟ್ ಬಿಟ್ಟರೆ ಬೇರೆ ಯಾವುದು ಕೂಡ ಗೊತ್ತಿಲ್ಲ ಅವರಿಗೆ ನಾರ್ತ್ ಈಸ್ಟ್ ನಾರ್ತ್ ಈ ಅಲ್ಲ ನಾರ್ತ್ ಈಸ್ ಇಂದೇ ಬಾಗಿಲ್ ಬೇಕು ಎಲ್ಲರಿಗೂ ಕೂಡ ಓಕೆನಾ ನಾರ್ತ್ ಈಸ್ಟ್ ಬಾಗಿಲು ಇಟ್ಕೊಂಡೆ ಏನಾದ್ರು ಬರ್ಕತ್ ಕೊಡುತ್ತಾ ನಿಮಗೆ ತಕ್ಕ ಮಟ್ಟಿಗೆ ಓಕೆ ಅಂತ ಹೇಳ್ತೇನೆ ತುಂಬ ಒಳ್ಳೆ ರಿಸಲ್ಟ್ ನಾರ್ತ್ ಈಸ್ಟ್ನ ಬಾಗಿಲಿಂದ ಖಂಡಿತ ಯಾಕಂದರೆ ನಾರ್ತ್ ಈಸ್ಟ್ ಬಾಗಿಲಿಂದ ಏನು ಮಾಡ್ತೀರಿ ನೀವು ಈಶಾನ್ಯದ ಬಾಗಿಲಿಂದ ಹೋಗ್ತೀರಿ ಬರ್ತೀರಿ ಚಪ್ಪಲ್ಗಳಲ್ಲಿ ಅಲ್ಲೇ ಇಡ್ತೀರಿ ಎಲ್ಲ ಮಾಡಿದೆ ಆಗೇನಾಯಿತು ಆ ಪಾರ್ಟ್ ಏನಾಯಿತು ಈಗ ಒಂಥರ ಡಿಸ್ಟರ್ಬೆನ್ಸ್ಗೆ ಒಳಗಾಯಿತು ನಿಮ್ಮ ಚಪ್ಪಲ್ನ ಮುಖಾಂತರ ಅಂದರೆ ಪಾದರಕ್ಷೆಯ ಮುಖಾಂತರ ನೀವು ಹೋಗೋದು ಬರೋದ್ರ ಮುಖಾಂತರ ಮ್ಯಾಟ್ ಹಾಕೋದ್ರ ಮುಖಾಂತರ ಎಲ್ಲ ರೀತಿಯಲ್ಲೂ ಡಿಸ್ಟರ್ಬೆನ್ಸ್ ಅಲ್ಲಿ ಸೋಫಾ ಕೂಡ ಪ್ಲೇಸ್ ಮಾಡಿರ್ತೀರ ಎಲ್ಲಿ ದೇವರ ದೇವರ ಫೋಟೋ ಬರಬೇಕು ಅಲ್ಲಿ ಸೋಫಾ ಕೂಡ ಪ್ಲೇಸ್ ಮಾಡಿರ್ತೀರಾ ಇನ್ನೇನೋ ಸಾಮಾನುಗಳನ್ನು ಇಟ್ಟಿರ್ತೀರಾ ಅಲ್ಲಿ ತುಂಬಾ ಗೌಜು ಗದ್ದಲಗಳನ್ನು ಮಾಡ್ಕೊಂಡು ಯಾಕಂದರೆ ಸೈಲೆಂಟ್ ಏರಿಯಾ ಅದು ಸೈಲೆಂಟ್ ಆಗಿರಬೇಕು ರೈಟ್ ತಾನೇ ಅಲ್ಲಿ ಗೌಜು ಗದ್ದಲಗಳು ಬಂದುಬಿಡ್ತೀಗ ಅಲ್ವಾ ಸೊ ಹಾಗೇನಾಯಿತು ನಿಮ್ಮ ನಾರ್ತ್ ಈಸ್ಟ್ ಕಾರ್ನರ್ನ ಒಂದು ಬಾಗಿಲಿದ್ದು ಕೂಡ ಏನು ಪ್ರಯೋಜನಕ್ಕೆ ಬಂತೀಗ ರೈಟ್ ತಾನೇ ಅದು ಬರೋದಿಲ್ಲ ಅಂತ ಹೇಳ್ತೇನೆ ಅಲ್ವಾ ಅದಕ್ಕೋಸ್ಕರ ನೀವೇನಾದರೂ ಮನೆ ಕಟ್ಟಬೇಕಾದ್ರೆ ರೈಟ್ ತಾನೇ ಅದು ಕೂಡ ಫ್ಲ್ಯಾಟ್ ವಿಚಾರ ನಾನು ಯಾಕಂದ್ರೆ ಯಾಕಂದರೆ ಅಲ್ಲಿ ನಾರ್ತ್ ಅಲ್ಲಿ ಅವ್ರಿಗೆ ಬಾಗಿಲು ಕೊಡಲೇಬೇಕಾಗುತ್ತೆ ಬೇರೆ ಆಪ್ಷನ್ ಇರೋಲ್ಲ ಅಲ್ವಾ ನಾರ್ತ್ ಈಸ್ಟ್ ಸೌತ್ ಈಸ್ಟ್ ನಾರ್ತ್ ವೆಸ್ಟ್ ಸೌತ್ ವೆಸ್ಟ್ ಈ ನಾಲ್ಕು ಜಾಗದಲ್ಲೇ ಬಾಗಿಲು ಬರುವಂಥದ್ದು ಬೇರೆ ಎಲ್ಲಾದರೂ ಕಡಿಮೆ ಇರ್ತದೆ ಸೊ ಇದು ಪರವಾಗಿಲ್ಲ ಅಂತ ಹೇಳ್ತೇನೆ ಮ್ಯಾನೇಜೇಬಲ್ ಅದೆಲ್ಲ ಮ್ಯಾನೇಜ್ ಮಾಡಬೇಕಾಗುತ್ತೆ ಬಟ್ ನೀವು ಇಂಡಿವಿಜುವಲ್ ಆಗಿ ಮನೆ ಕಟ್ಟಬೇಕಾದ್ರೆ ಅಂದೊಂದು ಜಾಗ ತಗೊಂಡು ನೀವು ಪರ್ಚೇಸ್ ಮಾಡ್ಕೊಂಡು ಮನೆ ಕಟ್ಟಬೇಕಾದ್ರೆ ಈ ಮೂಮೆಂಟಲ್ಲಿ ಮಾತ್ರ ಬಹಳಷ್ಟು ಜಾಗ್ರತೆಯನ್ನು ಮಾಡಲೇಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ನಾರ್ತ್ ಈಸ್ಟಲ್ಲಿ ಬಾಗಿಲನ್ನು ಕೊಡದೆ ಉತ್ತರದ ಮಧ್ಯಭಾಗ ಪೂರ್ವದ ಮಧ್ಯಭಾಗದಲ್ಲಿ ಬಾಗಿಲನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿದಾಗ ಅಥವಾ ಅದಕ್ಕೆ ಮಹಾವಾಸ್ತು ಪ್ರಕಾರ ಲೆಕ್ಕಾಚಾರ ಇರುತ್ತೆ ಆ ಲೆಕ್ಕಾಚಾರದ ಮುಖಾಂತರ ನೀವು ಹೋದಾಗ ಆ ಬಾಗಿಲು ಚೆನ್ನಾಗಿ ಕೆಲಸ ಮಾಡಿ ಯಾವುದೇ ಕಾರಣಕ್ಕೂ ಮಹಾವಾಸ್ತುವಿನಲ್ಲಿ ನಾರ್ತ್ ಈಸ್ಟಲ್ಲಿ ಬಾಗಿಲು ಇಡ್ಲಿಕ್ಕಿಲ್ಲ ಒಂದು ಬಾಗಿಲು ಎನ್ ಏಯ್ಟ್ ಅಂತ ಒಂದು ಬಾಗಿಲು ಬರುತ್ತೆ ಆ ಬಾಗಿಲು ಓಕೆ ಅಂತ ಹೇಳುತ್ತೆ ಬಟ್ ನಾವು ಹೇಳೋ ಪ್ರಕಾರ ಅದನ್ನು ಇಟ್ಕೋಬಾರ್ದು ಎಲ್ಲೇ ಇದ್ರೂ ಕೂಡ ಇಲ್ಲಿ ಇದ್ರೆ ಎನ್ ಫೋರ್ ಎನ್ ಫೈವ್ ಅಂತ ಬರುತ್ತೆ ಲೆಕ್ಕಾಚಾರ ಮಾಡಿದಾಗ ಎನ್ ಫೋರ್ ಎನ್ ಫೈ ಇ ಫೋರ್ ಇ ಫೈವ್ ಇದರಲ್ಲಿ ಬಾಗಿಲನ್ನು ಇಟ್ಕೊಂಡಾಗ ಅದು ಬಹಳ ಫೇವರೇಬಲ್ ಆದ ರಿಸಲ್ಟನ್ನು ನಿಮ್ಮ ಪಾಲಿಗೆ ದಯಪಾಲಿಸಬಲ್ಲದು ಬಹಳ ಚೆನ್ನಾಗಿರುತ್ತೆ ಸೊ ಟ್ರೈ ಮಾಡಿ ನೋಡ್ಬೋದು ಯಾರು ಬೇಕಾದರೂ ಕೂಡ ರೈಟ್ ತಾನೇ ವಿಚಾರ ಓಕೆ ಹಾಗಾದರೆ ನಾರ್ತ್ ಕಾರ್ನ ಎನರ್ಜಿ ನೋಡಿ ಅದು ನಿಮ್ಮ ಮೈಂಡಿಗೆ ಸಂಬಂಧಪಟ್ಟದ್ದು ನಿಮ್ಮ ನರಮಂಡಲಕ್ಕೆ ಸಂಬಂಧಪಟ್ಟದ್ದು ನರಮಂಡಲಕ್ಕೆ ಸಂಬಂಧಪಟ್ಟದ್ದು ಇಲ್ಲಿಂದ ಕೂಡ ಇದೆ ವೆಸ್ಟಿಂದ ಕೂಡ ಇದೆ ಎರಡೂ ಕಡೆಯಿಂದ ಇದೆ ರೈಟ್ ತಾನೇ ವೆಸ್ಟ್ ಡಿಸ್ಟರ್ಬೆನ್ಸ್ ಆದರೂ ಕೂಡ ನರಮಂಡಲಕ್ಕೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಾರ್ತ್ ಈಸ್ಟ್ ಡಿಸ್ಟರ್ಬೆನ್ಸ್ ಆದರೂ ಕೂಡ ನರಮಂಡಲಕ್ಕೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂದರೆ ನರ್ವಸ್ ಪ್ರಾಬ್ಲಮ್ ಇಲ್ಲಿಂದ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕೆಲವೊಮ್ಮೆ ಕ್ಯಾನ್ಸರ್ಗೆ ಸಂಬಂಧಪಟ್ಟಂಥ ವಿಶೇಷ ಕಾಯಿಲೆಗಳು ಕೂಡ ಈ ಪಾಠಿಂದ ಬರುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿಯಾಗಿರುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಸೊ ನಾರ್ತ್ ಈಸ್ಟ್ಗೆ ಇಂಪಾರ್ಟೆನ್ಸನ್ನು ಕೊಟ್ಟೆ ಕೊಡ್ತೀರಾ ಅದೇ ರೀತಿ ಪಶ್ಚಿಮಕ್ಕೆ ಕೂಡ ಅಷ್ಟೇ ಇಂಪಾರ್ಟೆನ್ಸನ್ನು ಕೊಡಬೇಕಾದಂಥ ಅನಿವಾರ್ಯತೆ ಇವತ್ತು ತುಂಬ ಮನೆಯಲ್ಲಿ ಸೈಕೋ ಥರ ವರ್ತನೆ ಮಾಡುವವರು ಇರ್ತಾರೆ ತುಂಬಾ ಮಾತಾಡೋರು ಸೈಕೋ ಥರ ವರ್ತನೆ ಮಾಡೋರು ವಿಪರೀತ ಕೋಪವನ್ನು ಪಡ್ಕೊಂಡವರು ಆನಂತರ ಮದುವೆ ಜೀವನದಲ್ಲಿ ವಿಶೇಷ ಡಿಸ್ಟರ್ಬೆನ್ಸನ್ನು ಅನುಭವಿಸುವರು ಮಕ್ಕಳಾಗದೆ ತೊಂದರೆಯನ್ನು ಅನುಭವಿಸುವವರು ಅದಕ್ಕೆಲ್ಲ ಎಲ್ಲಿಂದ ಬಂತೀಗ ಅದೆಲ್ಲ ಸಮಸ್ಯೆ ಬರುವಂಥದ್ದು ಪಶ್ಚಿಮದ ಭಾಗದಿಂದ ಸ್ಪೇಸ್ ಅಂತ ಕರಿತೇವೆ ಸ್ಪೇಸ್ ಅಂದರೆ ಆಕಾಶ ತತ್ವ ಏನು ಮಾಡ್ತೇವೆ ನಿಮ್ಮನ್ನು ಎಲ್ಲ ರೀತಿಯಲ್ಲಿ ಕೂಡ ಡಿಸ್ಟರ್ಬೆನ್ಸ್ ಮಾಡಿಬಿಡುತ್ತೆ ಅಲ್ವಾ ಅಲ್ಲಿ ಡಿಸ್ಟರ್ಬೆನ್ಸ್ ಇದ್ದಾಗ ಈಗ ಅದು ಡಿಸ್ಟರ್ಬೆನ್ಸ್ ಹೇಗಾಗುತ್ತೆ ಯಾತೋ ಅಲ್ಲಿ ಆ್ಯಂಟಿ ಎಲಿಮೆಂಟ್ಸ್ ಅಲ್ವಾ ಆ್ಯಂಟಿ ಎಲಿಮೆಂಟ್ಸ್ ಆ್ಯಂಟಿ ಆ್ಯಕ್ಟಿವಿಟೀಸ್ ಆ್ಯಂಟಿ ಶೇಪ್ ಓಕೆನಾ ಅದರ ಶೇಪ್ ಏನುಂಟು ಅದಕ್ಕೆ ಆ್ಯಂಟಿಯಾಗಿ ಬಂದಾಗ ಶೇಪ್ ಆ್ಯಂಟಿ ಶೇಪ್ ಬಂದಾಗ ಆ್ಯಂಟಿ ಶೇಪ್ನ ವಸ್ತುಗಳು ಬಂದಾಗ ಆನಂತರ ಅಲ್ಲಿ ಆ ಪಾರ್ಟ್ ತಗ್ಗಾಗಿದ್ದಾಗ ಅಲ್ಲಿ ಬಾವಿ ಬಂದಾಗ ಬೋರಿಂಗ್ ಬಂದಾಗ ಆನಂತರ ಅಲ್ಲಿ ವಿಶೇಷ ಪಾಠ ತಗ್ಗಾಗಿದ್ದಾಗ ಇದೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ನಿಮಗೆ ಅಲ್ವಾ ಪಶ್ಚಿಮದ ಭಾಗ ಯಾವತ್ತಾದರೂ ನೆನಪಿಟ್ಕೊಳ್ಳಿ ನಿಮ್ಮ ಬ್ಯಾಂಕಲ್ಲಿ ಇವತ್ತು ಹಣವೇ ಇಲ್ಲ ಅಂತ ಇಟ್ಕೊಳ್ಳಿ ನಿಮ್ಮ ಬ್ಯಾಂಕ್ ನಿಲ್ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನಿಲ್ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಒಂದು ಐವತ್ತು ಸಾವಿರ ಒಂದು ಲಕ್ಷ ನಿಮ್ಮಲ್ಲಿ ಇಲ್ಲ ಅಂತ ಇಟ್ಕೊಳ್ಳೋಣ ಹಾಗಾದರೆ ನಿಮ್ಮ ಪಶ್ಚಿಮದ ಭಾಗ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಇದೆ ಅಂತ ಅರ್ಥ ಯಾವಾಗ ಪಶ್ಚಿಮದ ಭಾಗ ಏನು ಅದು ಇನ್ಕ್ರೀಸ್ ಆಗುತ್ತೆ ಅಥವಾ ಅದರ ಎನರ್ಜಿ ಇನ್ಕ್ರೀಸ್ ಆಗ ನಿಮ್ಮ ಬ್ಯಾಂಕಲ್ಲಿ ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಇನ್ಕ್ರೀಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಏನಾದರೂ ಕೂಡ ಅಲ್ಲಿ ಹಣಕಾಸು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಗಿಸ್ಕೊಳ್ಳಿ ನಿಮ್ಮ ಪಶ್ಚಿಮದ ಭಾಗ ಎಲ್ಲೊಂದು ಕಡೆ ಬ್ಯಾಲೆನ್ಸ್ ಸ್ಟೇಜಿಗೆ ಬರ್ತಾ ಉಂಟು ಅಂತ ಒಂದು ಇಂಡಿಕೇಷನ್ ಅಪ್ ನಾರ್ತ್ ಈಸ್ಟ್ ಯಾಕೆ ಬೇಕು ಯಾಕೆ ನಮಗೆ ಥಾಟ್ ಅನ್ನು ಕೊಡಲಿಕ್ಕೆ ಬೇಕು ಕ್ರಿಯೇಟಿವಿಟಿ ಐಡಿಯಾಸ್ಗೆ ಬೇಕಾದಂತೆ ನಾರ್ತ್ ಈಸ್ ಕೆಲಸ ಮಾಡಬೇಕು ಅಲ್ಲಿ ದೇವರ ಕೋಣೆನ ಇಟ್ಕೊಳ್ಳು ದೇವರ ಕೋಣೆ ಅಂತ ಮಾಡ್ಕೊಳ್ಬಾರ್ದು ಅಲ್ಲಿ ಸ್ಟ್ಯಾಂಡ್ ಮಾಡಿಕೊಂಡು ಒಂದೊಳ್ಳೆ ಸ್ಟ್ಯಾಂಡ್ ಮಾಡಿಕೊಂಡು ಯಾವುದೋ ಮಾರ್ಬಲ್ ಯಾಥೋ ಹಲಸಿನ ಮರದ ಮಂಟಪವನ್ನು ಇಟ್ಕೊಂಡು ಅದರ ಮುಖ ಅಲ್ಲಿ ದೇವರ ಇಟ್ಟು ನೀವು ಪೂಜೆ ಮಾಡಿದಾಗ ಅದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕೊಡ್ತಾರೆ ಯಾಕಂದರೆ ಅದು ನಿಮ್ಮ ಥಾಟ್ ಪ್ಯಾಟರ್ನ್ ಅದು ರೈಟ್ ತಾನೆ ಆ ಥಾಟ್ ಪ್ಯಾಟರ್ನ್ ನೀವು ಎಲ್ಲೆಲ್ಲೆಲ್ಲ ದೇವರ ಕೋಣೆನ ಇಟ್ಕೊಳ್ತೀರ ಅಲ್ಲೆಲ್ಲ ಅದಕ್ಕೆ ಸಂಬಂಧಪಟ್ಟ ಥಾಟ್ಸ್ ಜನರೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಇಂಥ ಪರಿಸ್ಥಿತಿ ಅಂತೂ ಖಂಡಿತ ಇದ್ದೇ ಇರುತ್ತೆ ಥಾಟ್ಸ್ ಅಲ್ಲಿಂದ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಒಳ್ಳೆ ಥಾಟ್ಸ್ ಬೇಕು ಕ್ರಿಯೇಟಿವಿಟಿ ಐಡಿಯಾ ಬೇಕು ಸೊ ಈಶಾನ್ಯದಲ್ಲಿ ದೇವರ ಕೋಣೆ ಇಟ್ಕೊಳ್ಳೋದು ಅತ್ಯಂತ ಉಪಯುಕ್ತ ಅಂತ ಹೇಳ್ತೇನೆ ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಬೋದು ಇಲ್ಲಾಂದರೆ ಪೂರ್ವದಲ್ಲಿ ಇಟ್ಕೊಳ್ಬೋದು ನೀವು ಪರವಾಗಿಲ್ಲ ಪಶ್ಚಿಮದಲ್ಲಿ ಕೂಡ ಇಟ್ಕೊಳ್ಳೋದು ಪರವಾಗಿಲ್ಲ ಉತ್ತರದಲ್ಲಿ ಕೂಡ ಇಟ್ಕೊಳ್ಳೋದು ಪರವಾಗಿಲ್ಲ ದಕ್ಷಿಣದಲ್ಲಿ ಮಾತ್ರ ಕಥಾಯೆ ಇಟ್ಕೊಳ್ಳುವ ಹಾಗೆ ಇಲ್ಲ ನೀವು ಯಾವುದೇ ಕಾರಣ ಕೂಡ ದೇವರ ಕೋಣೆ ಪಶ್ ದಕ್ಷಿಣದಲ್ಲಿಂದು ಬರಲೇಬಾರ್ದು ಉತ್ತರ ಓಕೆ ಪಶ್ಚಿಮ ಓಕೆ ಪೂರ್ವ ಓಕೆ ಉತ್ತರದಲ್ಲಿ ದೇವರು ಕೋಣೆ ಇಟ್ಟಾಗ ಏನಾಗುತ್ತೆ ನೀವು ಉತ್ತರಕ್ಕೆ ಮುಖ ಮಾಡಿ ಪ್ರಾರ್ಥನೆ ಮಾಡ್ತೀರಾ ಪೂರ್ವದಲ್ಲಿ ದೇವರು ಇಟ್ಟಾಗ ನೀವು ಪೂರ್ವಕ್ಕೆ ಮುಖ ಮಾಡಿ ಪ್ರಾರ್ಥನೆ ಮಾಡ್ತೀರಾ ಪಶ್ಚಿಮ ಕ್ಕೆ ನೀವು ದೇವರ ಕೊಂಡಿಟ್ಟಾಗ ದೇವರ ಮುಖ ಉತ್ ಪೂರ್ವಕ್ಕೆ ಇರುತ್ತೆ ಬಟ್ ನೀವು ಪಶ್ಚಿಮಕ್ಕೆ ಮುಖ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ತೀರಾ ಪ್ರಾಸ್ಪರಿಟಿ ಪ್ರಾಸ್ಪರಿಟಿಗೆ ಸಂಬಂಧಪಟ್ಟ ಕೆಲಸ ಮಾಡುತ್ತೆ ಅದೇ ದಕ್ಷಿಣಕ್ಕೆ ಬಂದಾಗ ಅದು ಯಮನ ಜಾಗ ಸೊ ಅಲ್ಲಿ ನೀವು ಮುಖ ಮಾಡಿಕೊಂಡು ಪ್ರಾರ್ಥನೆ ಮಾಡುವ ಹಾಗೆ ಇಲ್ಲ ಆನಂತರ ದಕ್ಷಿಣದಲ್ಲಿ ದೇವರ್ಕೊಂಡು ಏನಿಟ್ಟಾಗ ನಿಮ್ಮ ಜಾತಕದಲ್ಲಿ ಗುರುವಿನ ಒಂದು ಪೊಸಿಷನ್ ನೀಚ ನೀಚ ಆಗಿಬಿಡ್ತದೆ ನೀಚ ಫಲವನ್ನು ಕೊಡಲಿಕ್ಕೆ ಶುರು ಮಾಡಿಬಿಡುತ್ತೆ ಯಾಕಂದ್ರೆ ಜಾತಕದಲ್ಲಿ ಹತ್ತನೇ ಮನೆ ಅಂತ ಏನೋ ಅದು ದಕ್ಷಿಣ ದಿಕ್ಕಿಗೆ ಸಂಬಂಧಪಟ್ಟಂತೆ ಹೇಳಿದ್ದಾರೆ ಆ ದಕ್ಷಿಣ ದಿಕ್ಕಿಗೆ ಸಂಬಂಧಪಟ್ಟಂತ ಆ ಪಾರ್ಟ್ ಏನಿರುತ್ತೆ ಅದು ಮಕರ ರಾಶಿ ಮಕರ ರಾಶಿಯಲ್ಲಿ ನೀವು ಗುರುವನ್ನ ತೆಗೆದುಕೊಂಡು ಬಂದಿಟ್ಟಿರಿ ಅಂದಾಗ ಅದು ನೀಚ ಫಲವನ್ನು ಕೊಡುತ್ತೆ ಒಳ್ಳೆ ಫಲ ಕೊಡೋದಿಲ್ಲ ಅದ್ರಲ್ಲಿ ಅಲ್ಲಿ ಕೂಡ ಅಭಿವೃದ್ಧಿ ಕುಂಠಿತವಾಗುತ್ತೆ ಅಥವಾ ಮನೆಯಲ್ಲಿ ಗಂಡು ಮಕ್ಕಳ ಜನನಕ್ಕೆ ತೊಂದರೆ ಆಗುತ್ತೆ ಅಥವಾ ಗಂಡು ಮಕ್ಕಳಿಗೆ ತೊಂದರೆ ಆಗುತ್ತೆ ಇಂಥ ಒಂದು ಗಂಡು ಮಕ್ಕಳಿದ್ದಾರೆ ಗಂಡು ಮಕ್ಕಳಿಗೆ ಸಮಸ್ಯೆ ಗಂಡು ಮಕ್ಕಳು ಸಮಸ್ಯೆಯನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ಉಂಟಾಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅರ್ಥ ಆಯಿತು ಒಂದು ಇಟ್ಕೊಳ್ತೀನಪ್ಪ ರೈಟ್ ತಾನೇ ಇದು ವಿಚಾರ ಅಂತ ಹೇಳ್ತೇನೆ ಓಕೆನಾ ಆನಂತರ ಇದರಲ್ಲಿ ಏನಾಗುತ್ತೆ ನೆಕ್ಸ್ಟ್ ಪೂರ್ವ ಈಶಾನ್ಯ ಭಾಗ ಅಂತ ಇದೆ ರೈಟ್ ತಾನೆ ಸೊ ನಮ್ಮ ಮಹಾವಾಸ್ತುನಲ್ಲಿ ಪೂರ್ವ ಈಶಾನ್ಯ ಪೂರ್ವ ಈಶಾನ್ಯ ಭಾಗ ಯಾವುದಕ್ಕೆ ಸಂಬಂಧಪಟ್ಟ ಕೆಲಸ ಮಾಡ್ತದೆ ಅದು ಫನ್ ಮತ್ತು ಕ್ರಿಯೇಷನ್ ಅಂತ ಕೊಟ್ಟಿದ್ದಾರೆ ಫನ್ ಮತ್ತು ರೀಕ್ರಿಯೆ ಅದರ ಅರ್ಥ ಏನಂದರೆ ಎಂಜಾಯ್ಮೆಂಟ್ಗೆ ಸಂಬಂಧಪಟ್ಟಂತೆ ಈ ಪಾಟ್ ಕೆಲಸ ಮಾಡ್ತದೆ ಲೈಫಲ್ಲಿ ಎಂಜಾಯ್ಮೆಂಟ್ ಏನು ಬೇಕು ನೀವು ಅಥವಾ ನಿಮ್ಮ ಒಂದು ರೀಕ್ರಿಯೇಷನ್ ರೀಕ್ರಿಯೇಷನ್ ಅಂದರೆ ಏನೋ ಒಂದು ವಿಚಾರ ಇದೆ ಅದರಲ್ಲಿ ಪ್ರತಿ ಬಾರಿ ಕೂಡ ಬದಲಾವಣೆಯನ್ನು ತರುವಂಥದ್ದು ರೀಕ್ರಿಯೇಷನ್ ಫನ್ ಅಂದರೆ ಎಂಜಾಯ್ಮೆಂಟ್ ಮಾಡುವುದು ಅದರ ಅರ್ಥ ಮನೆಯಲ್ಲಿ ಮಂಗಳ ಕಾರ್ಯ ಆಗುವಂಥದ್ದು ಒಂದು ಬರ್ತ್ಡೇನ ಆಚರಣೆ ಮಾಡಿಕೊಳ್ಳುವಂಥದ್ದು ಒಂದು ನೀವು ಪ್ರವಾಸಕ್ಕೆ ಹೋಗುವಂಥದ್ದು ಅಲ್ಲೇ ಎಂಜಾಯ್ ಮಾಡುವಂಥದ್ದು ಮನೆಯಲ್ಲಿ ಏನೆಲ್ಲ ಬೇಕು ಅದನ್ನೆಲ್ಲ ತಂದು ತಿಂದು ಉಂಡು ಎಂಜಾಯ್ ಮಾಡುವಂಥದ್ದು ಅಲ್ವಾ ನೀವೇನು ಬೇಕಾದರೂ ಮಾಡಿ ಸೊ ಎಷ್ಟೆಲ್ಲ ಎಂಜಾಯ್ ಮಾಡಬೇಕು ಅದೆಲ್ಲವೂ ಕೂಡ ಈ ಪಾಟಿಂದ ಬಂದು ಬರ್ತದೆ ಓಕೆನಾ ನೀವು ಮನೆಯಲ್ಲಿ ಇವತ್ತು ತುಂಬಾ ಎಂಜಾಯ್ ಮೂಮೆಂಟಲ್ಲಿದ್ದೀರಿ ಎಂಜಾಯ್ ಮಾಡ್ತಾ ಇದ್ದೀರಿ ಎಂಜಾಯ್ ಮಾಡಲ್ಲೇ ಇದ್ದೀರಿ ನೀವು ಆ ನಂತರ ಪ್ರವಾಸಕ್ಕೆ ಕೂಡ ಹೋಗ್ತೀರಿ ಮನೆಯಲ್ಲಿ ಮಂಗಳಕವ್ರ ಕಾರ್ಯ ಕೂಡ ಆಗುತ್ತೆ ಮನೆಯಲ್ಲಿ ಬರ್ತ್ಡೇ ಸಮೇತ ಆಚರಣೆ ಮಾಡ್ಕೊಳ್ತೀರಿ ಎಲ್ಲ ಓಕೆ ಅಂದಾಗ ಆ ಪಾರ್ಟ್ ಎಲ್ಲೋ ಒಂದು ಕಡೆ ರೀಕ್ರಿಯೇಷನ್ನ ರಿಕ್ರಿಯೇಷನ್ ಮತ್ತು ಫನ್ಗೆ ಸಂಬಂಧಪಟ್ಟಂಥ ಈ ಪಾಟ್ ಒಂದು ಕಡೆ ತಕ್ಕ ಮಟ್ಟಿಗೆ ಬ್ಯಾಲೆನ್ಸ್ ಸ್ಟೇಜಲ್ಲಿ ಉಂಟು ಅಂತ ಅರ್ಥ ಒಂದು ವೇಳೆ ಅದು ಡಿಸ್ಟರ್ಬೆನ್ಸ್ ಆದರೆ ಏನಾಗುತ್ತೆ ಅಲ್ಲವಾ ಎಲ್ಲೊಂದು ಕಡೆ ಆ್ಯಂಟಿ ಎಲಿಮೆಂಟ್ಸ್ ಎಲ್ಲ ಬಂದು ಡಿಸ್ಟರ್ಬೆನ್ಸ್ ಆಯ್ತು ಈಗ ಆ ಪಾಟ್ ತನ್ನ ಬಲವನ್ನು ಕಳ್ಕೊಂಡ್ಬಿಡ್ತದೆ ಆಗೇನಾಗುತ್ತೆ ಮನೆಯಲ್ಲಿ ಮಂಗಳಕಾರಿ ಆಗಲಿಕ್ಕೆ ಬಿಡುವುದಿಲ್ಲ ಸುಖದ ವಾತಾವರಣ ಬರಲಿಕ್ಕೆ ಬಿಡುವುದಿಲ್ಲ ಸುಖದ ವಾತಾವರಣ ಅಂದರೆ ಎಂಜಾಯ್ಮೆಂಟಿನ ಮೂಮೆಂಟ್ ಏನು ಆ ಮನೆಯಲ್ಲಿ ಆಗುವುದಿಲ್ಲ ಒಂದು ವೇಳೆ ಮದುವೆ ವಿಚಾರಗಳು ಪ್ರೊಸೀಡ್ ಆಗ್ತಾ ಉಂಟು ಅಂತ ಇಟ್ಕೊಳ್ಳೋಣ ಆಗ ವಿಪರೀತ ಮತಭೇದಗಳು ಬಂದು ಏನಾಗುತ್ತೆ ಅಲ್ಲಿ ಒಂದು ಕಡೆ ಜಗಳ ಸ್ಟಾರ್ಟ್ ಆಗುತ್ತೆ ಅಲ್ವಾ ಎಲ್ಲೊಂದು ಕಡೆ ಖುಷಿಯ ಖುಷಿ ಖುಷಿಯಲ್ಲಿ ನೀವು ಮುಂದುವರಿಬೇಕು ಜಗಳ ಮಾಡ್ತಾ ಮಾಡ್ತಾ ಮುಂದುವರಿತೀರ ರೈಟ್ ತಾನೆ ಮದುವೆ ಆಗಬೇಕು ಎನ್ನುವ ಹಂಬಲ ತೀರಾ ಜಾಸ್ತಿ ಅಂದರೆ ಮಕ್ಕಳು ವಯಸ್ಸಾಗ್ತಾ ಉಂಟು ಮದುವೆ ಆಗಲೇಬೇಕು ಅವ್ರಿಗೆ ಸೊ ನೀವು ಅದನ್ನ ಆ ಒಂದು ವಿಚಾರನ ಇಟ್ಕೊಂಡು ಪ್ರೊಸೀಡ್ ಆಗ್ತೀರಾ ಓಕೆ ಪರವಾಗಿಲ್ಲ ಬಟ್ ನಿಮ್ಗೆ ಏನಾಗುತ್ತೆ ಎಲ್ಲೊಂದು ಕಡೆ ಈ ಪಾಟ್ ಡಿಸ್ಟರ್ಬೆನ್ಸ್ ಇದ್ದಾಗ ಖುಷಿಯಲ್ಲಿ ಹೋಗಲಿಕ್ಕೆ ಬಿಡುವುದಿಲ್ಲ ನೀವು ಫೈಟಿಂಗ್ ಮಾಡ್ಕೊಂಡು ಹೋಗ್ತೀರಾ ನೀವು ಜಗಳ ಮಾಡ್ಕೊಂಡು ಹೋಗ್ತೀರಾ ನೀವು ಬೈದುಕೊಂಡು ಹೋಗ್ತೀರಾ ಒಂದು ಅಂಥ ಪರಿಸ್ಥಿತಿ ಅಲ್ಲಿ ಕ್ರಿಯೇಟ್ ಆಗಿರ್ತದೆ ಆನಂತರ ಹೇಗೋ ಮದುವೆ ಆಗುತ್ತೆ ಅದು ವಿಷಯ ಬೇರೆ ರೈಟ್ ತಾನೇ ಅಲ್ಲಿ ಎಂಜಾಯ್ಮೆಂಟ್ ಅಂತ ಹೇಳೋದು ಅದು ಬರಲಿಕ್ಕೆ ಬಿಡುವುದಿಲ್ಲ ನಿಮಗೆ ಕೆಲವೊಮ್ಮೆ ಮದುವೆನೇ ಆಗಲಿಕ್ಕೆ ಬಿಡುವುದಿಲ್ಲ ಅಂಥ ಪರಿಸ್ಥಿತಿ ಕೂಡ ಇರುತ್ತೆ ಯಾಕಂದರೆ ನಿಮಗೆ ಎಂಜಾಯ್ ಮಾಡಲಿಕ್ಕಿಲ್ಲ ಎಂಜಾಯ್ಮೆಂಟ್ ಬರಲಿಕ್ಕಿಲ್ಲ ಅದಕ್ಕೋಸ್ಕರ ಮದುವೆನೇ ಆಗಲಿಕ್ಕಿಲ್ಲ ನಿಮಗೆ ಅಂಥ ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣ ಆಗಿರ್ತದೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಆನಂತರ ಅಲ್ಲಿ ಒಂದು ಬರ್ತ್ಡೇ ಆಚರಣೆ ಮಾಡಿಕೊಂಡು ಬೇಕಾದ್ರೂ ಅಡಚಣೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನೀವೇನಾದ್ರೂ ನಾಳೆ ಅಮ್ಮ ಅದನ್ನು ಆಚರಣೆ ಅಂದರೆ ಫೈಟಿಂಗ್ ಸ್ಟಾರ್ಟ್ ಆಗುತ್ತೆ ನನ್ನ ಹತ್ರ ಹಣ ಇಲ್ಲ ಅಪ್ಪನ ಹತ್ರ ಕೇಳು ಅವ್ರಿಗೇನು ಇಂಟ್ರೆಸ್ಟ್ ಇಲ್ಲ ನೀನು ಯಾಕೆ ಇದು ಮಾಡ್ತೀಯಾ ನೀನು ಇಷ್ಟು ದೊಡ್ಡವನಾಗಿ ನೀನು ಸಣ್ಣ ಮಗುವೇನಲ್ಲ ಸೊ ಈ ರೀತಿ ಎಲ್ಲ ಮಾತುಕತೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕೆ ಯಾಕಂದ್ರೆ ಪಾರ್ಟ್ ಡಿಸ್ಟರ್ಬೆನ್ಸ್ ಆಗಿದೆ ಎಂಜಾಯ್ ಮಾಡ್ಲಿಕ್ಕೆ ಅದು ನಿಮ್ಮನ್ನಂತೂ ಬಿಡುವುದಿಲ್ಲ ಎಂಜಾಯ್ಮೆಂಟ್ ನಿಮ್ಮ ಜೀವನದ ಪ್ರತಿ ಹಂತದಲ್ಲಿ ಕೂಡ ಈಗ ಫಾರ್ ಎಕ್ಸಾಂಪಲ್ ನೀವೊಂದು ಕೆಲಸ ಮಾಡ್ತಾ ಇದ್ರೆ ಅದರಲ್ಲಿ ಎಂಜಾಯ್ ಬೇಕು ಹಾಗಾದ್ರೆ ಈ ಪಾರ್ಟ್ ಚೆನ್ನಾಗಿರಬೇಕು ಅಲ್ವಾ ಒಂದು ಕೆಲಸದಲ್ಲಿ ಎಂಜಾಯ್ ಮಾಡಬೇಕಾದ್ರೆ ನಿಮ್ಮ ಈಸ್ಟ್ ಆಫ್ ನಾರ್ತ್ ಈಸ್ಟ್ ಅಂತ ಅಂದ್ರೆ ಪೂರ್ವದ ಈಶಾನ್ಯ ಭಾಗ ಏನುಂಟು ಅದು ಚೆನ್ನಾಗಿರ್ಬೇಕು ಅಂದರೆ ನಿಮ್ಮ ಕೆಲಸದಲ್ಲಿ ಅದರ ಎಂಜಾಯ್ ಮಾಡ್ತೀರಾ ನಿಮ್ಮ ಸಂಬಂಧಗಳಲ್ಲಿ ಎಂಜಾಯ್ ಮಾಡಬೇಕು ಆ ಪಾಟ್ ಚೆನ್ನಾಗಿರಬೇಕು ನಿಮಗೆ ಅಲ್ವಾ ಆನಂತರ ನಿಮ್ಮ ಮನೆಯಲ್ಲಿ ಒಂದು ಒಳ್ಳೆಯ ಮಂಗಳ ಕಾರ್ಯಗಳು ನಡಿಬೇಕು ಅಥವಾ ಯಾವುದೇ ರೀತಿಯಲ್ಲಿ ಕೂಡ ರೈಟ್ನೇ ಅಲ್ಲಿ ಎಂಜಾಯ್ ಮಾಡ್ಕೊಳ್ಬೇಕು ಅದಕ್ಕೆ ಸಮಾರ್ದು ಕೆಲಸ ಮಾಡಿದೆ ಆ ನಂತರ ಮನೆಯಲ್ಲಿ ಏನು ಊಟ ತಿಂಡಿ ತಿಂತೀರಾ ಅದನ್ನು ತಿನ್ನುವಂತಹ ವಸ್ತುಗಳನ್ನು ಅದರಲ್ಲಿ ಕೂಡ ನೀವು ಎಂಜಾಯ್ ಮಾಡಬೇಕು ಆಗ ಕೂಡ ಈ ಪಾರ್ಟ್ ಚೆನ್ನಾಗಿ ಅಂದರೆ ಜಾ ನಮ್ಮ ಬದುಕಿನ ಪ್ರತಿ ಹಂತದ ಎಂಜಾಯ್ಮೆಂಟ್ ಏನುಂಟು ಪ್ರತಿ ಹಂತದ ರೀಕ್ರಿಯೇಷನ್ ಉಂಟು ಅದು ಇಲ್ಲಿಂದ ಜನರೇಟ್ ಆಗುತ್ತೆ ಹಾಗಾದರೆ ಆ ಪಾರ್ಟ್ ಡಿಸ್ಟರ್ಬೆನ್ಸ್ ಆದಾಗ ಸೊ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು ಆಗೇನಾಗುತ್ತೆ ನಿಮಗೆ ಯಾವುದರಲ್ಲಿ ಕೂಡ ಒಂದು ಸುಖದ ಆನ್ ಅನುಭವ ಅಂತ ಏನು ಉಂಟು ಅದು ಬರಲಿಕ್ಕೆ ಬಿಡುವುದಿಲ್ಲ ಅಥವಾ ನಿಮಗೆ ಆ ಎಂಜಾಯ್ಮೆಂಟ್ ಅಂತೇನು ಅದು ಬರಲಿಕ್ಕೆ ಬಿಡುವುದಿಲ್ಲ ರೀಕ್ರಿಯೇಷನ್ ಉಂಟು ಆಗಲಿಕ್ಕೆ ಬಿಡುವುದಿಲ್ಲ ಇಂಥ ಪರಿಚಯ ಆಗ ಮನೆಯಲ್ಲಿ ಏನಿರ್ತದೆ ಎಲ್ಲರ ಮುಖ ಕೂಡ ಇಷ್ಟು ದಪ್ಪ ಊದಿಕೊಂಡಿರ್ತದೆ ಅಲ್ವ ಇಷ್ಟು ಊದಿಕೊಂಡಿದ್ದ ಅವರು ನೀವು ಮಾತಾಡಿದ್ರೆ ಸಾಕು ಜಗಳ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಲ್ವ ನೀನೇನು ಹೇಳಬೇಕಾಗಿಲ್ಲ ನನಗೆಲ್ಲ ಗೊತ್ತಿದೆ ನೀನೇನು ಹೇಳ್ತೀಯಾ ನಾನು ಎಲ್ಲ ಕಲ್ತುವ ಸೊ ಈ ರೀತಿ ಅಲ್ಲ ಪರಿಜ್ ಅಲ್ಲಿ ಮಕ್ಕಳಿಗೂ ಬುದ್ಧಿ ಹೇಳುವಂತಿಲ್ಲ ಗಂಡ ಹೆಂಡತಿ ಮಧ್ಯೆ ಕೂಡ ಜಗಳ ತಂದೆ ತಾಯಿಯ ಮಾತನ್ನು ಕೇಳುವಂತಿಲ್ಲ ಇಂಥ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಯಾವಾಗ ರೀಕ್ರಿಯೇಷನ್ ಮತ್ತು ಫನ್ನಿಗೆ ಸಂಬಂಧಪಟ್ಟಂತಹ ಆ ಝೋನ್ ಏನುಂಟು ಅದು ಪ್ರಾಬ್ಲಮ್ಗೆ ಒಳಗಾಗುತ್ತೆ ರೈಟ್ ತಾನೇ ಅದು ಪ್ರಾಬ್ಲಮ್ಗೆ ಹೇಗೆ ಒಳಗಾಗುತ್ತೆ ಅದು ವಿಷಯ ಬೇರೆ ಅಂತೇಳಿ ಅಲ್ಲಿ ಆ್ಯಂಟಿ ಎಲಿಮೆಂಟ್ಸ್ ಬಂದಾಗ ಆ್ಯಂಟಿ ಆ್ಯಕ್ಟಿವಿಟೀಸ್ ಇದ್ದಾಗ ಆ್ಯಂಟಿ ಕಲರ್ ಬಂದಾಗ ಅಲ್ಲು ಆ ಪಾರ್ಟ್ ಕಟ್ಟಾಗಿದ್ದಾಗ ಅಲ್ಲಿ ಟಾಯ್ಲೆಟ್ ಬಂದಾಗ ಬಾತ್ರೂಮ್ ಪರವಾಗಿಲ್ಲ ಟಾಯ್ಲೆಟ್ ಬಂದಾಗ ಇದೆಲ್ಲ ಸಮಸ್ಯೆಯನ್ನು ದೊಡ್ಡ ಮಟ್ಟಿಗೆ ಕ್ರಿಯೇಟ್ ಮಾಡುವಂತಹ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತೇಳಿ ಇಲ್ಲೇನಾದರೂ ಮಕ್ಕಳು ಮಲಗ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ ಪೂರ್ವ ಈಶಾನ್ಯ ಭಾಗ ಮಕ್ಕಳು ಮಲಗ್ತಾ ಇದ್ದಾರೆ ಅವರು ಎಂಜಾಯ್ಮೆಂಟಲ್ಲೇ ಇರ್ತಾರೆ ಯಾವತ್ತೂ ರು ಅವರೇ ಎಂಜಾಯ್ಮೆಂಟ್ ಬೇಕು ಅಲ್ಲಿ ಮಲಗಿದಾಗ ಅಥವಾ ಮೊಬೈಲ್ ಬೇಕು ಕೈಯಲ್ಲಿ ಅಥವಾ ಏನಾದರೂ ಬೇರೆ ವಿಚಾರ ಚಾಟಿಂಗ್ ಮಾಡ್ತಾ ಇದ್ದಾರೆ ಮೊಬೈಲಲ್ಲಿ ಇರ್ತಾರೆ ಅವ್ರಿಗೆ ಬೇಕಾದನ್ನು ಮಾಡ್ಕೊಂಡು ಎಂಜಾಯ್ ಮಾಡ್ತಾರೆ ಇಲ್ಲಿ ಮಲಗಿದಾಗ ರೈತನೇ ಮಕ್ಕಳು ಈ ಪಾಟಲ್ಲಿ ಪೂರ್ವ ಈಶಾನ್ಯದಲ್ಲಿ ಮಲಗಿದಾಗ ಅದೇ ರೀತಿ ಅಲ್ಲಿ ಗಂಡ ಹೆಂಡತಿ ಅಂತ ಇಟ್ಕೊಳ್ಳೋಣ ಸ್ವಲ್ಪ ಸಮಯದಲ್ಲಿ ಬೋರಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ಗಂಡ ಹೆಂಡತಿ ಮಧ್ಯೆ ಕೂಡ ಬಿರುಕು ಬಿಡುತ್ತೆ ಆನಂತರ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಬರುವಂಥ ಸಾಧ್ಯತೆ ತೀರಾ ಜಾಸ್ತಿ ಆಗಿಬಿಡ್ತದೆ ಗಂಡ ಹೆಂಡತಿ ಅದು ಕೂಡ ಯಾರು ನ್ಯೂ ಕಪಲ್ ನ್ಯೂ ಕಪಲ್ ಅಂದರೆ ಹೊಸದಾಗಿ ಮದುವೆ ಅಂತ ಮದುವೆ ಆದಂತಹ ದಂಪತಿಗಳು ಇಲ್ಲೇನಾದರೂ ಮಲಗಿದರೆ ಸ್ವಲ್ಪ ದಿನದಲ್ಲಿ ಬೋರ್ ಆಗಿಬಿಡುತ್ತೆ ಮತ್ತು ಎಕ್ಸ್ಟ್ರಾ ಮೆರಿಟಲ್ ಅಫೇರ್ಸಲ್ಲಿ ಕಾಲಿಡುವ ಸಾಧ್ಯತೆಗಳು ಕೂಡ ತೀರಾ 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 ತರ ಜಾಸ್ತಿ ಅಂತ ಹೇಳಿದೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆನಂತರ ಕೆಲವೊಮ್ಮೆ ಏನಾಗುತ್ತೆ ಈ ಪಾಟಲ್ಲಿ ಮಲಗಿದಾಗ ಮಕ್ಕಳು ಕೂಡ ನಿಮ್ಮ ಮಾತನ್ನು ಕೇಳದೆ ಹೋಗುವಂಥ ಸಾಧ್ಯತೆಗಳನ್ನು ಕೂಡ ಲ್ಲಿ ಹಾಕುವಂತಿಲ್ಲ ಅದು ಕೂಡ ತುಂಬ ಜಾಸ್ತಿ ಅದಕ್ಕೋಸ್ಕರ ಅಲ್ಲಿ ಅಲ್ಲಿ ಏನಪ್ಪ ಮಾಡಬೇಕು ನೀವು ಕ್ಲೀನ್ ಆಗಿ ಇಟ್ಕೊಳ್ಳಿ ಅಂತ ಅಷ್ಟೇ ಬೇರೆ ಏನಿಲ್ಲ ಓಕೆಂದರೆ ಬೇರೆ ಏನು ಕೂಡ ನೀವು ಮಾಡುವಂತಿಲ್ಲ ಕ್ಲೀನ್ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಲ್ಲಿ ಎಲ್ಲೋ ಒಂದು ಕಡೆ ಕಚರ ಡಬ್ಬ ಇಡುದು ಅಂದರೆ ಅನ್ನು ಇಡುವುದು ಅಲ್ಲಿ ಟಾಯ್ಲೆಟ್ ಬಂದಿದ್ರೆ ಅದನ್ನು ಕ್ಲೀನ್ ಆಗಿ ಇಟ್ಕೊಳ್ಳೋದೇ ಹೋಗುವುದು ಅಥವಾ ಅಲ್ಲಿ ಹಿಡ್ಸುಡಿ ಅದು ಇದನ್ನು ಅಲ್ಲಿ ತಂದು ಹಾಕುವುದು ಕಸ ಗುಡಿಸುವಂಥದ್ದು ಸೊ ಹಾಗೆಲ್ಲ ನಿಮಗೆ ಸಮಸ್ಯೆಗಳನ್ನು ಎದುರಿಸ್ಬೇಕಾದ ಅನಿವಾರ್ಯತೆ ಬರ್ಬೋದು ವಾಷಿಂಗ್ ಮೆಷಿನ್ ಬರುವುದು ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಲ್ಲದು ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ಅಲ್ವಾ ಸೊ ಹಾಗಾದರೆ ಎರಡು ಝೋನ್ ಅಂತೂ ಗೊತ್ತಾಯಿತು ನಿಮಗೆ ಒಂದು ಮೆಂಟಲ್ ಕ್ಲಾರಿಟಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಫನ್ ಮತ್ತೆ ರೀಕ್ರಿಯೆ ತಾನೆ ಅನದ ಅನಂತರ ಇಲ್ಲೊಂದಿದೆ ಪೂರ್ವದ ಭಾಗ ರೈತನೇ ಇದು ಯಾವುದಕ್ಕೆ ಸಂಬಂಧಪಟ್ಟ ಪೂರ್ವದ ಭಾಗ ಈಸ್ಟ್ ಸಂಬಂಧ ಈಸ್ಟ್ ಯಾವುದಕ್ಕೆ ಸಂಬಂಧಪಟ್ಟದೆ ಅದು ನಿಮ್ಮ ಸೋಷಲ್ ಅಸೋಸಿಯೇಷನ್ ಅಂತ ಕರಿತೇವೆ ಅಂದರೆ ಬಾಹ್ಯ ಜಗತ್ತಿನ ಜೊತೆಗೆ ನಮ್ಮ ಸಂಬಂಧಗಳು ತಾನೆ ಬಾಹ್ಯ ಜಗತ್ ಜಗತ್ತಿನ ಜೊತೆಗೆ ನಮ್ಮ ಇರುವು ಅಥವಾ ನಮ್ಮ ಸಂಬಂಧಗಳು ಯಾವ ರೀತಿ ಇರ್ತದೆ ಎಂಬುದನ್ನು ನಿಮ್ಮ ಪೂರ್ವದ ಭಾಗ ತೋರಿಸ್ಕೊಡ್ತದೆ ಪೂರ್ವದ ಭಾಗ ಚೆನ್ನಾಗಿದ್ದಾಗ ಈಗ ಪೂರ್ವದ ಭಾಗ ಯಾರಿಗೆ ಚೆನ್ನಾಗಿರಬೇಕು ಎಲ್ಲರಿಗೂ ಚೆನ್ನಾಗಿರ್ಬೇಕಪ್ಪ ಆದರೆ ಅದರಲ್ಲೂ ಕೂಡ ವಿಶೇಷ ರೀತಿಯಲ್ಲಿ ನೀವೊಬ್ಬ ರಾಜಕಾರಣಿ ಆಗಿದ್ದೀರಿ ನೀವೊಬ್ಬ ಸಮಾಜ ಸೇವೆಯನ್ನು ಮಾಡುವಂಥ ವ್ಯಕ್ತಿಯಾಗಿದ್ದೀರಿ ಸಮಾಜ ಗಣ್ಯ ವ್ಯಕ್ತಿಯಾಗಿದ್ದೀರಿ ಅಥವಾ ನೀವು ಗೌರ್ಮೆಂಟ್ ಜಾಬ್ ಮಾಡ್ತಾ ಇದ್ದೀರಿ ಗೌರ್ಮೆಂಟಲ್ಲಿ ಅಲ್ಲಿ ವಿಶೇಷವಾದ ಒಂದು ಅಧಿಕಾರ ವರ್ಗದಲ್ಲಿದ್ದೀರಿ ಅಥವಾ ಕೆಲವೊಮ್ಮೆ ನೀವು ಫಿಲ್ಮ್ ಇಂಡಸ್ಟ್ರಿಯಲ್ಲಿದ್ದೀರಿ ಅಂದರೆ ಸಮಾಜದಲ್ಲಿ ಒಬ್ಬ ಗುರುತಿಸಿಕೊಳ್ಳುವಂಥ ವ್ಯಕ್ತಿಯಾಗಿ ನೀವು ಹೋಗ್ತಾ ಇದ್ದೀರಿ ಅಂದಾಗ ಈ ಪಾಟ್ ಬಹಳ ಚೆನ್ನಾಗಿ ವರ್ಕ್ ಆಗಬೇಕಾಗುತ್ತೆ ಈ ಪಾಟ್ ಬಹಳ ಚೆನ್ನಾಗಿರಬೇಕಾಗುತ್ತೆ ಪೂರ್ವದ ಭಾಗ ಯಾವುದೇ ಕಾರಣಕ್ಕೂ ಡಿಸ್ಟರ್ಬೆನ್ಸ್ಗೆ ಒಳಗಾಗಿರಬಹುದು ಹಾಗೇನಾಗುತ್ತೆ ನಿಮ್ಮ ಸೋಷಲ್ ಕನೆಕ್ಷನ್ ಏನು ಬಾಹ್ಯ ಜಗತ್ತಿನ ಜೊತೆಗೆ ಮನೆಯಲ್ಲಿರುವ ಸಂಬಂಧ ಏನು ಅದು ಚೆನ್ನಾಗಿರ್ತದೆ ಏನು ತೊಂದರೆ ಇಲ್ಲ ತುಂಬಾ ಚೆನ್ನಾಗಿ ಮುಂದೆ ಒಂದು ವೇಳೆ ಅದು ಡಿಸ್ಟರ್ಬೆನ್ಸ್ ಆಯಿತು ಅಂತ ಹೇಳಿ ಟ್ಕೊಳ್ಳಿ ಒಂದು ವೇಳೆ ಡಿಸ್ಟರ್ಬೆನ್ಸ್ ಆಯ್ತು ಈಗ ರೈಟ್ ತಾನೆ ಈಗ ಎನ್ಸ್ಕೊಳ್ಳಿ ಸೋಷಲ್ ಕನೆಕ್ಷನ್ ಆಗಲ್ಲ ಒಂದು ವೇಳೆ ನೀವು ರಾಜಕಾರಣಿ ಆದರೆ ಓಟಲ್ ನಿಂತಾಗ ಓಟಲ್ಲಿ ಸೋತು ಹೋಗುವಂಥ ಸಾಧ್ಯತೆ ತೀರಾ ಜಾಸ್ತಿ ಒಂದು ವೇಳೆ ನೀವೊಂದು ಚಿತ್ರಕ್ಕೆ ಕೈ ಹಾಕಿದರೆ ಚಿತ್ರ ನಿರ್ಮಾಣ ಮಾಡಿ ಚಿತ್ರ ಫೇಲ್ಯೂರ್ ಆಗುವಂಥ ಸಾಧ್ಯತೆಗಳು ಗೆ ಜನನೇ ಬರಲ್ಲ ಅಂತ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಕೆಲವೊಂದು ಬಾರಿ ಏನಾಗುತ್ತೆ ನೀವೇನೋ ಅಧಿಕಾರ ವರ್ಗದಲ್ಲಿದ್ದಾಗ ಬ್ಲೇಮ್ ಆಗುವಂಥ ಸಾಧ್ಯತೆಗಳು ತೊಂದರೆ ಆಗುವಂಥ ಸಾಧ್ಯತೆಗಳು ಜನರು ನಿಮ್ಮ ಮಾತನ್ನು ಕೇಳದೆ ಹೋಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಬಿಡಿ ಅದಕ್ಕೋಸ್ಕರ ಈ ಪಾಟ್ ಕೂಡ ಅಷ್ಟೇ ಅಷ್ಟೇ ಇಂಪಾರ್ಟೆನ್ಸ್ ಆದ ಪಾಟದು ಅಷ್ಟೇ ಚೆನ್ನಾಗಿರಬೇಕು ನೋಡಿ ಅಲ್ಲಿ ಏನಾಗುತ್ತೆ ಈಗ ಆ ಪಾಟ್ ಯಾವಾಗ ತುಂಬ ಚೆನ್ನಾಗಿ ನೀವೊಬ್ಬ ರಾಜಕಾರಣಿ ಆಗಿದ್ರೆ ಅಂದ್ರೆ ಸಮಾಜಕ್ಕೆ ತುಂಬಾ ನಿಮ್ಮ ಕೊಡುಗೆ ಉಂಟು ಸಮಾಜದಲ್ಲಿ ಅಷ್ಟು ಕನೆಕ್ಟಿವಿಟಿ ಉಂಟು ಅಂದಾಗ ಆ ಪಾಟ್ ಯಾವುದೇ ಕಾರಣಕ್ಕೂ ಡಿಸ್ಟರ್ಬೆನ್ಸ್ ಆಗಬಾರ್ದು ಆಯ್ತಾ ಈಗ ನಿಮಗೆ ಕೆಲವೊಮ್ಮೆ ಏನಾಗುತ್ತೆ ನಿಮಗೆ ಸೋಷಿಯಲ್ ಕನೆಕ್ಷನ್ ತುಂಬ ಏನೂ ಇಲ್ಲ ಬೇಕಾಗಿಲ್ಲ ಎಷ್ಟು ಬೇಕೋ ಅಷ್ಟಿದೆ ತುಂಬಂತೂ ಬೇಕಾಗಿಲ್ಲ ಅಂತ ಇಟ್ಕೊಂಡು ಆಗ ಓಕೆ ಪರವಾಗಿಲ್ಲ ಆ ಪಾಠನ ನೀವು ತುಂಬ ಚೆಕ್ ಮಾಡಬೇಕಂತೇನಿಲ್ಲ ಬಟ್ ನೀವು ಸಮಾಜದಲ್ಲಿ ಒಬ್ಬ ವ್ಯಕ್ತಿಯಾಗಿ ಗುರುತಿಸಿಕೊಂಡಿದ್ದೀರಿ ಅಂದಾಗ ಆ ಪಾಠ ಅಷ್ಟು ಚೆನ್ನಾಗಿರ್ಬೇಕಾಗುತ್ತೆ ಆಗ ಹೋಗಿ ನಿಮ್ಮ ಒಂದು ಹೆಸರು ನೇಮ್ ಫೇಮ್ ಎಲ್ಲ ನಿಮಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗುವಂಥದ್ದು ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ಆ ನಂತರಲ್ಲಿ ಏನಾಗುತ್ತೆ ವಿಶೇಷವಾಗಿ ಎಲ್ಲೊಂದು ಕಡೆ ಈ ಪಾಟ್ ಡಿಸ್ಟರ್ಬೆನ್ಸ್ ಆದಾಗ ಟೋಟಲಿ ಪ್ರಾಬ್ಲಮ್ ಕ್ರಿಯೇಟ್ ಈಗ ಓಕೆ ಯಾವಾಗ ಇದು ಪ್ರಾಬ್ಲಮ್ ಯಾವಾಗ ಕಂಡು ಬರ್ತದೆ ನಿಮಗೆ ಒಂದು ಆರೋಗ್ಯದ ವಿಚಾರದಲ್ಲಿ ಕಂಡು ಬರ್ತದೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ ಹೆಲ್ತಲ್ಲಿ ಎಷ್ಟೇ ನೀವು ಮದ್ದು ಮಾಡಿದ್ರೂ ಕೂಡ ಗುಣ ಆಗದೆ ಹೋಗುವಂಥ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇರ್ತವೆ ಇದೊಂದು ವಿಚಾರ ಆಯಿತು ಆ ನಂತರ ವಿಶೇಷ ರೀತಿಯಲ್ಲಿ ಏನಾಗುತ್ತೆ ಎಲ್ಲೊಂದು ಕಡೆ ಎಣಿಸ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಮದುವೆ ಆಗಲಿಕ್ಕೆ ಉಂಟು ಅಂತ ಇಟ್ಕೊಳ್ಳೋಣ ಮಗಳಿಗೆ ಮಗನಿಗೆ ಮದುವೆ ಆಗ ಆಗ ನಿಮ್ಗೇನಾಗುತ್ತೆ ನೀವು ಎಷ್ಟೇ ವರ ಅಥವಾ ವಧುವನ್ನು ನಿಮಗೆ ಬೇಕಾದ ಹುಡುಕ್ಲಿಕ್ಕೆ ಹೋದರೆ ಅದು ಸಿಗೋದೇ ಇಲ್ಲ ಅಂತ ಹೇಳ್ತಾರೆ ರೈಟ್ ಅದು ಸಿಗಲಿಕ್ಕೆ ಬಿಡೋದಿಲ್ಲ ಯಾಕಂದರೆ ಸೋಷಲ್ ಕನೆಕ್ಷನ್ ಡಿಸ್ಟರ್ಬೆನ್ಸ್ ಇದೆ ಸೋಷಲ್ ಕನೆಕ್ಟಿವಿಟಿ ಆಗ್ತಾ ಇಲ್ಲ ಬಾಹ್ಯ ಜಗತ್ತಿನ ಜೊತೆ ನಿಮ್ಮ ಕನೆಕ್ಷನ್ ಆಗ್ತಾನೇ ಇಲ್ಲ ಒಂದು ವೇಳೆ ಆಗಬೇಕಾದರೂ ಕೂಡ ಇಲ್ಲಿ ಏನನ್ನು ಇಟ್ಟಿದ್ದೀರಾ ಇಲ್ಲಿ ಏನು ವಸ್ತುಗಳನ್ನು ಇಟ್ಟಿದ್ದೀರಾ ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ನೀವು ಜನರ ಜೊತೆಗೆ ಹಂಚಿಕೊಂಡಾಗ ಕನೆಕ್ಷನ್ ಆಗುತ್ತೆ ಅನ್ಯತೆ ಆಗಲ್ಲ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಎಲ್ಲೊಂದು ಕಡೆ ಈ ಒಂದು ಆಗ್ನೇಯ ಭಾಗದ ಇರಬೇಕಾದಂತಹ ಒಂದು ಫ್ಲೇಮ್ ಇದೆ ಅಂತ ಹೇಳಿ ಫ್ಲೇಮ್ ಅಂದ್ರೆ ನಿಮ್ಮ ಸ್ಟವ್ ಗ್ಯಾಸ್ ಸ್ಟವ್ ಇದೆ ಅಂತ ಹೇಳಿ ಆ ಗ್ಯಾಸ್ ಸ್ಟವ್ ಇಲ್ಲಿದೆ ಈಗ ಓಕೆನಾ ಪೂರ್ವದಲ್ಲಿ ಇದೆ ನಿಮಗೆ ಗೊತ್ತೇ ಇಲ್ಲದಂತೆ ಪೂರ್ವದಲ್ಲಿ ಗ್ಯಾಸ್ ಸ್ಟವ್ ಬಂದಿದೆ ಈಗ ಸೋಷಲ್ ಕನೆಕ್ಷನ್ ಮಾಡಬೇಕು ನೀವು ರೈಟ್ ತಾನೆ ಮಗಳಿಗೆ ಮದುವೆ ಆಗಬೇಕು ಮಗನಿಗೆ ಮದುವೆ ಆಗಬೇಕು ರಾಜಕಾರಣಿ ಆದರೆ ಓಟ್ ಕೇಳಬೇಕು ನೀವು ಚಿತ್ರ ಚಿತ್ರ ಚಿತ್ರರಂಗದಲ್ಲಿದ್ದಾಗ ನಿಮಗೆ ತುಂಬಾ ಜನರು ಥಿಯೇಟರ್ಗೆ ಗೆ ಬರಬೇಕು ಇಂಥದ್ದೆಲ್ಲ ಇರುವಾಗ ನೀವು ಅಂತಹ ಕೆಲಸ ಕಾರ್ಯಗಳನ್ನು ಹಣ ಕೊಟ್ಟು ಮಾಡಬೇಕಾದಂತಹ ಉಂಟು ಹಣ ಕೊಟ್ಟು ಕೆಲಸ ಕಾರ್ಯಗಳು ಕೆಲವರಲ್ಲಿ ಇರ್ತಾರಲ್ವಾ ಹಣ ಕೊಟ್ಟು ಓಟ್ ಪಡ್ಕೊಳ್ತಾರೆ ಇಲ್ಲಿ ಏನಿರ್ತದೆ ರೆಡ್ ಕಲರ್ ಅಥವಾ ಪಿಂಕ್ ಕಲರ್ ಅಥವಾ ಪರ್ಪಲ್ ಕಲರ್ ಯಾತೋ ಗ್ಯಾಸ್ ಸ್ಟವ್ ಇದು ಇದ್ದೇ ಇರ್ತದೆ ಅಂಥವರೇ ಓಟ್ಗೆ ಹಣವನ್ನು ಕೊಟ್ಟು ಓಟ್ ಮಾಡ್ಕೊಳ್ತಾರೆ ಯಾಕಂದರೆ ಅವರಿಗೆ ಅವ್ರ ಮೇಲೇ ಕಾನ್ಫಿಡೆನ್ಸ್ ಇಲ್ಲ ಅಲ್ವಾ ಅವರ ಕೆಲಸದಲ್ಲಿನೇ ಕಾನ್ಫಿಡೆನ್ಸ್ ಇಲ್ಲ ಅಂತ ಒಂದು ಪರಿ ಹಣ ಕೊಟ್ಟು ಕನೆಕ್ಷನ್ ಮಾಡಬೇಕಾಗುತ್ತೆ ಅದೇ ರೀತಿಯಲ್ಲಿ ಫ್ಲೇಮ್ ಬಂದಾಗ ನೀವು ಕೂಡ ಅಷ್ಟೇ ನಿಮ್ಮ ಮಗಳಿಗೆ ಮಗನಿಗೆ ಮದುವೆ ಆಗಬೇಕು ಆಗ ನೀವು ಏಜೆಂಟ್ ಥ್ರೂ ಹೋಗಬೇಕಾಗುತ್ತೆ ಆ ಒಂದು ಮಧ್ಯವರ್ತಿಗೆ ಹಣವನ್ನು ಕೊಟ್ಟು ಅದರ ಮುಖಾಂತರ ಕನೆಕ್ಷನನ್ನು ಪಡಿಬೇಕಾಗುತ್ತೆ ಅನ್ಯತಾ ಪಡೀಲಿಕ್ಕೆ ಬಿಡುವುದಿಲ್ಲ ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ರೈಟ್ ತಾನೇ ಈಗ ಅದು ತಪ್ಪ ತಪ್ಪಂತೂ ಖಂಡಿತ ಅಲ್ಲ ಬೇಕಾದ್ರೆ ನೋಡ್ಕೊಳ್ಳಿ ನೀವು ಅಲ್ಲಿ ಏನಾಗುತ್ತೆ ಅಂತ ಅಲ್ವ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಈ ಪಾರ್ಟ್ ಅಲ್ಲಿ ಹಳೆಯ ಗ್ಯಾಸ್ ಸ್ಟವ್ ಇಟ್ಕೊಂಡಿದೀರಿ ಈಗ ಅಲ್ವಾ ಯಾರೋ ಕೊಟ್ಟದ್ದು ಅದು ಕೂಡ ಮದುವೆ ಆಗುವಾಗ ಅತ್ತೆ ಮನೆಯವರು ಕೊಟ್ಟದ್ದು ಅಂತ ಇಟ್ಕೊಳ್ಳಿ ಅಲ್ವಾ ಅಮ್ಮನ ಕಡೆಯಿಂದ ಕೊಟ್ಟಿದ್ದಾರೆ ಮದುವೆ ಆಗುವಾಗ ಅದನ್ನು ಇಟ್ಕೊಂಡಿದ್ದೀರಿ ಈಗ ಚೇಂಜ್ ಮಾಡಲೇ ಇಲ್ಲ ರೈಟಾ ಅದು ಟೋಟಲಿ ಶನಿ ಎನರ್ಜಿಗೆ ಕನ್ವರ್ಟ್ ಆಗಿದೆ ಈಗ ರೈಟಾ ಓಲ್ಡ್ ಗ್ಯಾಸ್ ಸ್ಟವ್ ಅಲ್ವಾ ಇಪ್ಪತ್ತು ಮೂವತ್ತು ವರ್ಷ ಈಗ ಅದರಲ್ಲಿ ಅಡುಗೆ ಮಾಡ್ತಾಯಿದ್ದೀರಿ ರೈಟ್ ನಿಮಗೆ ತುಂಬ ಪ್ರೀತಿ ಇಮೋಷನ್ಸ್ ಅದರ ಜೊತೆಗೆ ಉಂಟು ಬಟ್ ಅದು ಶನಿಯ ಎನರ್ಜಿಗೆ ಕನ್ವರ್ಟ್ ಆಗಿದೆ ನಿಮಗಂತೂ ಗೊತ್ತಿಲ್ಲ ರೈಟ್ ತಾನೇ ಶನಿ ಎನರ್ಜಿ ಕನ್ವರ್ಟ್ ಆಯಿತು ಹಾಗಾದರೆ ಈಗ ನೀವು ಸೋಷಲ್ ಕನೆಕ್ಷನ್ ಮಾಡಬೇಕಾದ್ರೆ ಅಲ್ಲೇನಾಗುತ್ತೆ ಆ ಒಬ್ಬ ಮಧ್ಯವರ್ತಿಯನ್ನು ನೀವು ಹುಡುಕ್ತೀರಿ ಅಂತ ಕೂಡ ಅವನು ಶನಿ ಎನರ್ಜಿಗೆ ಕನ್ವರ್ಟ್ ಆಗಿರ್ತಾನೆ ರೈಟ್ ನಿಮ್ಮ ಕೆಲಸವನ್ನು ಬೇಗಂತೂ ಮಾಡಿಕೊಡಲ್ಲ ರೈಟ್ ತಾನೆ ನಿಮ್ಮ ಹತ್ರ ಹಣ ಪಿಂಗಿಸ್ಲಿಕ್ಕೆ ಅಂತ ನೋಡಿ ನೋಡ್ತಾನೆ ಹಣ ಪೀಗಿಸ್ತಾನೆ ಎಷ್ಟು ಬೇಕಾದರೂ ಕೂಡ ಅಲ್ವಾ ಇಷ್ಟು ಹಣ ಕೊಡಿ ಅಂಥ ವರ ಉಂಟು ಇಂಥ ಒಂದು ಅದನ್ನು ನೋಡ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾನೆ ಆನಂತರ ಆತನಿಂದ ಕೆಲಸ ಡಿಲೇ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಆಗುವುದೇ ಇಲ್ಲ ಅದರ ಜೊತೆಗೆ ನಿಮಗೇನಾದರೂ ನಿಮ್ಮ ಗಂಡ ನಿಮ್ಮ ಸಾರಿ ನಿಮ್ಮ ಮಗ ಅಥವಾ ಮಗನ ಮಗಳಿಗೆ ಒಂದು ಒಳ್ಳೆಯ ವರ ಅಥವಾ ವಧು ಬೇಕಂತ ಅದು ಯಾವುದೋ ವಯಸ್ಸಲ್ಲಿ ಜಾಸ್ತಿ ವಯಸ್ಸು ವಿಪರೀತ ಕಾಣ್ತಾ ಉಂಟು ವಯಸ್ಸು ಜಾಸ್ತಿ ಆಗಿರುವಂಥದ್ದು ಅಥವಾ ಕೆಲಸನೇ ಇಲ್ಲದೆ ಇರುವಂಥದ್ದು ಅಲ್ವಾ

ವಯಸ್ಸು ಸರಿ ಇದ್ದರೂ ಕೂಡ ಏಜಾಗಿ ಕಾಣುವಂಥದ್ದು ಅಂತಹ ಕನೆಕ್ಷನ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಯಾಕೆ ಯಾಕಂದರೆ ಅಲ್ಲಿ ಆ ರೀತಿಯಾದ ಶನಿಯ ವಸ್ತುವನ್ನು ಇಟ್ಟುಕೊಂಡಿದ್ದೀರಾ ನೀವು ಅದು ಕೂಡ ಸೋಷಲ್ ಕನೆಕ್ಷನ್ ಮಾಡಲಿಕ್ಕೆ ಆಗ ಅದಕ್ಕೆ ಸಂಬಂಧಪಟ್ಟಂತೆ ಸೋಷಲ್ ಕನೆಕ್ಷನ್ ಆಗಿದೆ ಆ ಎನರ್ಜಿನೇ ನಿಮಗೆ ಅದನ್ನು ತಂದು ಕೊಡ್ತೀವಿ ಅವ್ರದ್ದು ಬೇರೇನು ತಂದು ಕೊಡೋಲ್ಲ ಈಗ ಏನು ಮಾಡಬೇಕು ಫ್ಲೇಮನ್ನು ಚೇಂಜ್ ಮಾಡಿ ಬೇರೇನು ಮಾಡ್ತೀರ ಬೇರೇನು ಮಾಡೋಕ್ಕಾಗಲ್ಲ ರೈಟ್ ತಾನೆ ಅದಕ್ಕೆ ಏನು ಹೇಳೋದು ಮನೆಯಲ್ಲಿ ತುಂಬ ಹಳೆಯ ವಸ್ತುಗಳನ್ನು ಇಟ್ಟುಕೊಂಡಾಗ ಶನಿ ಮತ್ತು ರಾಹುನ ಎನರ್ಜಿ ಕನೆಕ್ಟ್ ಆಗುತ್ತೆ ಆಗ ಪ್ರಾಬ್ಲಮ್ ಆಗಿ ನಿಮಗೆ ಟೆಸ್ಟ್ ಮಾಡಬೇಕಾದ್ರೆ ಅದನ್ನೆಲ್ಲ ಮಾಡಿ ನೋಡಿ ಅಂತ ಹೇಳ್ತೇನೆ ವಿದಿನ್ ಒಂದೆರಡು ವಾರ ವಾರದಲ್ಲಿ ಗೊತ್ತಾಗುತ್ತೆ ನಿಮಗೆ ಸೋಷಲ್ ಕನೆಕ್ಷನ್ ಯಾವ ರೀತಿ ನಿಮಗೆ ವರ್ಕ್ ಆಗ್ತಾ ಉಂಟಂದ ರೈಟ್ ತಾನೆ ಓಕೆ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಕೆನಾ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆ ಸೊ ಇದು ಯಾರಿಗೆ ಕೆಲಸ ಮಾಡ್ಬೋದು ಅದೊಂದು ವಿಚಾರ ಇದೆ ಯಾರಿಗೆ ಈಗ ಇಲ್ಲಿ ಫ್ಲೇಮ್ ಇದೆ ಓಲ್ಡ್ ಇದೆ ಮೂವತ್ತು ವರ್ಷ ಆಯಿತು ಅದಕ್ಕೆ ಅಂಥ ಫ್ಲೇಮನ್ನು ಇಟ್ಕೊಂಡಿದ್ದೇವೆ ಬಟ್ ನನ್ನ ಸೋಷಲ್ ಕನೆಕ್ಷನ್ ಚೆನ್ನಾಗಿದೆ ಯಾರಿಗೆ ವರ್ಕ್ ಆಗುತ್ತೆ ಅದು ನಿಮ್ಮ ಜಾತಕದಲ್ಲಿ ಪಂಚಮದ ಭಾವದಲ್ಲಿ ಅಂದರೆ ಸೂರ್ಯನ ಜಾಗದಲ್ಲಿ ಸೂರ್ಯನ ಭಾವದಲ್ಲಿ ಶನಿ ಬಂದಾಗ ಅದು ಕೆಲಸ ಮಾಡುತ್ತೆ ಆಗ ಪ್ರಾಬ್ಲಮ್ ಇಲ್ಲ ಆಗ ನಿಮಗೆ ಅದರ ಮುಖಾಂತರ ಕನೆಕ್ಷನ್ ಆಗುತ್ತೆ ಒಳ್ಳೆಯ ಕನೆಕ್ಷನ್ ಆಗುತ್ತೆ ಏನೂ ಸಮಸ್ಯೆ ಆಗಲ್ಲ ಬಟ್ ಅದು ಇಲ್ಲದೆ ಇದ್ದಾಗ ನಾನು ಹೇಳಿದಂತೆ ಆಗುತ್ತೆ ರೈಟ್ ತಾನೇ ಓಕೆನಾ ಹಾಗಾದರೆ ನಿಮಗೆ ನೀವು ನೀವತ್ತು ಹೇಳ್ತಿರಲ್ವ ನನ್ನ ಮಗನಿಗೆಲ್ಲ ವರ ಬರುತ್ತೆ ಅಥವಾ ವಧು ಬರುತ್ತೆ ಒಂದು ಸರಿ ಇರಲ್ಲ ಏಜ್ ಜಾಸ್ತಿ ಆಗಿರ್ತದೆ ಕೂಡಿ ಬರುವುದಿಲ್ಲ ನೋಡುವಾಗ ಸರಿಯಾದ ರೀತಿಯಲ್ಲಿ ಜೋಡಿನೇ ಅಲ್ಲ ಕೆಲಸನೇ ಸರಿ ಇಲ್ಲ ಅಥವಾ ಡಿಮ್ಯಾಂಡ್ ಜಾಸ್ತಿ ಏನಾದಿರ್ತದೆ ಅದು ಇಲ್ಲಿಂದ ಬಂದಿರ್ತದೆ ಎಲ್ಲವೂ ಕೂಡ ಕನೆಕ್ಷನ್ ಅಲ್ಲಿಂದ ಬಂದೆ ಹಾಗಾದರೆ ಆ ಕನೆಕ್ಷನ್ ಏನುಂಟು ನೋಡಿ ರೈತನೇ ಆ ಕನೆಕ್ಷನ್ ಮಾಡಬೇಕಾದ್ರೆ ಆ ಪಾರ್ಟಲ್ಲಿ ಏನನ್ನು ಇಟ್ಟಿದ್ದೀರಾ ನೀವು ರೈಟಾ ಯಾವ ವಸ್ತುಗಳನ್ನು ಇಟ್ಟಿದ್ದೀರ ಈಗ ಅಲ್ಲಿ ಟಾಯ್ಲೆಟ್ ಮಾಡಿದ್ರೆ ಅಂತ ಇಟ್ಕೊಳ್ಳಿ ಓಕೆ ಅಲ್ಲಿ ಟಾಯ್ಲೆಟ್ ಇದೆ ಅಂತ ಇಟ್ಕೊಳ್ರ ಈಗಂತೂ ಟೋಟಲಿ ಬರಬಾರ್ದು ರೈಟ್ ಓಕೆ ಈಗೇನಾಗುತ್ತೆ ನೀವು ಸೋಷಲ್ ಕನೆಕ್ಷನ್ ಮಾಡಲಿಕ್ಕೆ ಹೋಗ್ತೀರ ಅಂತ ಇಟ್ಕೊಳ್ಳೋಣ ನಿಮಗೆ ಬರುವಂಥ ವ್ಯಕ್ತಿಗಳು ಹೇಗಿರ್ತಾರೆ ಮೋಸ ಮಾಡೋರು ಇರ್ತಾರೆ ನಿಮಗೆ ಮೋಸ ಯಾಕಂದರೆ ರಾಹುಲ್ ಎನರ್ಜಿ ಬಂದು ಬಿಡ್ತೀಗ ಈಗ ನಿಮಗೆ ಮೋಸ ಮಾಡಬಹುದು ಅಲ್ವಾ ಮದುವೆ ಜೀವನದಲ್ಲಿ ಮೋಸ ಹೋಗ್ಬೋದು ನಿಮಗೆ ಮೋಸ ಮಾಡ್ಬೋದು ಅಥವಾ ಫಾರಿನ್ನಲ್ಲಿ ಇದ್ದೇನೆ ಅಲ್ಲಿದ್ದೇನೆ ಒಳ್ಳೆ ಕೆಲಸನ ಹಾಗೆ ಹೀಗೆ ಅಂತ ಮೋಸ ಮಾಡಬಹುದು ಸೊ ಇಂಥ ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗಿದೆ ತುಂಬಾ ಜನಕ್ಕೆ ಇದು ಅನುಭವ ಆಗಿರಬೇಕಲ್ವಾ ಮೋಸ ಆಗ ನೋಡ್ಕೊಳ್ಳಿ ನಿಮ್ಮ ಪೂರ್ವ ಭಾಗದಲ್ಲಿ ಏನನ್ನ ಇಟ್ಟಿದ್ದೀರಾ ಸೊ ರಾಹುವಿನ ವಸ್ತುಗಳಲ್ಲಿರುವಂತಹ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ತೀರಾ ತೀರಾ ಜಾಸ್ತಿ ಅಂತ ರೈಟ್ ತಾನೆ ಆಗದಲ್ಲಿ ಟಾಯ್ಲೆಟ್ ಬಂತು ಬಾತ್ರೂಮ್ ಬಂತು ಇಸ್ ಅ ವೆರಿ ಡೇಂಜರ್ ಅಂತ ಹೇಳಿದ್ರೆ ತುಂಬ ಒಳ್ಳೆ ಲಕ್ಷಣ ಅಂತೂ ಕಂಡಿದ್ದಲ್ಲ ಅಲ್ಲಿಂದ ಇಲ್ಲಿಗೆ ಬಂತು ಟಾಯ್ಲೆಟ್ ಬಾತ್ರೂಮ್ ಪೂರ್ವ ಆಗ್ನೆ ಅದು ಪರವಾಗಿಲ್ಲ ಅದೇ ಎಕ್ಸಾಕ್ಟ್ ಪೂರ್ವದಲ್ಲೇ ನಿಮ್ಮ ಟಾಯ್ಲೆಟ್ ಬಂತು ಬಾತ್ರೂಮ್ ಬಂದಾಗ ನೀವು ಸೋಷಿಯಲ್ ಕನೆಕ್ಷನ್ ಮಾಡಿ ಸುಳ್ಳ ಸುಳ್ಳೇ ಮಾತಾಡ್ತೀರಾ ರೈಟ್ ತಾನೇ ಸುಳ್ ಸುಳ್ಳೇ ಮಾತಾಡ್ತೀರಾ ನಾನು ಹಾಗೆ ಮಾಡಿದ್ದೀನಿ ಹೀಗೆ ಮಾಡಿದ್ದೀನಿ ಹುಲಿ ಹೊಡೆದಿದ್ದೇನೆ ಕಾಗೆ ಹೊಡೆದಿದ್ದೇನೆ ಇದನ್ನೇ ಮಾತಾಡ್ತೀರಾ ನೀವು ಬೇರೆ ಏನು ಮಾತಾಡಲ್ಲ ನಿಮ್ಮಂದೆ ಸತ್ಯ ಬಾಯಿಂದ ನಿಮ್ಮ ಬಾಯಿಂದ ಬರುವುದಿಲ್ಲ ರೈಟ್ ತಾನೇ ಇದು ವಿಚಾರ ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ಟಾಯ್ಲೆಟ್ ನಿಮ್ಮ ನಿಮಗೆ ಸಿಗುವಂತಹ ವ್ಯಕ್ತಿಗಳು ನಿಮ್ಮನ್ನ ಕನೆಕ್ಟ್ ಆಗುವಂತಹ ವ್ಯಕ್ತಿ ಎಲ್ಲ ಮೋಸ ಮಾಡೋರು ಇರ್ತಾರೆ ಅವ್ರದ್ದು ಒಳ್ಳೆ ವ್ಯಕ್ತಿಗಳು ಸಿಗಲ್ಲ ಹಂಡ್ರೆಡ್ ಪರ್ಸೆಂಟ್ ಇದು ಬೇಕಾದ್ರೆ ನೀವು ಏನು ಬೇಕಾದ್ರು ಚೆಕ್ ಮಾಡಿ ನೋಡಿ ಅದು ಆಗ್ಬೇಕಂದ್ರೆ ಬಟ್ ಅದು ಎಕ್ಸಾಕ್ಟ್ ಆಗಿ ಈಸ್ ತೋರಿಸಬೇಕಾಯ್ತಾ ಓಕೆನಾ ನಿಮ್ಮ ಟಾಯ್ಲೆಟ್ ಏನು ನೋಡೋದು ಎಕ್ಸಾಕ್ಟ್ ಈಸ್ಟ್ ಅನ್ನು ತೋರಿಸಿ ಬೇಕ ಅಂದರೆ ಅಂದರೆ ಮಾತ್ರ ಓಕೆನಾ ಸುಮ್ಮ ಸುಮ್ಮನೆ ಅಂತೂ ಖಂಡಿತ ಅಲ್ಲ ಅಂದರೆ ಮಾತ್ರ ಅದು ಗೊತ್ತಿರಬೇಕು ನಿಮಗೆ ಅದು ಗೊತ್ತಿದ್ದಾಗ ಪರವಾಗಿಲ್ಲ ತುಂಬ ಅಂದರೆ ಅದೇ ನೈಂಟಿ ಡಿಗ್ರಿ ತೊಂಬತ್ತು ಡಿಗ್ರಿಯಲ್ಲಿ ಪೂರ್ವ ಬಂದಿರ್ತದೆ ಆ ತೊಂಬತ್ತು ಡಿಗ್ರಿಯಲ್ಲಿ ಅಂದರೆ ನೀವು ಕಂಪಾಸನ್ನು ಇಟ್ಕೊಂಡಾಗ ಎಕ್ಸಾಕ್ಟ್ ತೊಂಬತ್ತು ಡಿಗ್ರಿ ಬಂದಲ್ಲಿ ಪೂರ್ವದ ಭಾಗದಲ್ಲಿ ಟಾಯ್ಲೆಟ್ ಇದ್ದಾಗ ಅಥವಾ ಹಳೆಯ ಸಾಮಾನುಗಳಿದ್ದಾಗ ನಾನು ಹೇಳಿದಂತಹ ರಿಸಲ್ಟ್ ಏನುಟ್ಟು ಅಲ್ಲಿ ಪ್ರೆಸೆಂಟೇಷನ್ಗೆ ಬಂದಿರ್ತದೆ ಪ್ರೆಸೆನ್ಸ್ ಆಗಿರ್ತದೆ ಓಕೆನಾ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರುತ್ತೆ ಇವತ್ತು ಎಣಿಸ್ಕೊಳ್ಳಿ ಯಾಕೋ ಗೊತ್ತಿಲ್ಲಪ್ಪ ನಮಗೆ ಸಿಗುವಂಥ ವ್ಯಕ್ತಿಗಳು ಒಬ್ಬರು ಕೂಡ ಸರಿ ಇಲ್ಲ ಅವರು ಹಾಗೆ ಅವ್ರು ಹೀಗೆ ಹಾಗಾದರೆ ನಿಮ್ಮ ಮನೆಯಲ್ಲೇ ಪ್ರಾಬ್ಲಮ್ ಇದೆ ಅವ್ರದ್ದು ಪ್ರಾಬ್ಲಮ್ ಅಲ್ಲ ಅದು ನಿಮ್ಮ ಮನೆಯ ಎನರ್ಜಿ ನಿಮ್ಮ ಮನೆಯ ಎನರ್ಜಿ ನಿಮಗೆ ಆ ರೀತಿಯಾದಂತಹ ಎನರ್ಜಿಯನ್ನು ಕ್ರಿಯೇಟ್ ಮಾಡ್ತಾ ಉಂಟು ಏನು ಮಾಡೋಕ್ಕಾಗಲ್ಲ ರೈಟ್ ತಾನೆ ಸರಿ ಯಾರಾಗಬೇಕು ನಾವೇ ಅದಕ್ಕೇನೆ ನಾನು ಹೇಳೋದು ಯಾರು ಏನೇ ಹೇಳಿ ನಮ್ಮ ಬಗ್ಗೆ ಯಾರು ಏನು ಬೇಕಾದರೂ ಮಾತಾಡಲಿ ಅದು ಅವ್ರ ತಪ್ಪಂತೂ ಅಲ್ಲ ಅದು ನಮ್ಮದೇ ತಪ್ಪು ರೈತರೆ ನಾವು ಅಂಥ ಎನರ್ಜಿಯನ್ನು ಮನೆಯಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದೇವೆ ಅದಕ್ಕೋಸ್ಕರ ಏನಾಗುತ್ತೆ ಎಲ್ಲೋ ಒಂದು ಕಡೆ ಅವರು ನಮ್ಮ ಬಗ್ಗೆ ಮಾತಾಡ್ತಾರೆ ಅಥವಾ ನಮಗೆ ಇನ್ಸಲ್ಟ್ ಮಾಡ್ತಾರೆ ನಮಗೆ ಕಿರಿಕು ಮಾಡ್ತಾರೆ ನಮ್ಮನ್ನು ನಮ್ಮನ್ನು ಕೆಳಗೆ ಹಾಕ್ಲಿಕ್ಕೆ ನೋಡ್ತಾರೆ ಅದು ಅವರ ತಪ್ಪಂತು ಖಂಡಿತ ಅಲ್ಲ ಯಾಕಂದರೆ ಎನರ್ಜಿಯನ್ನು ಇಲ್ಲಿಂದ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಎನರ್ಜಿಯನ್ನು ಆ ಶಕ್ತಿಯನ್ನು ಇಲ್ಲಿಂದ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಅದು ನಿಮಗೆ ರಿಸಲ್ಟ್ ಕೊಡ್ತಾ ಉಂಟು ಹೊರತು ಅವರಿಂದ ತಪ್ಪಲ್ಲ ಹಾಗಾದರೆ ಇವತ್ತು ಆ ರೀತಿಯಾದಂಥ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಉಂಟು ಅಂದಾಗ ಈಗ ನಿಮ್ಮ ಬಗ್ಗೆ ಸೋಷಲ್ ಕನೆಕ್ಷನ್ನಲ್ಲಿ ಯಾರಾದರೂ ತುಂಬಾ ಕಿರಿಕಾಗಿ ಮಾತಾಡ್ತಾ ಇದ್ದಾರೆ ನಿಮಗೆ ಇನ್ಸಲ್ಟ್ ಮಾಡ್ತಾ ಇದ್ದಾರೆ ನಿಮ್ಮನ್ನು ಕೆಳಗೆ ಹಾಕ್ಲಿಕ್ಕೆ ನೋಡ್ತಾ ಇದ್ದಾರೆ ಅಥವಾ ನಿಮ್ಮ ಬಗ್ಗೆ ಗಾಸಿಪ್ ಮಾಡ್ತಾ ಇದ್ದಾರೆ ನಿಮ್ಮ ಕೆಲಸದ ಬಗ್ಗೆ ಗಾಸಿಪ್ ಮಾಡ್ತಾರೆ ಓಕೆ ಮಾಡಲಿ ಹಾಗಾದರೆ ಪ್ರಾಬ್ಲಮ್ ಎಲ್ಲಿಂದ ಬಂತು ಅದು ಇಲ್ಲಿಂದ ಬಂತು ಈಗ ಓಕೆನಾ ಹಾಗಾದರೆ ನಿಮ್ಮ ಪೂರ್ವದ ಭಾಗ ಸರಿ ಇಲ್ಲ ಅಂತ ಇದ್ದು ಪಕ್ಕ ರೈಟಾ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಪೂರ್ವದ ಭಾಗ ಡಿಸ್ಟರ್ಬೆನ್ಸ್ ಆಗಿದೆ ಅಲ್ಲಿ ಏನೋ ಉಂಟು ಅಥವಾ ಪಾಟ್ ಕಟ್ಟಾಗಿದೆ ಅಥವಾ ಪಾಟಲ್ಲಿ ಯಾವುದೇ ಒಂದು ವಸ್ತುಗಳನ್ನು ಇಟ್ಟಿದ್ದೀರಿ ಆ ವಸ್ತು ಕೆಲಸ ಮಾಡ್ತಾ ಇಲ್ಲ ಅಥವಾ ಅಲ್ಲಿ ಟಾಯ್ಲೆಟ್ ಬಂದಿದೆ ಅಥವಾ ಅಲ್ಲಿ ಹಳೆಯ ವಸ್ತುಗಳು ಬಂದಿದೆ ಆ ಪಾಟನ್ನು ಡಂಪ್ ಮಾಡ್ಕೊಂಡಿದ್ದೀರಾ ಅಥವಾ ಅಲ್ಲಿ ರೆಡ್ ಕಲರ್ ಬಂದಿದೆ ಪಿಂಕ್ ಕಲರ್ ಬಂದಿದೆ ಪರ್ಪಲ್ ಕಲರ್ ಬಂದಿದೆ ಅಥವಾ ಪ್ಯೂರ್ ವೈಟ್ ಕಲರ್ ಬಂದಿದೆ ವೈಟ್ ಕಲರ್ ಪ್ಯೂರ್ ಅಂದರೆ ಸೂಪರ್ ವೈಟ್ ಸೂಪರ್ ವೈಟ್ ಕಲರ್ ಬಂದಿದೆ ಆಗೆಲ್ಲ ಸಮಸ್ಯೆ ಕ್ರಿಯೇಟ್ ಆಯ್ತು ಈಗ ರೈಟ್ ತಾನೇ ಹೋ ಇಂಥ ಪರಿ ಅರ್ಥ ಆಯ್ತಾ ನಿಮಗೆ ಸೊ ಅದು ಕೂಡ ಜನರು ನಿಮ್ಮ ಬಗ್ಗೆ ಏನು ಮಾತಾಡ್ತಾರೆ ಅದರ ಮೇಲಿಂದ ಇಲ್ಲಿ ಏನು ಸಾಮಾನು ಇಟ್ಟಿದ್ರೆ ಗೊತ್ತಾಗುತ್ತೆ ನಿಮಗೆ ರೈಟ್ ತಾನೆ ಜನರು ಏನು ಮಾತ ಏನು ಮಾತಾಡ್ತಾರೆ ಅವರು ಏನು ಇನ್ಸಲ್ಟ್ ಮಾಡಿ ಮಾತಾಡ್ತಾರೆ ಯಾವ ವಿಚಾರದ ಬಗ್ಗೆ ಮಾತಾಡ್ತಾರೆ ನನ್ನಂದು ಏನು ತಪ್ಪಾಗಿದೆ ಅದನ್ನು ಹೇಗೆ ಪರಿಗಣಿಸ್ತಾರೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಯಾಕೋ ಗೊತ್ತಿಲ್ಲಪ್ಪ ನಾನು ಅವನ ಬಳಿ ತುಂಬ ದಿನದಿಂದ ಕೆಲಸ ಮಾಡ್ಕೊಂಡಿದ್ದೆ ಅಚಾನಾಗಿ ನನ್ನನ್ನು ಕೆಲಸದಿಂದ ತೆಗೆದುಹಾಕಿದವ ರೈತನೇ ಅಚಾನಾಗಿ ನನ್ನನ್ನು ಕೆಲಸದಿಂದ ತೆಗೆದು ಹಾಕಿದ ಏನು ಕಾರಣ ಇಲ್ಲದೇ ತೆಗೆದಾಕಿದ ನಾನು ಯಾವುದೇ ತಪ್ಪು ಮಾಡಿಲ್ಲಪ್ಪ ಆದರೂ ಕೂಡ ನನ್ನನ್ನು ಕೆಲಸದಿಂದ ತೆಗೆದು ಬಿಸಾಡಿಬಿಟ್ಟ ಅಂದಾಗ ಹಾಗದೇ ಇಲ್ಲಿ ಏನು ಸಾಮಾನು ಇಟ್ಕೊಂಡಿರ್ಬೋದು ನೀವು ರೈಟಾ ಓಕೆನಾ ಏನು ಸಾಮಾನು ಬಂದಿರ್ತದೆ ಇಲ್ಲಿ ಕೆಲಸ ತೆಗೆದು ಹಾಗಾದರೆ ಹಳೆಯ ಸಾಮಾನು ಶನಿಗೆ ಸಮಾನ ಸಾಮಾನನ್ನು ಒಂದು ಕಡೆ ಇಟ್ಟುಕೊಂಡಿದ್ದೀರೆ ಅದಕ್ಕೆ ನಿಮ್ಮ ಕೆಲಸದವರ ಮುಖಾಂತರನೇ ನಿಮಗೆ ಇನ್ಸಲ್ಟ್ ಸ್ಟಾರ್ಟ್ ಆಗುತ್ತೆ ನಿಮ್ಮ ಜೊತೆ ಇದ್ದವರೇ ನಿಮ್ಮನ್ನು ಇನ್ಸಲ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ನಿಮ್ಮ ಯಾಕೆ ಅವರನ್ನು ಹೊರಗೆ ಕಳಿಸಿದ್ದು ಅಥ್ವಾ ಇದನ್ನು ಸರಿ ಮಾಡ್ಕೊಳ್ಬೇಕಿತ್ತು ಯಾತೋ ಅವರನ್ನು ಸರಿಯಾಗಿ ಇಟ್ಕೊಳ್ಬೇಕಿತ್ತು ರೈಟ್ ತಾನೆ ಯಾಕೆ ಹೊರಗೆ ಕಳಿಸಿ ಈಗ ಅವ್ರನ್ನ ಹೋಗಿ ಏನು ಮಾಡ್ತಾರೆ ಹೊರಗಡೆ ನಿಮ್ಮ ಬಗ್ಗೆ ಎಲ್ಲ ಪ್ರಚಾರ ಮಾಡ್ತಾರೆ ರೈಟ್ ತಾನೆ ಅವನು ಹಾಗೆ ಅವನು ಯಾಕೆ ಯಾಕಂದರೆ ಸೋಷಲ್ಗೆ ಅಂದರೆ ಸಮಾಜಕ್ಕೆ ಸಂದೇಶ ಬೇಕು ಶನಿಯ ಸಂದೇಶ ಹೋಗಬೇಕು ಇಲ್ಲಿಂದ ಓಕೆನಾ ಶನಿಯ ಸಂದೇಶ ಸಮಾಜಕ್ಕೆ ಹೋಗಬೇಕು ಯಾರು ಮಾಡ್ತಾರೆ ನಿಮ್ಮ ಜೊತೆ ಇದ್ದವರೇ ಮಾಡ್ತಾರೆ ನಿಮ್ಮ ಜೊತೆ ಯಾರು ಕೆಲಸ ಮಾಡ್ಕೊಂಡಿದ್ದಾರೆ ಅವರೇ ಹೋಗಿ ಒಂದಷ್ಟು ಸ್ಪ್ರೆಡ್ ಮಾಡ್ತಾರೆ ಅವ್ನು ಹಾಗೆ ಅವ್ನು ಹೀಗೆ ಅವ್ನು ಸರಿ ಇಲ್ಲ ನೀವು ಸರಿಯಾಗಿ ಇದ್ದರೂ ಕೂಡ ನಿಮ್ಮ ಬಗ್ಗೆ ಅದೇ ರೀತಿ ಗಾಸಿಪ್ ಮಾಡ್ತಾನೆ ನೀವು ಸರಿ ಇಲ್ಲ ಅವ್ರು ಹಾಗೆ ಮಾಡ್ತಾರೆ ನನಗೆ ಸಂಬಳನೆ ಕೊಟ್ಟಿಲ್ಲ ದುಡಿಸಿಕೊಂಡ ಅದು ಮಾಡಿದೆ ಎಲ್ಲ ಬಂದು ಬಿಡ್ತೀಗ ಪ್ರಾಬ್ಲಮ್ ಯಾರ್ದಪ್ಪ ಅವರ ಪ್ರಾಬ್ಲಮ್ ಅಂತೂ ಅಲ್ಲ ರೈತನೇ ನಿಮ್ಮ ಪ್ರಾಬ್ಲಮ್ ಓಕೆನಾ ಹಾಗಾದ್ರೆ ಪೂರ್ವದ ಭಾಗದಲ್ಲಿ ಏನಿದೆ ಚೆಕ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಖಂಡಿತ ಉಂಟು ಅಂದರೆ ಅರ್ಥ ಮಾಡ್ಕೊಂಡಕ್ಕೆ ಪ್ರಯತ್ನ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತದೆ ಈ ರೀತಿ ವಾಸ್ತು ಕೆಲಸ ಮಾಡಿದೆ ಅರ್ಥ ಆಯಿತು ನಿಮಗೆ ಈಗ ತಕ್ಕ ಮಟ್ಟಿಗೆ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಿ ವಾಸ್ತು ಅಂತ ಏನುಂಟು ವಾಸ್ತು ಎನರ್ಜಿ ಅಂತ ಏನುಂಟು ಅಲ್ಲಿರುವಂಥ ಶಕ್ತಿ ಅಂತ ಅದು ಈ ರೀತಿಯಾಗಿ ಕೆಲಸ ಮಾಡುತ್ತೆ ಅದು ಇದೇ ರೀತಿ ರಿಸಲ್ಟನ್ನು ಅನ್ನು ನೀವು ಏನೇನು ವಸ್ತುಗಳನ್ನು ಮನೆಯಲ್ಲಿ ಇಟ್ಕೊಂಡಿರ್ತೀರಾ ಅದಕ್ಕೆ ಸಂಬಂಧಪಟ್ಟ ರಿಸಲ್ಟ್ ಬಂದಿರೋದಲ್ಲ ಅದಕ್ಕೇನೆ ಹೇಳೋದು ಮನೆಯಲ್ಲಿ ತುಂಬಾ ಹಾಳಾದ ವಸ್ತುಗಳನ್ನು ತುಂಬ ತುಂಬ ಹಳೆಯ ವಸ್ತುಗಳನ್ನು ಮನೆಯಲ್ಲಿ ಯಾವುದೇ ಭಾಗದಲ್ಲಿ ಇಟ್ಟುಕೊಳ್ಳಲಿಕ್ಕೆ ಹೋಗಬೇಡಿ ಹೋದರೆ ಶನಿ ಮತ್ತು ರಾಹುವಿನ ಎನರ್ಜಿ ಇನ್ಕ್ರೀಸ್ ಆಗುತ್ತೆ ಆಗ ಶನಿ ಮತ್ತು ರಾಹು ನಿಮಗೆ ಒಳ್ಳೇದು ಮಾಡುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಕೆಟ್ಟದನ್ನು ಮಾಡುವ ಸಾಧ್ಯತೆ ತೀರಾ ಜಾಸ್ತಿ ಆಗಿಬಿಡುತ್ತೆ ಯಾಕಂದರೆ ಅವರು ಏನಿದ್ರು ಗುರು ಮತ್ತು ಶುಕ್ರ ಅಲ್ಲ ತಾನೇ ಓಕೆನಾ ಶನಿ ಮತ್ತು ರಾಹು ಅಂದಾಗ ಗುರು ಮತ್ತು ಶುಕ್ರ ಅಲ್ಲ ತಾನೇ ನಿಮಗೆ ಪಾಸಿಟಿವ್ ರಿಸಲ್ಟ್ ಕೊಡಲಿಕ್ಕೆ ಅದು ನೆಗೆಟಿವ್ ರಿಸಲ್ಟನ್ನೇ ಜಾಸ್ತಿ ಕೊಡುತ್ತೆ ನಿಮಗೆ ರೈಟ್ ತಾನೇ ಪಾಸಿಟಿವ್ ಕೊಡುತ್ತೆ ಮನೆ ಪಾಸಿಟಿವ್ ಪಾಸಿಟಿವಿಟಿ ಆಗಿದ್ದಾಗ ಅನ್ಯತಾ ನಿಮಗೆ ತೊಂದರೆ ಕೇಟ್ ಮಾಡ್ತದೆ ಅದಕ್ಕೋಸ್ಕರ ಅಂಥ ಸಾಮಾನು ನೀವು ಮನೆಯಲ್ಲಿ ಇಟ್ಕೊಂಡ್ರೆ ನಾನು ಹೇಳ್ತೀನಿ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೀವು ಮನೆಯಲ್ಲಿ ಒಂದಷ್ಟು ಕೂಡ ಕಬಾಡ್ ಕೂಡ ಕಬಾಡ್ ಅಂದ್ರೆ ಹಳೆಯ ವಸ್ತುಗಳನ್ನು ಜಮ ಮಾಡಿ ಇಟ್ಟಿದ್ದೀರಾ ಅಂತ ಇಟ್ಕೊಂಡು ಶನಿ ಎನರ್ಜಿಗ ಜನರೇಟ್ ಈಗ ಶನಿ ಎನರ್ಜಿ ವಿಶೇಷ ಬಂದ್ಬಿಡ್ತೀಗ ಓಕೆನಾ ಶನಿಯಲ್ಲಿ ಕೆಲಸ ಮಾಡಿದ ರಾಹು ಕೂಡ ಕೆಲಸ ಎಲ್ಲ ಈಗ ಎಣಿಸ್ಕೊಳ್ಳಿ ಶನಿ ಅಂದ್ರೆ ಕನ್ಸ್ಟ್ರಕ್ಷನ್ ಓಕೆನಾ ಕನ್ಸ್ಟ್ರಕ್ಷನ್ಗೆ ಗೆ ಸಂಬಂಧಪಟ್ಟ ಶನಿ ಕೆಲಸ ಮಾಡಿ ಕನ್ಸ್ಟ್ರಕ್ಷನ್ ಗೊತ್ತಾಗದ ಒಂದು ಮನೆ ಕಟ್ಟುವಂಥದ್ದು ಒಂದು ಮನೆ ಕಟ್ಟುವಂಥಕ್ಕೆ ಸಂಬಂಧಪಟ್ಟಂತೆ ಶನಿ ಮಹಾರಾಜ ಕೆಲಸ ಮಾಡಿದಾರೆ ಹಾಗಾದರೆ ಮನೆಯಲ್ಲಿ ಅಷ್ಟು ಹಳೆ ಸಾಮಾನು ಜಮಾ ಮಾಡಿ ಇಟ್ಕೊಂಡಿದ್ದೀರಾ ನೀವು ಅದರ ಜೊತೆಗೆ ಕೆಲವು ಎಲೆಕ್ಟ್ರಾನಿಕ್ಸ್ ಐಟಮ್ಗಳನ್ನು ಹಾಳಾಗಿರೋದು ಜಮಾ ಮಾಡಿ ಇಟ್ಕೊಂಡಿರ್ತೀರ ನೀವು ಮನೆಯಲ್ಲಿ ಶನಿ ಮತ್ತು ರಾಹುಲ್ ಅನಾರಜ್ ವಿಪರೀತ ಕ್ರಿಯೇಟ್ ಆಯಿತು ಈಗ ನೋಡಿ ನೀವು ಮನೆ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಆಗುತ್ತಾ ನೋಡಿ ನಿಮ್ಮನ್ನು ಬಿಡುವುದಿಲ್ಲ ಅದು ಓಕೆನಾ ಬಿಡುವುದೇ ಇಲ್ಲ ನೀವೇನು ಬೇಕಾದರೂ ಮಾಡಿ ರೈಟಾ ನಿಮ್ಮನ್ನು ಬಿಡೋದಿಲ್ಲ ಯಾಕಂದರೆ ಒಂದು ವೇಳೆ ನೀವು ಹಠ ಮಾಡಿ ಮನೆ ಕನ್ಸ್ಟ್ರಕ್ಷನ್ ಮಾಡ್ತೇನೆ ಅಂತ ಹೋದ್ರೂ ಕೂಡ ಏನಾಗುತ್ತೆ ಕೆಲಸದವರೇ ಬರಲ್ಲ ಅಥವಾ ಮೋಸ ಆಗುತ್ತೆ ಅಥವಾ ತೊಂದರೆ ಆಗುತ್ತೆ ಅಥವಾ ಡಿಲೇ ಆಗುತ್ತೆ ವಿಪರೀತ ಡಿಲೇ ಆಗುತ್ತೆ ಒಂದೆರಡು ಅಥವಾ ಕೆಲಸ ಅರ್ಧದಲ್ಲಿ ನಿಂತು ಇಂಥ ಪರಿ ಹಾಗಾದರೆ ನನಗೆ ಮನೆ ಮಾಡಬೇಕು ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕು ಮನೆ ವಿಚಾರದಲ್ಲಿ ಪ್ರೊಸೀಡ್ ಆಗಬೇಕು ಏನಾದರೂ ಮಾಡಿ ಮನೆ ಕಟ್ಟಬೇಕು ಅಂತ ತೀವ್ರ ಹಂಬಲ ಇದ್ದರೆ ಮನೆಯಲ್ಲಿ ಶನಿಯ ವಸ್ತುಗಳನ್ನು ರಾಹುವಿನ ವಸ್ತುಗಳನ್ನು ಹಳೆಯ ವಸ್ತುಗಳನ್ನು ಹಾಳಾದ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ಗಳನ್ನು ಮನೆಯಿಂದ ಹೊರಗೆ ಹಾಕಬೇಕಾಗುತ್ತೆ ರೈಟ್ ತಾನೇ ಓಕೆನಾ ಅರ್ಥ ಮಾಡಿ ಒಂದು ವೇಳೆ ನಿಮಗೆ ನಿಮ್ಮ ಲವರ್ ಕೊಟ್ಟದಂತ ಹೇಳಿ ನನ್ನ ಲವರ್ ಕೊಟ್ಟದಪ್ಪ ಇಪ್ಪತ್ತನೇ ವಯಸ್ಸಿನಲ್ಲಿ ನನಗೆ ಬೇಕು ಸೊ ಮ್ಯಾನೇಜ್ ಮಾಡಿ ಇಟ್ಕೊಳ್ಳಿ ಅಂತ ಇಟ್ಕೊಳ್ಳಿ ಓಕೆನಾ ಅದನ್ನು ಮ್ಯಾನೇಜ್ ಮಾಡಿ ಈಗ ನನಗೆ ನನ್ನ ತಾಯಿ ಮನೆಯಿಂದ ಗ್ಯಾಸ್ ಸ್ಟವ್ ಕೊಟ್ಟಿದ್ದಾರಪ್ಪ ನನಗೆ ತುಂಬ ಇಮೋಷನ್ಸ್ ಇದೆ ಮ್ಯಾನೇಜ್ ಮಾಡಿ ಇಟ್ಕೊಳ್ಳಿ ಅದರಲ್ಲಿ ಅಡುಗೆ ಮಾಡಬೇಕಂತೇನೆ ಅದನ್ನು ತೆಗೆದಿಡಿ ಬಟ್ ಮ್ಯಾನೇಜ್ ಮಾಡಿ ಅದನ್ನು ಅದನ್ನು ಆರ್ಗನೈಸ್ ಮಾಡಿ ಇಟ್ಕೊಳ್ಳಿ ಶಿಸ್ತುಬದ್ಧವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಆಗ ಅಂತಹ ಸಮಸ್ಯೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗಲ್ಲ ಸೊ ಇದೆಲ್ಲ ಸಣ್ಣ ಸಣ್ಣ ವಿಚಾರ ಅಂತ ಹೇಳ್ತೇನೆ ಇದೆಲ್ಲವನ್ನು ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ ಲೈಫಲ್ಲಿ ಒಂದಷ್ಟು ಒಳ್ಳೆ ಪಾಸಿಟಿವಿಟಿಯನ್ನು ಪಡ್ಕೊಳ್ಬೋದು ಒಂದಷ್ಟು ಒಳ್ಳೆ ರಿಸಲ್ಟ್ ಪಡ್ಕೊಳ್ಬೇಕು ನಿಮ್ಮಿಂದ ಸಾಧ್ಯತೆ ಉಂಟು ಈಗ ಗೊತ್ತಾಯ್ತು ನಿಮಗೆ ಸೊ ಹೇಗೆ ಆ ಮನೆಯಲ್ಲಿಟ್ಟಂತಹ ವಸ್ತುವಿನಿಂದ ಆ ಎನರ್ಜಿ ಕ್ರಿಯೇಟ್ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟ ನೀ ಹೇಗೆ ರಿಯಾಕ್ಟ್ ಮಾಡ್ತೀರಾ ಹೇಗೆ ರಿಸಲ್ಟ್ ಬರುತ್ತೆ ಅರ್ಥ ಆಯ್ತಾ ನಿಮಗೆ ನಾನು ಬರೀ ಇಲ್ಲಿಯ ಒಂದು ಉದಾಹರಣೆ ಕೊಟ್ಟದ್ದು ಎಲ್ಲದರ ಉದಾಹರಣೆ ಕೂಡ ಅದೇ ರೀತಿಯಾಗಿರುವಂಥದ್ದು ರೈಟ್ ತಾನೇ ಇದು ಸೋಷಲ್ ಕನೆಕ್ಷನ್ಗೆ ಸಂಬಂಧ ಯಾಕೆ ಇವತ್ತು ನಿಮ್ಮ ಬಗ್ಗೆ ಜನರು ಕೆಟ್ಟದಾಗಿ ಮಾತಾಡ್ತಾರೆ ಏನು ಮಾತಾ ಅದೆಲ್ಲವೂ ಕೂಡ ಇಲ್ಲಿಂದ ಬಂದಿರ್ತದೆ ರೈಟಾ ಅದೆಲ್ಲವೂ ಕೂಡ ಇಲ್ಲಿಂದಲೇ ಬಂದಿರೋದು ಬೇರೆ ಎಲ್ಲಿಂದ ಕೂಡ ಬಂದಿರುವುದಿಲ್ಲ ರೈಟಾ ಅರ್ಥ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈಗ ಕೆಲವೊಮ್ಮೆ ಏನಾಗುತ್ತೆ ಈಗ ಈ ಪೂರ್ವದ ಭಾಗ ಓಕೆ ಈ ಪೂರ್ವದ ಭಾಗದಲ್ಲಿ ಕೆಲವರಿಗೆ ಟಾಯ್ಲೆಟ್ ಇದ್ದರೂ ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ ಕೆಲವರಿಗೆ ಶನಿಯ ಇದ್ದರೂ ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ ಹಳೆಯ ಸಾಮಾನು ಸೊ ಅದು ಯಾವಾಗ ವರ್ಕ್ ಆಗುತ್ತೆ ಗೊತ್ತಾ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ನಿಮ್ಮ ಜಾತಕ ಮಕರ ಲಗ್ನ ಅಂತ ಇಟ್ಕೊಳ್ಳೋಣ ಮಕರ ಲಗ್ನ ರೈಟ್ ತಾನೇ ಈ ಮಕರ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಅಷ್ಟಮದ ಭಾವದಲ್ಲಿ ಸಿಂಹರಾಶಿ ಬಂದಿರ್ತದೆ ಸಿಂಹರಾಶಿ ಅಂದರೆ ಅದು ಸೂರ್ಯನ ಇದು ಸೂರ್ಯನ ಪಾಠ ಓಕೆ ಸಿಂಹರಾಶಿ ಸೂರ್ಯನ ಒಂದು ರಾಶಿ ಅದು ಅದು ಎಂಟನೇ ಮನೆಯಲ್ಲಿ ಬಂದಿರ್ತದೆ ಎಂಟನೇ ಮನೆ ಯಾವುದಕ್ಕೆ ಸಂಬಂಧ ಎಂಟನೇ ಮನೆ ನಿಮ್ಮ ಮನೆ ಟಾಯ್ಲೆಟನ್ನು ಸೂಚಿಸ್ತದೆ ರೈತನೇ ಹಾಗಾದರೆ ಪೂರ್ವ ದಿಕ್ಕಿನಲ್ಲಿ ಅಂಥವರಿಗೆ ಮಾತ್ರ ಮಕರ ಲಗ್ನದವರಿಗೆ ಮಾತ್ರ ಪೂರ್ವದ ದಿಕ್ಕಿನಲ್ಲಿ ಟಾಯ್ಲೆಟ್ ಬಂದಾಗ ಅಷ್ಟು ಸಮಸ್ಯೆಯನ್ನು ಕ್ರಿಯೇಟ್ ಮಾಡಲ್ಲ ಪರವಾಗಿಲ್ಲ ಅಂತೇಳಿ ಅದು ಮ್ಯಾನೇಜೇಬಲ್ ಓಕೆನಾ ಪರವಾಗಿಲ್ಲ ಬೇರೆ ಯಾರಿಗೂ ಬಂದರೂ ಕೂಡ ನಾನು ಹೇಳಿದ ಅಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಆದರೂ ಕೂಡ ಮಕರ ಲಗ್ನದವರೇ ಆದರೂ ಕೂಡ ಅದನ್ನು ಮ್ಯಾನೇಜ್ ಮಾಡಬೇಕಾಗುತ್ತೆ ಆನಂತರ ಸುಳ್ಳು ಹೇಳುವ ಸಾಧ್ಯತೆಗಳು ತೀರಾಜ ಸುಳ್ಳು ಹೇಳಬಾರ್ದು ಯಾವುದೇ ಕಾರಣಕ್ಕೂ ಕೂಡ ನಾನು ಅದು ಮಾಡಿದ್ದೀನಿ ಇದು ಮಾಡಿದಿನಿ ಕಾಗೆ ಹೊಡೆದೀನಿ ಹುಲಿ ಹೊಡೆದೇನೆ ಅದನ್ನು ಸೈಡಲ್ಲಿ ಇಡಬೇಕಾಗುತ್ತೆ ಸತ್ಯಾಸತ್ಯವನ್ನೇ ಮಾಡಬೇಕ ಮಾತಾಡಬೇಕಾಗತ್ತೆ ಇದೆ ಈ ರಾಹುಗೆ ಸುಳ್ಳು ಆಗೋದಿಲ್ಲ ರೈಟ್ ತಾನೇ ರಾಹು ಆಹುವಿನ ಎನರ್ಜಿ ಸುಳ್ಳು ಹೇಳುವಂಥದ್ದಲ್ಲ ಅದು ಆತನ ನೆಗೆಟಿವ್ ಎನರ್ಜಿ ಸುಳ್ಳು ಹೇಳುವಂಥದ್ದು ಚೀಟಿಂಗ್ ಮಾಡುವಂಥದ್ದೆಲ್ಲ ನೆಗೆಟಿವ್ ಎನರ್ಜಿದು ಪಾಸಿಟಿವ್ ಅಂತೂ ಅಲ್ಲವೇ ಅಲ್ಲ ಒಂದು ವೇಳೆ ಪಾಸಿಟಿವ್ ಬೇಕಾದರೆ ಸತ್ಯವನ್ನೇ ಮಾತಾಡಬೇಕು ಯಾಕಂದರೆ ಯಾವ ನೋಡಿ ಯಾವ ಯಾವತ್ತದ ಅದನ್ನು ನೆನಪಿಟ್ಕೊಳ್ಬೇಕು ನೀವು ಯಾವುದೇ ಒಂದು ವಿಚಾರದಲ್ಲಿ ಸುಳ್ಳನ್ನು ಮಾತಾಡಿ ರಾಹುವನ್ನು ಕನೆಕ್ಟ್ ಮಾಡಿಬಿಟ್ರೆ ಅಲ್ಲಿಗೆ ಆಗ ರಾಹುವಿನ ಎನರ್ಜಿ ಇನ್ಕ್ರೀಸ್ ಆಗಿ ಬೇರೇನು ಪಾಸಿಟಿವಿಟಿ ಬರಬೇಕು ಅದು ಬರಲಿಕ್ಕೆ ಬಿಡಲ್ಲ ನಿಮ್ಮನ್ನು ರೈತಾನೇ ಓಕೆನಾ ಇದು ಅರ್ಥ ಮಾಡ್ಕೊಳ್ಳಿ ಒಂದು ಸಣ್ಣ ಸಣ್ಣ ವಿಚಾರ ಈಗ ಒಂದು ಲೋನ್ ಮಾಡಲಿಕ್ಕೆ ಹೋಗ್ತೀರ ಅಂತ ಇಟ್ ಬ್ಯಾಂಕಲ್ಲಿ ಒಂದು ಲೋನ್ ಮಾಡಲಿಕ್ಕೆ ಹೋಗ್ತೀರಿ ನೀವು ಸೊ ಬ್ಯಾಂಕಲ್ಲಿ ಲೋನ್ ಮಾಡಲಿಕ್ಕೆ ಹೋಗಬೇಕಾದ್ರೆ ಅವ್ರ ಹತ್ರ ಅವ್ರು ಕೇಳ್ತಾರೆ ನಿಮ್ಮ ಹತ್ರ ನಿಮಗೆ ಗ್ಯಾರಂಟರ್ ಯಾರಿದ್ದಾರೆ ನಿಮ್ಮ ಕಾಗದ ಪತ್ರ ಏನಿದೆ ಏನು ಕೆಲಸ ಮಾಡಿ ಅಲ್ಲ ಕೂಡ ಓಕೆನಾ ನಿಮಗೆ ಲೋನ್ ಬೇಕೆನ್ನೋ ಭರದಲ್ಲಿ ಅವ್ರು ಏನು ಹೇಳ್ತಾರೆ ಅದಕ್ಕೆಲ್ಲ ಸುಳ್ಳೇ ಆನ್ಸರ್ ಕೊಡಲಿಕ್ಕೆ ಶುರು ಈಗ ರೈಟ್ ತಾನೆ ಓಕೆನಾ ಯಾರೋ ಗ್ಯಾರಂಟರ್ನ ಕರ್ಕೊಂಡು ಹೋದ್ರೆ ಹೇಳಿದ್ರು ಅವ್ರು ಗೌರ್ಮೆಂಟ್ ಜಾಬಲ್ಲಿದ್ದಾರೆ ಅವ್ರು ಆಗಿದ್ದಾರೆ ಹೀಗಿದೆ ಏನಾದರೂ ಸುಳ್ಸುಳ್ಳೇ ಮಾತಾಡಿದ್ರು ಓಕೆನಾ ಲೋನ್ ಪಡ್ಕೊಳ್ಳೋ ಮೂಮೆಂಟಲ್ಲಿ ನೀವು ಸತ್ಯವನ್ನೇ ಮಾತಾಡಬೇಕು ಏನು ಡಾಕ್ಯುಮೆಂಟ್ ಪ್ರೆಸೆಂಟ್ ಮಾಡಿದ್ದೀರಲ್ಲಿ ಅದರ ಬಗ್ಗೆ ಇದ್ದಂಥ ವಿಚಾರಗಳನ್ನೇ ನೀವು ಹೇಳಬೇಕು ಅವ್ರಿಗೆ ಬಟ್ ನಿಮಗೆ ಆ ಥರ ಲೋನ್ ಬೇಗನೆ ಆಗಲಿ ಅಂತ ಸುಳ್ಳೇ ಹೇಳಲಿಕ್ಕೆ ಸ್ಟಾರ್ಟ್ ಈಗ ರಾಹುವನ್ನು ಎಂಟ್ರಿ ಈಗ ಲೋನ್ ಪಾಸ್ ಆಗುವಲ್ಲಿಗೆ ರಾಹುವನ್ನು ಎಂಟ್ರಿ ಈಗ ಲೋನ್ ಯಾವುದೋ ಒಂದು ರೀತಿಯಲ್ಲಿ ಪಾಸ್ ಆಯಿತು ನಾನು ಚಾಲೆಂಜ್ ಮಾಡ್ತೀನಿ ನಿಮಗೆ ನೀವು ಲೋನನ್ನು ಕಟ್ಟಿ ತೋರಿಸಿ ಓಕೆ ನಿಮಗೆ ಲೋನ್ ಕಟ್ಟಲಿಕ್ಕೆ ಬಿಡೋದಿಲ್ಲ ಅದು ಓಕೆನಾ ಅರ್ಧ ಆಯಿತಾ ನಿಮಗೆ ರಾಹುವನ್ನು ಬರಲಿಕ್ಕೆ ಬಿಡಬಾರ್ದಿತ್ತು ಯಾಕೆ ಬಿಟ್ಟದ್ದು ನೀವು ರೈಟಾ ಯಾಕೆ ನೀವು ಸುಳ್ಳು ಸುಳ್ಳು ಅವರಿಗೆಲ್ಲ ಯಾಕೆ ನಿಮಗೆ ಅದು ಬೇಕಿತ್ತಾ ಅಲ್ವಾ ನೀವು ಬಲೆ ಅಡ್ಡದಾರಿಯಿಂದ ಅಂತೂ ಪಡ್ಕೊಂಡ್ರಿ ಈಗ ಕಟ್ಟಿ ತೋರಿಸಿ ನೀವು ನಿಮಗೆ ಕಟ್ಟಲಿಕ್ಕೆ ಬಿಡುವುದಿಲ್ಲ ರೈಟಾ ಈಗ ಕಟ್ಟಲಿಕ್ಕೆ ಬಿಡೋದಿಲ್ಲ ನಿಮ್ಮ ಮನೆ ಜಪ್ತಿ ಆಗ್ಬೋದು ಎಲ್ಲಿ ಯಾವುದಕ್ಕೆ ಬೇಕಾಗಿ ಲೋನ್ ಮಾಡ್ಕೊಂಡಿದ್ರೆ ಮನೆ ಜಪ್ತಿ ಆಗ್ಬೋದು ರೈಟ್ ಅದಕ್ಕೇನೆ ಹೇಳೋದು ಯಾವತ್ತಿದ್ರೂ ಕೂಡ ಸತ್ಯ ಮಾತಾಡಲಿಕ್ಕೆ ಪ್ರಯತ್ನ ಮಾಡಿ ರೈಟ್ ಸುಳ್ಳು ಯಾವಾಗ ಮಾತಾಡಬೇಕು ಆ ಸುಳ್ಳಿನಿಂದ ನೀವು ಬಚ ಆಗಬೇಕು ಅಥವಾ ಯಾರನ್ನಾದರೂ ಆ ಒಂದು ತುಂಬ ತೊಂದರೆಯಿಂದ ನೀವು ಬಚಾ ಮಾಡಬೇಕಾದ್ರೆ ಸುಳ್ಳು ಹೇಳಬೇಕಾದ್ರೆ ಸುಳ್ಳು ಹೇಳಿ ಪರವಾಗಿಲ್ಲ ಅದರಲ್ಲಿ ಒಬ್ಬನ ಜೀವ ಉಳಿಯುತ್ತದೆ ಅದು ವಿಷಯ ಬೇರೆ ಸುಮ್ಮ ಸುಮ್ಮನೆ ಸುಳ್ಳು ಹೇಳಿಕೊಂಡಾಗ ಏನೇನೋ ಸುಳ್ಳು ಸುಳ್ಳೇ ಹೇಳೋದು ಅದು ಮಾಡಿಕೊಂಡಾಗ ರಾಹು ಎಂಟ್ರಿ ರಾಹುವನ್ನು ಎಂಟ್ರಿ ಮಾಡಿಕೊಂಡಾಗ ನಿಮಗೆ ಪ್ರೊಫೆಷನ್ನೇ ಪ್ರಾಬ್ಲಮ್ ಆಗ್ಬೋದು ತುಂಬಾ ತೊಂದರೆಗಳನ್ನು ಅನುಭವಿಸ್ತೀರಾ ಅಷ್ಟು ಸುಳ್ಳು ಖಂಡಿತ ಅಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇನ್ನೊಂದು ವಿಚಾರ ಏನಂದರೆ ನೀವು ಮಾತಾಡೋದು ಇದು ವಿಶುದ್ಧಿ ಚಕ್ರ ಓಕೆನಾ ವಿಶುದ್ಧಿ ಚಕ್ರ ರಿಲೇಟೆಡ್ ಟು ಗುರು ಅದರ ಆಧಿಪತ್ಯ ಬಂದು ಗುರುವಿಗೆ ಇರುವಂಥದ್ದು ಬಣ್ಣ ಬಂದು ನೀಲಿ ಬಣ್ಣ ವಿಶುದ್ಧಿ ಚಕ್ರ ರಿಲೇಟೆಡ್ ಟು ಪಶ್ಚಿಮದ ಭಾಗ ಓಕೆನಾ ಈ ಪಾರ್ಟಿಗೆ ವಿಶುದ್ಧಿ ಚಕ್ರ ಕೆಲಸ ಮಾಡುತ್ತೆ ಒಂದು ವೇಳೆ ಸುಳ್ಳು ಹೇಳಿಕೊಂಡ್ರೆ ಪ್ರಾಸ್ಪರಿಟಿ ಬರುವುದೇ ಇಲ್ಲ ನಿಮಗೆ ನಿಮಗೆ ಪ್ರಾಸ್ಪರಿಟಿ ಅಡ್ಡದಾರಿಯಿಂದ ಬಂತು ನೀವು ಎಂಜಾಯ್ ಮಾಡಲ್ಲ ಲೈಫಲ್ಲಿ ಇದು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಏನು ರಿಸಲ್ಟ್ ಬೇಕು ಅದು ರಿಸಲ್ಟ್ ಹಾಗೇ ಇರ್ತದೆ ಬೇರೆ ರಿಸಲ್ಟ್ ಬರಲ್ಲ ಇದು ಯಾವಾಗ ಅರ್ಥ ಮಾಡ್ಕೊಳ್ತೀರಾ ಆವಾಗ ನೀವು ಯಾವ ಆಗ ನಿಮ್ಮ ಲೈಫ್ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸುಳ್ಳು ಮಾತಾಡೋದನ್ನು ಕಡಿಮೆ ಮಾಡ್ತೀರಾ ಸುಳ್ಳೇ ಮಾತಾಡಲ್ಲ ಪ್ರತಿಯೊಂದರಲ್ಲೂ ಸತ್ಯವನ್ನೇ ಮಾತಾಡ್ತೀರಾ ಲೈಫ್ ಚೆನ್ನಾಗಿರ್ತದೆ ನಿಮಗೆ ದಾರಿ ಕಂಡು ಬರ್ತದೆ ಸೂರ್ಯ ಆ್ಯಕ್ಟಿವೇಟ್ ಆಗಿರ್ತಾನೆ ಸೂರ್ಯ ಶುಕ್ರ ಬುಧ ಗುರು ಎಲ್ಲರೂ ಕೆಲಸ ಮಾಡ್ತಾರೆ ರಾಹು ಪಾಸಿಟಿವಿಟಿಗೆ ಟರ್ನ್ಔಟ್ ಆಗ್ತಾನೆ ಶನಿಯಿಂದ ಏನು ನೆಗೆಟಿವ್ ಬರಬೇಕು ಅದು ಬರೋದಿಲ್ಲ ಈಗ ಲೈಫ್ ಏನಾಯ್ತು ಈಗ ಏನಾಯಿತು ಪಾಸಿಟಿವಿಟಿಗೆ ಟರ್ನ್ ತುಂಬ ಚೆನ್ನಾಗಿರ್ತೀರ ಎಂಜಾಯ್ ಮಾಡ್ತೀರಾ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ಆನಂತರ ಬೇರೆಯವರಿಗೆ ಮೋಸ ಮಾಡೋದು ಕೂಡ ಇದರಲ್ಲೇ ಬರುವಂಥದ್ದು ಎಲ್ಲ ರೀತಿಯಲ್ಲಿ ಕೂಡ ರೈಟ್ ತಾನೇ ಓಕೆನಾ ಸೊ ಬಹಳಷ್ಟು ವಿಚಾರಗಳಿವೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಬಟ್ ಸಮಯ ಮೀರ್ತಾ ಉಂಟು ಏನು ಮಾಡೋಕ್ಕಾಗಲ್ಲ ಈಗೇನು ಮಾಡೋಣ ಆರದೇ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಿದ್ದೀನಿ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈ ಜಿ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಮ್ ನಮಸ್ತೆ